ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಮತ್ತೆ ಒಂದು ಹೊಸ ವಿಷಯವನ್ನು ವಿಸ್ತಾರವಾಗಿ ಚರ್ಚಿಸಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಮೊದಲನೇದಾಗಿ, ಪ್ರಬಂಧ ಪುಸ್ತಕವನ್ನು ರಾಜ್ಯಾದ್ಯಂತ ಬಹಳಷ್ಟು ಜನ ತೆಗೆದುಕೊಳ್ತಾ ಇದ್ದೀರಾ. ಆಮೇಲೆ ನೀವು ಬರೆದು ಕಳಿಸಿದಂಥ ವಿಷಸ್ಗಳು ಕೂಡ ನನಗೆ ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಮೋಟಿವೇಶನ್ ಮಾಡಿದ್ದಾವೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮುಂಬರುವಂಥ KAS ಮತ್ತು ಈವನ್ PSI ಪರೀಕ್ಷೆಯಲ್ಲಿ ಈ ಒಂದು ಪುಸ್ತಕ ನಿಮಗೆ ಡೆಫಿನೆಟ್ಲಿ ತುಂಬ ಸಹಾಯ ಮಾಡುತ್ತೆ. 50 ಪ್ರಬಂಧಗಳ ಒಂದು ಪುಸ್ತಕ ಇದೆ. ಓಕೆ, ಸೊ ಯಾರು ಇನ್ನೂ ತಗೊಂಡಿಲ್ಲ ತಗೊಳ್ರಿ. ಸೊ ಇಲ್ಲಿ ನನ್ನ ನಂಬರ್ ಕೂಡ ನೀಡಲಾಗಿದೆ ಫ್ರೆಂಡ್ಸ್, 7 8 9 2 0 8 6 1 7 8. ಈ ಒಂದು ನಂಬರ್ಗೆ ನೀವು ಅಡ್ರೆಸ್ನ ಕಳಿಸುವುದರ ಮೂಲಕ ಓಕೆ ನಿಮ್ಮ ಪುಸ್ತಕವನ್ನು ಖರೀದಿ ಮಾಡ್ಬೋದು. ಆಮೇಲೆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಇವೆಲ್ಲ ಸುಮ್ ಸುಮ್ಮನೆ ಹಾಗೆ ಫ್ಯಾಕ್ಟ್ಸ್ ಇಟ್ಕೊಂಡು ಒಂದು 4 ಫ್ಯಾಕ್ಟ್ಸ್ ಹೇಳಿ ಮಾಡಿದಂಥ ವಿಡಿಯೋ ಅಲ್ಲ ಫ್ರೆಂಡ್ಸ್. ಸೊ ತುಂಬ ಕಷ್ಟಪಟ್ಟು ಮಾಡಿದಂಥ ವಿಡಿಯೋ. ಆಮೇಲೆ ಯಾರಿಗಾದರೂ ಲಾಂಗ್ ಸರ್ ವಿಡಿಯೋ ಲಾಂಗ್ ಆಗ್ತಿದ್ದಾವೆ ಅಂತ ಅನಿಸಿದರೆ ನೋಡಿ ಫ್ರೆಂಡ್ಸ್, ಒಂದು ವರ್ಡಿನ ಕ್ವಶನ್ಸ್ಗಳು ಇವತ್ತು ಕೇಳೋದು ಬಹಳಷ್ಟು ಎಕ್ಸಾಮ್ಗಳಲ್ಲಿ ನಿಂತು ಹೋಗಿದೆ. ಅದರೊಳಗೂ KAS PSI ಅಂತ ಎಕ್ಸಾಮ್ ಬರೀತಿದ್ರೆ ನೀವು ಸವಿಸ್ತಾರವಾಗಿ ಓದಲೇಬೇಕು, ಅದು ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಫ್ಯಾಕ್ಟ್ಸ್ ಓದಿದ್ದು ಯಾವತ್ತೂ ನಿಮಗೆ ಹೆಲ್ಪ್ ಆಗೋದಿಲ್ಲ. ಒಂದು ವಿಷಯವನ್ನು ನಾನು ಹೆಂಗೆ ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಈ ಥರ ಓದಿದರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಓಕೆ, ಈವನ್ ನಮ್ಮ ಪುಸ್ತಕದಲ್ಲೂ ಕೂಡ ನಿಮಗೆ ಸ್ವಲ್ಪ ಏನು ಬೇಕೋ ಅದನ್ನು ಕೊಟ್ಟಿಲ್ಲ ಫ್ರೆಂಡ್ಸ್. ಓಕೆ, ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ಕೊಟ್ಟಿದ್ದೀನಿ. ಓಕೆ, ಸೊ ಆದ್ದರಿಂದ ಪುಸ್ತಕ ಇನ್ನೂ ಯಾರ್ಯಾರು ತೊಗೊಂಡಿಲ್ಲ ತೊಗೊಳ್ರಿ. ಇವತ್ತು ಪರ್ಟಿಕ್ಯುಲರ್ಲಿ ಯಾವ ವಿಷಯವನ್ನು ಹೇಳಬೇಕಾಗಿದೆ ಅಂದರೆ, ನಾನು ಹಿಂಡನ್ಬರ್ಗ್ ವರದಿಯ ಆಳ ಮತ್ತು ಅಗಲವನ್ನು ನೋಡೋಣ ಫ್ರೆಂಡ್ಸ್. ಹಿಂಡನ್ಬರ್ಗ್ ವರದಿ ಅಂದರೆ ಏನು? ಸೊ ಈ ವರದಿ ಆದರೂ ಏನು ಕೊಟ್ಟಿದೆ ಇದು? ಇದರಿಂದ ಇವತ್ತು ಭಾರತದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗ್ತಿದ್ದಾವೆ. ಸೊ ಇದರ ಬಗ್ಗೆ ಕೂಡ ಚರ್ಚಿಸೋಣ. ಹಾಂ, ಇಲ್ಲಿ ಇನ್ನೊಂದು ಕ್ಲಾರಿಟಿ ಕೊಡಬೇಕಾಗಿದೆ ಫ್ರೆಂಡ್ಸ್. ನಾನು ರೇಪ್ ವಿಡಿಯೋ ಮೇಲೆ ವಿಡಿಯೋ ಮಾಡಿದ್ದೆ, ನಾನು ರೇಪ್ ಕೇಸಸ್ಗಳು ಹೆಚ್ಚಿಗೆ ಆಗ್ತಿದೆ ಭಾರತದೊಳಗೆ ಯಾಕೆ ಅಂತ. ಅದರೊಳಗಾಗಲಿ ಇದರೊಳಗಾಗಲಿ ಪಾಲಿಟಿಕ್ಸ್ ಮಾಡಬೇಕು ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಬೈಬೇಕು ಅಥವಾ ರಾಜಕೀಯವನ್ನು ಹೇಳಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಫ್ಯಾಕ್ಟ್ಸ್ ಏನು ನಿಜ ಇದೆಯೋ ಅದನ್ನು ಹೇಳಬೇಕು ಫ್ರೆಂಡ್ಸ್. ಓಕೆ, ಸೊ ಅದನ್ನು ಮಾತ್ರ ಹೇಳಿರ್ತೇನೆ ಹೊರತು ಯಾವುದೇ ರಾಜಕೀಯ ಪಕ್ಷಗಳಿಗೆ ಬೈಯೋದಾಗಲಿ ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡೋದಾಗಲಿ ನನ್ನ ಉದ್ದೇಶ ಅಲ್ಲ. ನನಗೆ ಅದು ಸಂಬಂಧನೂ ಇಲ್ಲ. ಸೊ ನನಗೆ ಏನಾಗಿದೆ ಅನ್ನೋದನ್ನು ಹೇಳಬೇಕಾಗಿದೆ. ಆಮೇಲೆ ಎಕನಾಮಿಕ್ಸ್ ಮೇಲೆ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ಕೂಡ ಇದೆ, ನನಗೆ ಬಹಳ ಇಷ್ಟವಾದಂಥ ಸಬ್ಜೆಕ್ಟ್. ಓಕೆ, ಸೊ ಹಿಂಡನ್ಬರ್ಗ್ ಎಕನಾಮಿಗೆ ಸಂಬಂಧಿಸಿದ್ದು, ಅದರೊಳಗೂ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ್ದು. ಬಹಳಷ್ಟು ಜನ ಇದ್ರ ಬಗ್ಗೆ ಓದೋದೇ ಇಲ್ಲ, ಬಟ್ ಇದು ವಿಡಿಯೋ ಲಾಂಗೇನೂ ಆಗ್ಬೋದು ಫ್ರೆಂಡ್ಸ್. ಬಟ್ ಐ ಥಿಂಕ್ ಒಂದು ಸರ್ತಿ ನೀವು ನೋಡಿ ವಿಡಿಯೋನ, ಅರ್ಥ ಆಗಲಿಲ್ಲ ಅಂದರೆ 2 3 ಸರ್ತಿ ನೋಡಿ. ಆದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನೇಕ ವಿಷಯಗಳು ನಿಮ್ಗೆ ಇಲ್ಲಿವರೆಗೂ ಎಂದು ತಿಳಿದಿರಲಿಲ್ವೋ ಆ ವಿಷಯಗಳನ್ನ ತಿಳಿದುಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ವಿಡಿಯೋನ ಎಂಡ್ವರೆಗೂ ನೋಡೋದನ್ನು ಮರಿಬೇಡಿ. ಎಸ್, ಕೆಲವೊಬ್ಬರಿಗೆ ತುಂಬ ಉಪಯೋಗ ಆಗ್ತಾ ಇದೆ ವಿಡಿಯೋ, ಅವರು ನನಗೆ ಗೊತ್ತಾಗುತ್ತೆ. ಒಂದೊಂದು ಅಕ್ಷರನೂ ನೋಡಿ ನನಗೆ ಫೋಟೋ ಹೊಡೆದು ಕೂಡ ಕಳಿಸಿದಿರ. ಸೊ ಅದಕ್ಕೆ ತುಂಬ ಧನ್ಯವಾದಗಳು. ಸೊ ಯಾವತ್ತೂ ಕೂಡ ಜನರಿಗೆ ಶಾರ್ಟ್ಕಟ್ ಹೇಳಿದರೆ ಬಹಳ ಇಷ್ಟ ಆಗುತ್ತೆ, ಬಟ್ ಶಾರ್ಟ್ಕಟ್ಸ್ ಮಾಡಿದರೆ ನೀವು ಸಕ್ಸಸ್ ಆಗೋದಿಲ್ಲ ಫ್ರೆಂಡ್ಸ್. ಮೊದಲು ಜ್ಞಾನನ ಗಳಿಸ್ಬೇಕು ತಾನೆ, ಆಮೇಲೆ ನಿಮಗೆ ಉಪಯೋಗ ಆಗುತ್ತೆ. ಹಾಂ, ಭಾರತದ ಆರ್ಥಿಕತೆ ಮೇಲೆ ಈ ವರದಿಯ ಪ್ರಭಾವಗಳೇನು, ಇದರ ಮೇಲೆ ನಿಮಗೆ ಪ್ರಬಂಧವನ್ನು ಕೇಳ್ಬೋದು. ಲಾಸ್ಟ್ ಟೈಮ್ ನೋಡಿ 545 PSI ಎಕ್ಸಾಮಲ್ಲಿ ನಿಮಗೆ ಬಿಟ್ ಕಾಯಿನ್ಸ್ ಬಗ್ಗೆ ಕೇಳಿದರು. ಓಕೆ, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಬರ್ಬೋದು. ಎಕನಾಮಿಕ್ಸ್ ಮೇಲೆ ಈ ಟಾಪಿಕ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಹಿಂಡನ್ಬರ್ಗ್ ವರದಿ ಅಂದರೆ ಏನು, ಇದು ಏನು ವರದಿ ಕೊಟ್ಟಿದೆ, 2023 ಒಳಗೆ ಸ್ಟೋರಿ ಏನಾಗಿತ್ತು, 2024 ಒಳಗೆ ಏನಾಗಿದೆ, ಸೆಬಿ ಚೇರ್ಮನ್ಗೂ ಹಿಂಡನ್ಬರ್ಗ್ಗೂ ಏನು ಸಂಬಂಧ ಇದೆ. ಓಕೆ, ಸೊ ಅನ್ನುವಂಥ ವಿವರಣೆಯನ್ನು ಶುರು ಮಾಡ್ತೀನಿ, ಹೇಳ್ತೀನಿ ಫ್ರೆಂಡ್ಸ್. ಪೂರ್ತಿ ವಿವರಣೆಯನ್ನು ಹೇಳ್ತೀನಿ, ಎಂಡ್ವರೆಗೂ ವಿಡಿಯೋನ ನೋಡೋದನ್ನು ಮರಿಬೇಡಿ. ನೋಡಿ, ಫಸ್ಟಿಗೆ ಹಿಂಡನ್ಬರ್ಗ್ ಬಗ್ಗೆ ಶುರು ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ನಿಮಗೆ ಈ ಷೇರು ಮಾರುಕಟ್ಟೆ ಅಂದರೆ ಏನು ಅಂತ ಹೇಳ್ಬಿಟ್ಟು ಎಲ್ಲಿವರೆಗೂ ತಿಳಿಯೋದಿಲ್ಲ, ಅಲ್ಲಿವರೆಗೂ ನಿಮಗೆ ಹಿಂಡನ್ಬರ್ಗ್ ಸೊ ವರದಿ ಏನು ಹೇಳಿದೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಯಾರಿಗೂ ಕೂಡ, ಈವನ್ ಶಿಕ್ಷಣ ಪಡೆದೇ ಇರೋರು ಕೂಡ, ಈ ಷೇರು ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಸಾಮಾನ್ಯ ಭಾಷೆಯಲ್ಲಿ ಇದರ ಮೀನಿಂಗ್ನ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈಗ
ಎ ಅನ್ನುವಂಥ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಷೇರು ಮಾರುಕಟ್ಟೆ ಅಂದರೆ ಏನು, ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು, ಎ ಅನ್ನುವಂಥ ಒಂದು ಕಂಪನಿ ಇದೆ. ಸೊ ಇದಕ್ಕೆ ಬಿ ಅನ್ನುವಂಥವನು ಒಬ್ಬನು ಓನರ್ ಇದ್ದಾನೆ. ಓಕೆ, ಇವನೊಬ್ಬನೇ 100% ಓನರ್ ಇದ್ದಾನೆ ಈ ಒಂದು ಎ ಅನ್ನುವಂಥ ಒಂದು ಕಂಪನಿಗೆ. ಓಕೆ, ಈ ಎ ಅನ್ನುವಂಥ ಕಂಪನಿ ಉದಾಹರಣೆಗೆ ಈಗ ಬೆಂಗಳೂರಿನಲ್ಲಿ ಒಂದು ಬ್ರ್ಯಾಂಚ್ ಅನ್ನು ಹೊಂದಿದೆ. ಓಕೆ, ಒಂದೇ ಬ್ರ್ಯಾಂಚ್ ಇದೆ, ಬಟ್ ಇದು ಏನು ಮಾಡ್ತಾ ಇದೆ ಅಂದರೆ ಈ ಕಂಪನಿ ಧಾರವಾಡದಲ್ಲಿ, ಕಲಬುರಗಿಯಲ್ಲಿ, ಬಿಜಾಪುರದಲ್ಲಿ, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತನ್ನ ಒಂದು ಬ್ರ್ಯಾಂಚಸ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದೆ. ಯಾವುದು, ಎ ಅನ್ನುವಂಥ ಒಂದು ಕಂಪನಿ. ಓಕೆ, ಆದರೆ ಪ್ರಾಬ್ಲಮ್ ಏನು ಅಂದರೆ ಬೆಂಗಳೂರಿನಲ್ಲಿರುವಂಥ ಕಂಪನಿ ಚೆನ್ನಾಗೇ ನಡೆದಿದೆ, ಆದರೆ ಈ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಈ ಎಲ್ಲ ಜಿಲ್ಲೆಗಳಲ್ಲಿ ಇದರ ಬ್ರ್ಯಾಂಚ್ನ ತೆಗಿಲಿಕ್ಕೆ ಎ ಕಂಪನಿ ಹತ್ರ ಅಂದರೆ ಬಿ ಅನ್ನುವಂಥ ಓನರ್ ಹತ್ರ ದುಡ್ಡಿಲ್ಲ ಫ್ರೆಂಡ್ಸ್. ಅದಕ್ಕೆ ಏನು ಮಾಡ್ಬೋದು, ಏನು ಆಪ್ಷನ್ಸ್ ಇದೆ, ಒಂದು ಸಾಲ ತೆಗಿಬೇಕು, ಇಲ್ಲಾಂದರೆ ಬ್ಯಾಂಕ್ ಹತ್ರ ಲೋನ್ ತೆಗಿಬೇಕು. ಓಕೆ, ಯಾರ ಹತ್ರ ಆದರೂ ಸಾಲ ತೆಗಿಬೇಕು, ಆದರೆ ಇಲ್ಲಾಂದರೆ ಬ್ಯಾಂಕ್ ಹತ್ರ ಲೋನ್ ತೆಗಿಬೇಕು. ಅದು ಸಾಮಾನ್ಯ ಜನರಿಗೆ, ಕಂಪನಿಗಲ್ಲ. ಇವ್ರು ಏನು ಮಾಡ್ಬೋದು ಅಂದರೆ, ಈಗ ಬಿ ಅನ್ನುವಂಥ ಓನರು 100% ಓನರ್ ಅವರೇ ಇದಾರಲ್ವ ಈ ಕಂಪನಿಗೆ, ಸೊ ಈ ಓನರ್ಶಿಪ್ನ ಮಾರ್ಬೋದು ಫ್ರೆಂಡ್ಸ್. ಓಕೆ, ಓನರ್ಶಿಪ್ನ ಹೆಂಗೆ ಮಾರ್ತಾರೆ, ಫಾರ್ ಎಕ್ಸಾಂಪಲ್ 50%, 40%, 20%, ಇದು 500 ಕೋಟಿ ರೂಪಾಯಿ ಕಂಪ್ನಿ ಇದೆ ಅಂದರೆ ಅದರೊಳಗೆ ಓನರ್ಶಿಪ್ನ 50% ಮಾಡಿದರೆ ಅಥವಾ 20% ಮಾಡಿದರೆ ಆ ಕಂಪನಿ ಎಷ್ಟು ಪರ್ಸೆಂಟ್ ಬೇಕಾದಷ್ಟು ಪರ್ಸೆಂಟು ಮಾರಾಟ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಹೀಗೆ 50% ಒಂದು ಕಂಪನಿಯ ಒಂದು ಓನರ್ಶಿಪ್ನ ಓಕೆ ಮಾರಾಟ ಮಾಡಿದರೆ, ಓಕೆ ಯಾವ ರೂಪದಲ್ಲಿ, ಷೇರುಗಳ ರೂಪದಲ್ಲಿ ಮಾರಾಟ ಮಾಡಿಬಿಟ್ರೆ ಇವರಿಗೆ ಅದರಿಂದ ದುಡ್ಡು ಸಿಗುತ್ತೆ. ಷೇರುಗಳು ಅಂದರೆ ಈ ಎ ಅನ್ನುವಂಥ ಕಂಪನಿ ಚೆನ್ನಾಗಿ ನಡೆದಿದ್ರೆ ಇದರ ಕ್ರೆಡಿಬಿಲಿಟಿ, ಇದರ ಮೇಲೆ ಜನರಿಗೆ ನಂಬಿಕೆ ಇರುತ್ತೆ, ಹೀಗಾಗಿ ಹೆಚ್ಚು ಜನ ಆ ಸ್ಟಾಕ್ಸ್ಗಳನ್ನು ಖರೀದಿ ಮಾಡ್ತಾರೆ. ಇದರಿಂದ ಈ ಓನರ್ಶಿಪ್ನ ಖರೀದಿ ಮಾಡೋದ್ರಿಂದ ಬೇರೆಯವರು, ಸೊ ಓನರ್ಗೆ ಇದರಿಂದ ದುಡ್ಡು ಬರುತ್ತೆ, ಆ ದುಡ್ಡನ್ನೇ ತಂದು ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗೆ ಅವ್ರ ಕಂಪನಿ ಬೆಳೀತಾ 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 ಹೋದಂತೆ, ಹೆಚ್ಚು ಫೇಮಸ್ ಆಗ್ತಾ ಆಗ್ತಾ ಹೋದಂತೆ, ಈ ಷೇರುಗಳನ್ನು ಯಾರು ಖರೀದಿ ಮಾಡಿರ್ತಾರೋ ಅವರಿಗೆಲ್ಲ ಲಾಭ ಆಗ್ತಾ ಹೋಗುತ್ತೆ. ಓಕೆ, ಷೇರು ಮಾರುಕಟ್ಟೆಯಲ್ಲಿ ಯಾರು ಬೇಕಾದವರು ಕೂಡ ಇನ್ವೆಸ್ಟ್ ಮಾಡ್ಬೋದು, ನೀವು ಕೂಡ ಇನ್ವೆಸ್ಟ್ ಮಾಡ್ಬೋದು. ಬಟ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿರಬೇಕು ಫ್ರೆಂಡ್ಸ್. ಡಿಮ್ಯಾಟ್ ಅಕೌಂಟ್ ಥ್ರೂ ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಸೊ ನಾನು ಬಹಳಷ್ಟು ಸಾಮಾನ್ಯ ಭಾಷೆಯಲ್ಲಿ ಹೇಳಿಕೆ ಪ್ರಯತ್ನ ಮಾಡಿದ್ದೀನಿ. ಓಕೆ, ಸೊ ಅಂದರೆ ಓನರ್ಶಿಪ್ನ ಮಾರಾಟ ಮಾಡೋದು, ಒಂದು ಕಂಪನಿಯ ಓನರ್ಶಿಪ್ನ ಮಾರಾಟ ಮಾಡೋದು ಷೇರ್ ಅಥವಾ ಬಾಂಡ್ಗಳ ರೂಪದಲ್ಲಿ, ಇದನ್ನು ನಾವು ಷೇರು ಮಾರುಕಟ್ಟೆ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಅಂತ ಇದಕ್ಕೆ ಕರಿತೀವಿ, ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕೂಡ ಕರಿತೀವಿ ಫ್ರೆಂಡ್ಸ್. ಅಂದರೆ ಷೇರುಗಳನ್ನು ಬೌದ್ಧಿಕ ಅಥವಾ ವರ್ಚುವಲ್ ಆಗಿ, ಸೊ ಬೌದ್ಧಿಕವಾಗಿಯೂ ಪರ್ಚೇಸ್ ಮಾಡ್ಬೋದು ಅಥವಾ ವರ್ಚುವಲ್ ಆಗಿ ಅಂದರೆ ನಿಮ್ಮ ಮೊಬೈಲಿಂದ ಮೂಲಕನೂ ಕೂಡ ಪರ್ಚೇಸ್ ಮಾಡ್ಬೋದು. ವಹಿವಾಟು ನಡೆಸುವ ಒಂದು ವೇದಿಕೆ ಒದಗಿಸುವ ಸಂಸ್ಥೆಯಾಗಿದೆ. ಅಂದರೆ ಇಲ್ಲಿ ಒಂದು 50 ಕಂಪನಿಗಳಿದ್ದಾವೆ. ಈ ಕಂಪನಿಗಳೊಳಗೆ ಯಾವ ಕಂಪನಿಗೆ ಸೇರಬೇಕು, ಯಾವ ಕಂಪನಿ ಒಳಗೆ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಂತೀರೋ, ಸೊ ಆ ಕಂಪನಿ ಒಳಗೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ದುಡ್ಡು ಹಣವನ್ನು ಹೂಡ್ಬೋದು. ಓಕೆ, ಸೊ ಈ ವೇದಿಕೆಯನ್ನು ಒದಗಿಸೋದೇ ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ ಫ್ರೆಂಡ್ಸ್. ಇಲ್ಲಿ ಹೂಡಿಕೆದಾರರು ಸ್ಟಾಕ್ ಬ್ರೋಕರ್ಗಳ ಮೂಲಕ, ನೋಡಿ ಫಾರ್ ಎಕ್ಸಾಂಪಲ್ ನಾನು ಹೂಡಿಕೆ ಮಾಡಬೇಕು ಅಂತಿದ್ದೀನಿ ಅಂತ ಇಟ್ಕೊಳ್ರಿ, ನಾನೇನು ಮಾಡ್ತೀನಿ, ಒಬ್ಬ ಬ್ರೋಕರ್ ಅನ್ನು ಹಿಡ್ಕೋತೀನಿ. ಸೊ ಅವರಿಗೆ ಕೇಳ್ತೀನಿ ಯಾವ ಕಂಪನಿಯ ಷೇರ್ಗಳನ್ನು ಪರ್ಚೇಸ್ ಮಾಡಿದರೆ ತೊಗೊಂಡ್ರೆ ಬೆಟರು, ಯಾವುದು ಲಾಭದೊಳಗಿದೆ ಅಂತ ಕೇಳ್ತೀನಿ. ಅವ್ರು ಹೇಳಿದ್ರ ಪ್ರಕಾರ ನಾನು ತೊಗೋತೀನಿ, ಇವ್ರಿಗೂ ಕೂಡ ಲಾಭ ಹೋಗುತ್ತೆ, ಅದನ್ನು ಮಾರಿಸ್ಕೊಟ್ರೆ ಈ ಬ್ರೋಕರ್ಗಳಿಗೂ ಕೂಡ ಲಾಭ ಹೋಗುತ್ತೆ. ಈ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ಪಟ್ಟಿ ಮಾಡಲಾದ ಕಂಪನಿಗಳ, ಓಕೆ, ಸೊ ಷೇರುಗಳು ಮತ್ತು ಇತರೆ ಉತ್ಪನ್ನಗಳನ್ನು ಖರೀದಿಸುವ ಒಂದು ವಿಧಾನವಾಗಿದೆ. ಓಕೆ, ಮತ್ತು ಮಾರಾಟ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು 100 ರೂಪಾಯಿಗೆ ಒಂದರಂಗೆ 10 ಷೇರ್ ತೊಗೊಂಡಿದ್ದೀನಿ. ಓಕೆ, ಸೊ ಇಂಟು 100 ರುಪೀಸ್, ಓಕೆ 1000 ರುಪೀಸ್ ಷೇರ್ನ ತೊಗೊಂಡಿದ್ದೀನಿ ಅಂತ ಕೊಡ್ರಿ. ನಂಗೆ ಬೇಡ ಅಂದರೆ ಇವತ್ತೇ ನಾನು ಈ ಷೇರ್ಗಳನ್ನ ಮಾರಾಟ ಮಾಡ್ಬೋದು. ಸೊ ಅವಾಗ ಏನಾದರೂ ಅದರ ಮೌಲ್ಯ ಕಮ್ಮಿ ಆಗಿರಲಿಲ್ಲ ಅಂದರೆ 1000 ರುಪೀಸೇ ಬರುತ್ತೆ. ಓಕೆ, ಮೌಲ್ಯ ಏನಾದರೂ ಹೆಚ್ಚಾಗಿತ್ತಂದರೆ 2000 ಆಗಿತ್ತು ಅಂದರೆ 2000 ರುಪೀಸ್ ಬರುತ್ತೆ. ಓಕೆ, ನೀವು ಪರ್ಚೇಸು ಮಾಡ್ಬೋದು, ಅವಾಗಿಂದ ಅವಾಗೆ ಸೆಲ್ ಕೂಡ ಮಾಡ್ಬೋದು.
ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಸರಿಯಾಗಿ ತಿಳ್ಕೊಳ್ಳೇಬೇಕು. ನಿಮಗೆ ಬಹಳಷ್ಟು ವರ್ಷಗಟ್ಟಲೆ ಹಿಡಿಯುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ, ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ, ಗೊತ್ತಿಲ್ಲಾರೆ. ಸೊ ಓಕೆ, ಸ್ಟಾಕ್ ಮಾರ್ಕೆಟನ್ನು ಈಕ್ವಿಟಿ ಮಾರ್ಕೆಟ್ ಅಂತ ಕೂಡ ಕರೀತಾರೆ, ಒಂದೇ. ಓಕೆ, ಸ್ಟಾಕ್ ಮಾರ್ಕೆಟ್, ಈಕ್ವಿಟಿ ಮಾರ್ಕೆಟ್ ಅಂತೂ ಕೂಡ ಇದಕ್ಕೆ ಕರೀತಾರೆ ಫ್ರೆಂಡ್ಸ್. ಓಕೆ, ಲೇಮನ್ ಲ್ಯಾಂಗ್ವೇಜಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಷೇರು ಮಾರುಕಟ್ಟೆ ಎಂಬುದು ದಿನದ ನಿರ್ದಿಷ್ಟ ಸಮಯದಲ್ಲಿ ಸಾರ್ವಜನಿಕವಾಗಿ ಪಟ್ಟಿ ಮಾಡಲಾದ ಷೇರುಗಳಲ್ಲಿ ವ್ಯಾಪಾರ ಮಾಡಲು ಖರೀದಿದಾರರು ಮತ್ತು ಮಾರಾಟಗಾರರು ಒಟ್ಟಿಗೆ ಸೇರುವ ವೇದಿಕೆಯಾಗಿದೆ. ಓಕೆ, ನೋಡಿ ಫ್ರೆಂಡ್ಸ್, ಕೆಲವೊಬ್ರು ಏನು ಮಾಡ್ತಿದ್ಯೋ ಅಂತ ಕೇಳಿದರೆ, ಇಲ್ಲ ನಾನು ಮಾರ್ಕೆಟ್ನ ಅನಲೈಸ್ ಮಾಡ್ತಿದ್ದೀನಿ, ಮಾರ್ಕೆಟ್ನ ನೋಡ್ತಾ ಇದ್ದೀನಿ, ನಿಫ್ಟಿ ಕೆಳಗೆ ಬಂತು, ಮೇಲ್ ಹೋಯ್ತು, ಷೇರು ಮಾರ್ಕೆಟೆಯಲ್ಲಿ ಜಿಗಿತ ಆಯಿತು ಅಂತ ಎಲ್ಲ ಪೇಪರ್ಗಳಿಗೆ ಬರ್ತಿದ್ದೆ ನೋಡಿ ಫ್ರೆಂಡ್ಸ್. ಓಕೆ, ಸೊ ಸಾರ್ವಜನಿಕರು ಅದನ್ನು ಕೆಲವೊಂದಿಷ್ಟು ಜನ ಪರ್ಚೇಸ್ ಮಾಡಕ್ಕೆ ಬಂದಿರ್ತಾರೆ, ಕೆಲವೊಂದಿಷ್ಟು ಜನ ಮಾರಾಟಕ್ಕೆ ಮಾಡಕ್ಕೆ ಬಂದಿರ್ತಾರೆ, ಖರೀದಿದಾರರು ಇರ್ತಾರೆ, ಮಾರಾಟಗಾರರು ಇರ್ತಾರೆ. ಇದಕ್ಕೆ ಒಂದು ವೇದಿಕೆಯನ್ನು ಒದಗಿಸುವುದೇ ಒಂದು ಷೇರು ಮಾರುಕಟ್ಟೆ. ಓಕೆ, ಇಟ್ ಈಸ್ ಲೈಕ್ ಕಿರಾಣಿ ಶಾಪ್. ಓಕೆ, ಒಂದು ಕಿರಾಣಿ ಶಾಪ್ ಹೆಂಗಿರುತ್ತೋ ಅಲ್ಲಿ ಕೊಳ್ಳೋರು ಬಂದಿರ್ತಾರೆ, ಈವನ್ ಸಾಮಾನು ಕೊಡುವವರು ಕೂಡ ಬಂದಿರ್ತಾರೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಬಟ್ ಅದಕ್ಕೂ ಬೇರೆ ಬೇರೆ ಡಿಫ್ರೆನ್ಸ್ ಇದ್ದಾವೆ, ಬಟ್ ನಿಮಗೆ ತಿಳ್ಕೊಳ್ಳಿಕ್ಕೆ. ಓಕೆ, ಜನರು ಸಾಮಾನ್ಯವಾಗಿ ಷೇರ್ ಮಾರ್ಕೆಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಪದಗಳನ್ನು ಪರಸ್ಪರವಾಗಿ ಉಪಯೋಗ ಮಾಡ್ತಾರೆ. ಓಕೆ, ಇಂಟರ್ಚೇಂಜಬಲಿ ಉಪಯೋಗ ಮಾಡ್ತಾರೆ, ಆದರೂ ಇವೆರಡದ್ರೊಳಗೆ ಕೆಲವೊಂದು ವ್ಯತ್ಯಾಸಗಳಿರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಕೆಲವೊಂದಿಷ್ಟು ಟರ್ಮಿನಾಲಜಿಗಳನ್ನ ಹೇಳ್ತೀನಿ, ನಿಮ್ಮ ಎಕ್ಸಾಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆಮೇಲೆ ಈ ಒಂದು ಟಾಪಿಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಷೇರು ಮಾರುಕಟ್ಟೆ ಎಂಬ ಪದವನ್ನು ಷೇರುಗಳನ್ನು ಮಾತ್ರ ವ್ಯಾಪಾರ ಮಾಡಲು ಸೊ ಬಳಸ್ತಾರೆ ಫ್ರೆಂಡ್ಸ್. ಓಕೆ, ಅಂದರೆ ಷೇರು ಮಾರುಕಟ್ಟೆ ಅಂದರೆ ಏನು? ಓನ್ಲಿ ಷೇರ್ ಮಾರ್ಕೆಟ್. ಓಕೆ, ಅಂದರೆ ಷೇರುಗಳನ್ನು ಮಾತ್ರ ಮಾರಾಟ ಮಾಡ್ತಾರೆ. ಇನ್ನು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಓಕೆ, ಸ್ಟಾಕ್ ಮಾರ್ಕೆಟ್ ಎಂಬ ಒಂದು ಪದವನ್ನು ಬಾಂಡ್ಗಳೇನೆಂದ್ರು ಇವೆಲ್ಲ ಗ್ಯಾರಂಟಿ ಪತ್ರಗಳು ಫ್ರೆಂಡ್ಸ್. ಓಕೆ, ಉತ್ಪನ್ನಗಳು. ಓಕೆ, ನೀವು ಬೆಳೆದಿರುವಂಥ ಉತ್ಪನ್ನಗಳನ್ನು ಮಾರಾಟ ಮಾಡ್ಬೋದು, ಅದರ ಪತ್ರಗಳನ್ನು ಮಾರಾಟ ಮಾಡ್ಬೋದು, ವಿದೇಶಿ ವಿನಿಮಯ, ಫಾರಿನ್ ಕರೆನ್ಸಿಯನ್ನು ಟ್ರೇಡ್ ಮಾಡ್ಬೋದು. ಓಕೆ, ಇತ್ಯಾದಿಗಳಂಥ ಹಲವು ಹಣಕಾಸು ಭದ್ರತೆಗಳನ್ನು ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡಲಾಗುತ್ತೆ ಫ್ರೆಂಡ್ಸ್. ಓಕೆ, ಷೇರು ಮಾರ್ಕೆಟ್ಗೂ ಸ್ಟಾಕ್ ಮಾರ್ಕೆಟ್ಗೂ ಇರುವಂಥ ವ್ಯತ್ಯಾಸ. ಓಕೆ, ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಇನ್ನು ಷೇರುಗಳಂದ್ರೆ ಏನು? ನೋಡಿ, ಸ್ವಲ್ಪ ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಹೋಗ್ತಾ ಇದ್ದೀನಿ ನಾನು ನಿಮಗೆ. ಷೇರುಗಳು ಕಂಪನಿಯ ಒಟ್ಟು ಸ್ಟಾಕ್ನ ಭಾಗದಲ್ಲಿ ಮಾಲೀಕತ್ವದ ಘಟಕಗಳಾಗಿವೆ. ನಾನು ಹೇಳಿದ್ನಲ್ವಾ ಆಗಲೇ? ಸೊ ಷೇರ್ನ ಖರೀದಿ ಮಾಡೋದಂದ್ರೆ ಒಂದು ಕಂಪನಿಯಲ್ಲಿ ಮಾಲೀಕತ್ವವನ್ನು ಖರೀದಿ ಮಾಡಿದಂತೆಯೇ. ಓಕೆ, ಸೊ ಒಬ್ಬ ಕಂಪನಿಯ ಓನರ್ಗೆ ದುಡ್ಡು ಬೇಕಾಗಿರ್ತವೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂದಾಗ, ಅವನು ಅವನ ಕಂಪನಿಯ ಮಾಲೀಕತ್ವವನ್ನು ಷೇರುಗಳ ಮೂಲಕ ಮಾರಾಟ ಮಾಡುವ ಒಂದು ವ್ಯವಸ್ಥೆಯೇ ಷೇರು ಮಾರುಕಟ್ಟೆ. ವೆರಿ ಸಿಂಪಲ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇನ್ನು ಇವಕ್ಕೆ ಷೇರ್ ಅಂತ ಕರಿತೀವಿ. ಇನ್ನು ಬಾಂಡ್ಗಳಂದ್ರೆ ಏನು? ಇವುಗಳನ್ನ ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಓಕೆ, ಒಂದು ಸರ್ತಿ ವಿಡಿಯೋ ಮಾಡುವಾಗ ಪಾಸ್ ಮಾಡಿ ಮಾಡಿ ನೋಟ್ ಮಾಡ್ಕೊಂಬಿಡಿ, ಯಾಕಂದರೆ ಎಕನಾಮಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಬಟ್ ನೀವು ಅರ್ಥ ಮಾಡ್ಕೊಂಡು ಓದಬೇಕು. ಓಕೆ, ಸೊ ಅಂದಾಗ ಮಾತ್ರ ನಿಮಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನಿಸುತ್ತೆ. ಸೊ ಇಷ್ಟೊಂದು ಡೀಟೇಲ್ ಆಗಿ ನಿಮಗೆ ಗೊತ್ತಿರೋದಿಲ್ಲ, ಬಟ್ ತಿಳ್ಕೊಳ್ಳಿ. ಬಾಂಡ್ಗಳು ಎಂದರೆ, ನೋಡಿ, ಬಾಂಡ್ಗಳನ್ನು ಸರ್ಕಾರ ಕೂಡ ಇಶ್ಯೂ ಮಾಡುತ್ತೆ. ನಿಮ್ಗೆ ಗೊತ್ತಾ, ಅಗ್ರಿಮೆಂಟ್ ಮಾಡಬೇಕಾದ್ರೆ ಒಂದು ಬಾಂಡ್ ತೊಗೊಂಬ ಹೋಗು ಅಂತ ಹೇಳ್ತಾರಲ್ವಾ, ಮನೆ ಅಗ್ರಿಮೆಂಟ್ ಎಲ್ಲ, ಏನಾದರೂ ಅಗ್ರಿಮೆಂಟ್ ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಯಾರಿಗೋ ಯಾರೋ ದುಡ್ಡು ಕೊಡ್ತಾರೆ ಅಂದರೂ ಅಗ್ರಿಮೆಂಟ್ ಮಾಡ್ಕೋತಾರೆ, ಸೈಟ್ ಖರೀದಿ ಮಾಡ್ಕೋತಾರೆ ಅಂದರೂ ಅದು ಅಗ್ರಿಮೆಂಟ್ ಮಾಡ್ಕೋತಾರೆ, ಸರ್ಕಾರದ ಹತ್ರನೂ ಬಾಂಡ್ಗಳಿರ್ತವೆ. ಹಾಗೆ ಕಂಪನಿಯು ತನ್ನ ಖರೀದಿದಾರರಿಗೆ ನೀಡುವ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಬಾಂಡ್ ಪರ್ಚೇಸ್ ಮಾಡೋದಂದ್ರೆ ಏನು? ಸ್ಥಿರ ಆದಾಯ. ನೋಡಿ, ಷೇರುಗಳ ಒಂದು ಬೆಲೆಯಲ್ಲಿ ಕುಸಿತನೂ ಕಾಣ್ಬೋದು. ಓಕೆ, ಸೊ ಅದು ಜಿಗಿತನೂ ಆಗ್ಬೋದು. ಓಕೆ, ಷೇರುಗಳ ಬೆಲೆ ಕಡಿಮೆನೂ ಆಗ್ಬೋದು, ಹೆಚ್ಚಿಗೆನೂ ಆಗ್ಬೋದು. ಆದರೆ ಬಾಂಡ್ಗಳದ್ದು ಏನಾಗಿರುತ್ತೆ ಫ್ರೆಂಡ್ಸ್? ಸ್ಥಿರ ಆದಾಯ ಹೂಡಿಕೆ ಮಾಡ್ದಂಗೆ, ಬಾಂಡ್ಗಳನ್ನು ಪರ್ಚೇಸ್ ಮಾಡೋದು ಅಂದರೆ ಸ್ಥಿರ ಆದಾಯ. ಹೆಚ್ಚಿಗೆ ಆಗ್ಬೋದು, ಬಟ್ ಕಡಿಮೆ ಅಂತೂ ಆಗೋದಿಲ್ಲ. ಓಕೆ, ಯು ಆರ್ ಗೆಟಿಂಗ್ ದ ಪಾಯಿಂಟ್, ಅದು ಡಿಫ್ರೆನ್ಸ್. ಓಕೆ, ಕೂಪನ್ ದರ ಎಂದು ಕರೆಯಲ್ಪಡುವ ವೇರಿಯಬಲ್ ಮತ್ತು ಸ್ಥಿರ ಬಡ್ಡಿ ದರದಲ್ಲಿ ನಿರ್ದಿಷ್ಟ ಅವಧಿಗೆ ಬಾಂಡ್ಗಳನ್ನು ನೀಡುವವರಿಗೆ ಹೂಡಿಕೆದಾರರು ಸಾಲ ನೀಡುವ ನಿರ್ದಿಷ್ಟ ಮೊತ್ತವನ್ನು ಇದು ತೋರುತ್ತದೆ. ಆದರೆ ಈ ಬಾಂಡ್ ಏನಾಗಿರುತ್ತೆ ಅಂದರೆ, ನೋಡಿ, ಇವತ್ತು ಷೇರ್ ನೀವು ಹೀಗೆ ತೊಗೊಂಡು ಹೀಗೆ ಮಾರಾಟ ಮಾಡ್ಬೋದು, ಬಟ್ ಬಾಂಡ್ಗೆ ಇಷ್ಟೇ ದಿನ ಅಂತ ನಿಮಗೆ ಟೈಮಿಂಗ್ ಕೂಡ ಇರುತ್ತೆ. ಓಕೆ, ದ್ಯಾಟ್ ಇಸ್ ದ ಇಶ್ಯೂ. ನೆಕ್ಸ್ಟ್, ಡಿಬೆಂಚರ್ಸ್. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ವರ್ಡ್ಸ್ ಫ್ರೆಂಡ್ಸ್, ಡಿಬೆಂಚರ್ಸ್. ಇವೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಓಕೆ, ಡಿಬೆಂಚರ್ಸ್
ಅಂದರೆ ಮತ್ತೇನೂ ಇಲ್ಲ, ಸಾಲಗಳೇ. ಓಕೆ, ಸಾಲವನ್ನು ಡಿಬೆಂಚರ್ ಅಂತ ಕರಿತೀವಿ. ಇದು ಸ್ಥಿರ ಆದಾಯ ಸಾಧನದ ಒಂದು ರೂಪವಾಗಿದೆ. ಸಾಲನೇ ಬಟ್ ಸ್ಥಿರ ಆದಾಯ. ಓಕೆ, ಸಾಲ ಕೊಟ್ಟಿದ್ದಕ್ಕೆ ಎಕ್ಸಾಕ್ಟ್ಲಿ ಅಷ್ಟೇ ದುಡ್ಡನ್ನು ವಾಪಸ್ ಕೊಡ್ತೀವಿ ಅಂತ. ಯಾವುದೇ ಬೌದ್ಧಿಕ ಸ್ವತ್ತುಗಳ ಭದ್ರತೆ ಅಥವಾ ನೀಡಿರುವ ಒಂದು ಆಧಾರದ ಮೇಲೆ ಇದು ಅವಲಂಬಿತವಾಗಿರ್ತದೆ ಫ್ರೆಂಡ್ಸ್. ಓಕೆ, ಡಿಬೆಂಚರ್ಸ್ ಅಂದರೆ ಸಾಲ ಪತ್ರಗಳು. ಅದು ಸಾಲನ ತಗೊಳ್ಳೋದು, ಬಟ್ ನಿಮಗೆ ಶ್ಯೂರ್ ಶಾರ್ಟ್ ಎಷ್ಟು ದುಡ್ಡು ಕೊಟ್ಟಿರ್ತೀರೋ ಅಷ್ಟು ಬರ್ತವೆ. ಇನ್ನು 2024ರ ಬ್ಲೂಮ್ಬರ್ಗ್, ಇಂಪಾರ್ಟೆಂಟ್ ಇದು, ಅಂಕಿಅಂಶದ ಪ್ರಕಾರ ವಿಶ್ವದ ಟಾಪ್ 4 ಷೇರು ಮಾರುಕಟ್ಟೆಯಲ್ಲಿ ಭಾರತನೂ ಕೂಡ ಒಂದಾಗಿದೆ ಫ್ರೆಂಡ್ಸ್. ಓಕೆ, ವಿಶ್ವದ ಟಾಪ್ 4 ಷೇರು ಮಾರುಕಟ್ಟೆಯಲ್ಲಿ ಭಾರತನೂ ಕೂಡ ಒಂದಾಗಿದೆ. 1990ರ ನಂತರ ಯಾವಾಗ ಆಧುನೀಕರಣ, ಖಾಸಗೀಕರಣ, ಓಕೆ, ಕೈಗಾರೀಕರಣ ಆಯಿತೋ ಅವಾಗಿಂದ ಭಾರತದ ಆರ್ಥಿಕತೆ ಬೂಮ್ ಆಗ್ತಾ ಇದೆ. ಬೂಮ್ ಅಂದರೆ ಏನು? ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಫ್ರೆಂಡ್ಸ್. ಓಕೆ, ಆದ್ದರಿಂದ ಜಗತ್ತಿನ ಬೇರೆ ಎಲ್ಲ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾವೆ, ಆದರೆ ಭಾರತದ ಆರ್ಥಿಕತೆ ಮಾತ್ರ ಬೆಟರ್ ಪರ್ಫಾರ್ಮಿಂಗ್ ಕಂಟ್ರಿ ಆಗಿದೆ ಫ್ರೆಂಡ್ಸ್. ಎದಕ್ಕೆ ಅಂದರೆ ನಮ್ಮ ಬೇಸಿಕ್ ಸ್ಟ್ರಾಂಗ್ ಇರೋದ್ರಿಂದ, ನರಸಿಂಹನ್ ಕಮಿಟಿ ಅಂತ ಕಮಿಟಿಗಳು ಉತ್ತಮವಾದಂಥ ಅಧ್ಯಯನ ಮಾಡಿದ್ರಿಂದ. ಆಮೇಲೆ ಸೊ ಹಿಂದೆ ನಮ್ಮ ಎಲ್ಲ ಏನು ಯಾರ್ಯಾರು ನಮ್ಮ ದೇಶವನ್ನು ಆಳಿದ್ದಾರೆ ಅವರು ಕೂಡ ನಮ್ಮ ಎಕನಾಮಿನ, ನಮ್ಮ ಆರ್ಥಿಕತೆಯನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದರಿಂದ. ಮೊದಲನೇ ದೇಶ ಯಾವುದು ನೋಡಿ, ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಈ ಒಂದು ಯಾವ್ಯಾವ ದೇಶದ ಸ್ಟಾಕ್ ಮಾರ್ಕೆಟ್ದು ಬೆಲೆ ಎಷ್ಟೆಷ್ಟಿದೆ ಅಂತ ನೋಡೋಣ. ಮೊದಲಿಗೆ ಅಮೆರಿಕಾದು 50.86 ಲಕ್ಷ ಡಾಲರ್ ಮಾರುಕಟ್ಟೆ ಮೂಲಕ ಮೊದಲನೇದಾಗಿದೆ ಫ್ರೆಂಡ್ಸ್. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, ರಿಚೆಸ್ಟ್, ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆ ಆಗಿದೆ ಅಮೆರಿಕ. ಎರಡನೇ ಮಾರುಕಟ್ಟೆ ಅಂದರೆ ಚೈನಾ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೂ ಕೂಡ. ಓಕೆ, ಮೂರನೇದು ಜಪಾನ್. ಓಕೆ, 3.36 ಲಕ್ಷ ಕ್ರೋರ್ ಡಾಲರ್. ಓಕೆ, ಅದು ಆದಮೇಲೆ ಭಾರತ ನಾಲ್ಕನೇ ಒಂದು ಪಟ್ಟಿಗೆ ಬಂದಿದೆ ಫ್ರೆಂಡ್ಸ್. ದಟ್ ಈಸ್ ಅ ಗುಡ್ ಥಿಂಗ್. ಲಕ್ಷ ಡಾಲರ್ ಮಾರುಕಟ್ಟೆ, 3 ಲಕ್ಷ ಡಾಲರ್ಕ್ಕಿಂತನೂ ಹೆಚ್ಚಿನ ಮಾರುಕಟ್ಟೆಯಾಗಿ ಇವತ್ತು ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಒಟ್ಟು ಮೌಲ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ. ಇದು ಇಂಪಾರ್ಟೆಂಟ್, ನಿಮಗೆ ನೆನಪಿಟ್ಕೊಳ್ಳಿ. ಇನ್ನು ಭಾರತದ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಬೇಸಿಕ್ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ ನೋಡಿ. ಭಾರತದಲ್ಲಿ ಷೇರುಗಳನ್ನು ವಿತರಿಸಿದ ಮೊದಲ ಕಂಪನಿ ಅಂದರೆ ಯಾರು ಅಂದರೆ ನೋಡಿ, ಈಸ್ಟ್ ಇಂಡಿಯಾ ಕಂಪನಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಭಾರತಕ್ಕೆ ಬಂದಿದ್ದವಲ್ಲ ಫ್ರೆಂಡ್ಸ್, ಹೆಂಗೆ ಬಂದಿದ್ದವು ಇಲ್ಲಿ ಕೂಡ ನಿಮಗೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ ನೋಡಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ನೋಡಿ. ಎ ಬಿ ಸಿ ಅನ್ನುವಂಥ 4 ಜನ ಇದ್ದಾರೆ. 4 ಜನ ಸ್ವಲ್ಪ ದುಡ್ಡು ಹಾಕ್ತಾರೆ, ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ತಾರೆ, ಒಂದು ಕಂಪನಿನ ಕ್ರಿಯೇಟ್ ಮಾಡ್ತಾರೆ, ಅದನ್ನು ಭಾರತಕ್ಕೆ ಕಳಿಸಿರ್ತಾರೆ. ಭಾರತದಲ್ಲಿ ಈ ಕಂಪನಿ ಏನು ಮಾಡಬೇಕು? ಟ್ರೇಡ್ ಮಾಡಬೇಕು. ಸೊ ಏನು ವ್ಯಾಪಾರ ಮಾಡಬೇಕು. ಈ ವ್ಯಾಪಾರದಲ್ಲಿ ಬಂದಂಥ ಲಾಭವನ್ನು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಇವರೆಲ್ಲರೂ ಕೂಡ ಲಾಭವನ್ನು ತಗೊಳ್ತಿರ್ತಾರೆ. ಓಕೆ, ಸೊ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಬಂದಿರುವಂಥ ಲಾಭವನ್ನು ಈ ಎಲ್ಲ ಪಾರ್ಟ್ನರ್ಸ್ ಇರ್ತಾರಲ್ಲ ಹಂಚ್ಕೋತಿರ್ತಾರೆ. ಓಕೆ, ಸೊ ಇವರೆಲ್ಲರೂ ಸೇರಿ ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಅವಾಗ ಸ್ಟಾಕ್ ಮಾರ್ಕೆಟ್ ಅಂದರೆ ಭಾರತದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಫ್ಯಾಕ್ಟರಿಗಳನ್ನ ಓಪನ್ ಮಾಡಿರ್ತಾನೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿರ್ತಾನೆ, ಅದರಿಂದ ಬಂದಿರುವಂಥ ಲಾಭವನ್ನು ಹಂಚ್ಕೋತಾರೆ. ಹೀಗೇನೆ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು, ಕಂಪನಿಗೆ ಬಂದಿರುವಂಥ ಲಾಭ ನಿಮಗೂ ಕೂಡ ಲಾಭ ಆಗುತ್ತೆ. ಓಕೆ, ಐ ಥಿಂಕ್ ಮತ್ತಷ್ಟು ನಿಮಗೆ ಕ್ಲಾರಿಟಿ ಬಂದಿರಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ 1958ವರೆಗೂ ಕಂಪನಿಯ ಆಡಳಿತ ಇದ್ದಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ಭಾರತದೊಳಗೆ ಸಾರಿ 1858ವರೆಗೂ. ಓಕೆ, ಅದು ಆದಮೇಲೆ ವೈಸ್ರಾಯ್ ಎಲ್ಲ ಬಂದು ಕ್ವೀನ್ ಎಲಿಜಬೆತ್ಗೆ ಅದು ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆನೂ ಕಂಪನಿ ಆಡಳಿತವನ್ನು ಕಂಪ್ಲೀಟ್ ಆಗಿ ತೆಗೆದಿರಲಿಲ್ಲ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ವಿನಿಮಯ 1992ರಲ್ಲಿ ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜನ್ನು ಸ್ಥಾಪನೆ ಮಾಡಲಾಗುತ್ತೆ ಫ್ರೆಂಡ್ಸ್. ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು ಮುಂಬೈನಲ್ಲಿದೆ. ಇಂಪಾರ್ಟೆಂಟ್, ಇದು ಜಗತ್ತಿನ 11ನೇ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಇದು ಕೂಡ ಫ್ಯಾಕ್ಟ್, ಇಂಪಾರ್ಟೆಂಟ್. ನಿಫ್ಟಿ, ಓಕೆ, ನ್ಯಾಷನಲ್ ಈ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ನಿಫ್ಟಿ 50, ನಿಫ್ಟಿ 50 ಅಂತಲೇ ಇದಕ್ಕೆ ಕರೀತಾರೆ ಫ್ರೆಂಡ್ಸ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ ಒಂದು ಸೂಚ್ಯಂಕ ಇದು ಆಗಿದೆ ಫ್ರೆಂಡ್ಸ್. 50 ಯಾಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ವೇಟ್ ಫಾರ್ ಸಮ್ ಟೈಮ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE, ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯಾ, ಭಾರತದ ಮೊದಲ ಮತ್ತು ಅತಿ ದೊಡ್ಡ ಸೆಕ್ಯುರಿಟಿ ಮಾರುಕಟ್ಟೆ ಕೂಡ ಇದು ಆಗಿದೆ ಫ್ರೆಂಡ್ಸ್. ಓಕೆ, 1875ರಲ್ಲಿ ಇದನ್ನು ಸ್ಥಳೀಯ ಷೇರು ಮತ್ತು ಸ್ಟಾಕ್ ದಲ್ಲಾಳಿಗಳ
ಸಂಘವಾಗಿ ಸ್ಥಾಪಿಸಲಾಯಿತು. 1875ರಲ್ಲಿ ಇದು ಸ್ಥಾಪನೆ ಆಗಿದೆ. ನಿಮಗೆ ಎಕ್ಸಾಮ್ಗೆ ಕೇಳ್ಬೋದು, ಕೇಳಿದರೆ ಭಾಳ ಎಕ್ಸಾಮಲ್ಲಿ ನೆನಪಲ್ಲಿ ಇಟ್ಕೊಡ್ರಿ ಫ್ರೆಂಡ್ಸ್. ಯಾಕೆ ಮುಂಬೈಯನ್ನು ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತಾರೆ ಗೊತ್ತಾ? ಅತಿ ಹೆಚ್ಚು ದುಡ್ಡು ಬರೋದೇ ಈ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಫ್ರೆಂಡ್ಸ್. ಅತಿ ಹೆಚ್ಚು ಇನ್ವೆಸ್ಟ್ ಮಾಡೋರೇ ಈ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಅತಿ ಹೆಚ್ಚು ರೆವಿನ್ಯೂ ಅಂದರೆ ದೇಶಕ್ಕೆ ಅತಿ ಹೆಚ್ಚು ಇವತ್ತು ಟ್ಯಾಕ್ಸ್ ಬರ್ತಾ ಇರೋದು ಕೂಡ ಮಹಾರಾಷ್ಟ್ರದಿಂದನೇ, ಅದು ಬಾಂಬೆ ಸಿಟಿಯಿಂದನೇ ಫ್ರೆಂಡ್ಸ್, ನೆನಪಿಟ್ಕೊಳ್ಳಿ. ಓಕೆ, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏಷ್ಯಾದ ಮೊದಲ ಷೇರು ವಿನಿಮಯ ಕೇಂದ್ರವಾಗಿದೆ, ಇದನ್ನೂ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇದರ ಕೇಂದ್ರ ಕಚೇರಿ ಡೆಫಿನೆಟ್ಲಿ ಮುಂಬೈಯಲ್ಲಿಗೆ ಇದೆ ಫ್ರೆಂಡ್ಸ್. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್, ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್, ಜಪಾನ್ ಎಕ್ಸ್ಚೇಂಜ್ ಗ್ರೂಪ್ ಆಗಿರ್ಬೋದು, ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್, ಹೀಗೆ ಜಗತ್ತಿನಲ್ಲಿ ಏನು ಫೇಮಸ್ ಸ್ಟಾಕ್ ಎಕ್ಸ್ಚೇಂಜ್ಗಳದವಲ್ಲ ಅದರೊಳಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೂಡ. ವಿಶ್ವದ 11ನೇ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಕೇಂದ್ರ ನಮ್ಮ ದೇಶವಾಗಿದೆ ಫ್ರೆಂಡ್ಸ್. ಇವತ್ತು ನಮ್ಮ ದೇಶ ಎಲ್ಲ ರಂಗದಲ್ಲೂ ಅಭಿವೃದ್ಧಿ ಕಾಣ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಆಗಿದೆ ಫ್ರೆಂಡ್ಸ್. ಓಕೆ, ಇನ್ನು ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅನ್ನೋದನ್ನು 2017ರಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ವಿನಿಮಯ ಕೇಂದ್ರವಾಗಿ ಕೂಡ ಇದನ್ನು ಪ್ರಾರಂಭಿಸಲಾಗ್ತದೆ ಫ್ರೆಂಡ್ಸ್. ಇದನ್ನು ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ಪ್ರಾರಂಭಿಸಲಾಗಿದೆ. ಓಕೆ, ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ಇದು ಇಂಡಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಆಗಿರ್ಬೋದು, ಬೋರಿಸ್ ಅನ್ನುವಂಥ ಡೈಮಂಡ್ ಟ್ರೇಡಿಂಗ್ ಸೆಂಟರ್ ಆಗಿರ್ಬೋದು. ಓಕೆ, ಸೊ ಹೀಗೆ WTO ಸೆಂಟರ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಸೆಂಟರ್ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಸಿಟಿಯಾಗಿ ಈ ಗಿಫ್ಟ್ ಸಿಟಿಯನ್ನು ಗುಜರಾತ್ನಲ್ಲಿ ಡೆವಲಪ್ ಮಾಡಲಾಗಿದೆ ಫ್ರೆಂಡ್ಸ್. ಓಕೆ, ಸೊ INX ಸಂಪೂರ್ಣವಾಗಿ BSEಯ ಒಡೆತನದಲ್ಲಿರುವುದನ್ನು ನಾವು ಕಾಣ್ತೀವಿ, ಇಂಡಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್. ಓಕೆ, ಇದು ಈಕ್ವಿಟಿ, ಕರೆನ್ಸಿ, ಕಮಾಡಿಟಿ ಅಂತ ಸೇವೆಗಳನ್ನು ನೀಡ್ತಾ ಇದೆ, ಇಷ್ಟೇ ನೆನಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ, ದಿಸ್ ಇಸ್ ಇಂಪಾರ್ಟೆಂಟ್, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದ್ರ ಫುಲ್ ಫಾರ್ಮ್ ಕೇಳಿದ್ದಾರೆ ಭಾಳ ಸರ್ತಿ. ಓಕೆ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಯಾವಾಗ ನಮ್ಮ ದೇಶದಲ್ಲಿ ಇಷ್ಟೊಂದು ಸ್ಟಾಕ್ ಮಾರ್ಕೆಟ್ ಬೂಮ್ ಆಗಕ್ಕತ್ತು, ಬೆಳವಣಿಗೆ ಆಗಕ್ಕತ್ತು, ಮತ್ತು ಇದನ್ನು ಹೆಂಗೆ ನಿಯಂತ್ರಣ ಮಾಡೋದು ಅನ್ನುವಂಥ ಪ್ರಶ್ನೆನೂ ಹುಟ್ಟುತ್ತಲ್ವಾ? ಯಾವ ಕಂಪನಿಗೆ ಒಂದು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ತಮ್ಮ ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು, ಯಾವ ಕಂಪನಿಗೆ ಕೊಡಬಾರ್ದು, ಯಾರು ಫ್ರಾಡ್ ಮಾಡ್ತಿದ್ದಾರೆ, ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಮತ್ತು ಯಾರು ಇಲ್ಲೀಗಲ್ ಆಗಿ ಟ್ರೇಡ್ ಮಾಡ್ತಿದ್ದಾರೆ, ಯಾರು ಟ್ಯಾಕ್ಸ್ ಕಟ್ತಾ ಇಲ್ಲ, ಇದನ್ನೆಲ್ಲ ಕಂಡುಹಿಡಿಯೋರು ಯಾರು ಹಂಗಂದ್ರೆ? ಓಕೆ, ಸೊ ಯಾವಾಗ ನರಸಿಂಹನ್ ಕಮಿಟಿ 1990s ಎಕನಾಮಿಕ್ ರಿಫಾರ್ಮ್ಸಲ್ಲಿ ಇದನ್ನು ನರಸಿಂಹನ್ ಕಮಿಟಿಯನ್ನು ಅಪಾಯಿಂಟ್ ಮಾಡಿತು. ಸೊ ನರಸಿಂಹನ್ ಕಮಿಟಿ ಹೇಳ್ತು ಭಾರತೀಯ ಷೇರು ನಿಯಂತ್ರಣ ಮಂಡಳಿ ಅಂತ ಸ್ಥಾಪನೆ ಮಾಡಬೇಕು, ಅದು ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗು ಹೋಗುಗಳನ್ನು ವ್ಯಾಪಾರವನ್ನು ಎಲ್ಲ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತು. ಅದೇ ಒಂದು ವರದಿಯ ಆಧಾರದ ಮೇಲೆ ನರಸಿಂಹನ್ ಕಮಿಟಿ, ವೆರಿ ಇಂಪಾರ್ಟೆಂಟ್, ಅದರ ಒಂದು ವರದಿಯ ಆಧಾರದ ಮೇಲೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SEBIಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಯಾವಾಗ 1988ರಲ್ಲೇ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ, ಬಟ್ ಇದಕ್ಕೆ ಶಾಸನಬದ್ಧ ಸ್ಥಾನವನ್ನು 1992ಅಲ್ಲಿ ಕೊಡಲಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅಂತ ಕರಿತೀವಲ್ವಾ, ಅಂದರೆ ಇದಕ್ಕೆ ಪಾರ್ಲಿಮೆಂಟ್ನಲ್ಲಿ ಒಂದು ಕಾಯ್ದೆಯನ್ನು ಮಾಡಿ ಅದರ ಮೂಲಕ ಶಾಸನಬದ್ಧ ಅಧಿಕಾರವನ್ನು ಇದಕ್ಕೆ ಕೊಡಲಾಯಿತು. ಇದಕ್ಕೂ ನಿಮಗೆ ಹೇಳ್ತೀನಿ ನೋಡಿ, ಯಾಕೆ ಇದಕ್ಕೆ ಶಾಸನಬದ್ಧ ಅಧಿಕಾರವನ್ನು ಕೊಟ್ಟಿದ್ದು ಅಂದರೆ 1992 ಸ್ಕ್ಯಾಮ್, ನೀವೆಲ್ಲ TV ಸೀರೀಸ್ ಅಥವಾ ಮೂವಿ ನೋಡಿರ್ತೀರಿ ಅನ್ಕೋತೀನಿ, ಹರ್ಷದ್ ಮೆಹ್ತಾ ಸ್ಕ್ಯಾಮ್. ಓಕೆ, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಭಾರತದ ಸ್ಟಾಕ್ ಮಾರ್ಕೆಟ್ನೆಲ್ಲ ಇಂಡಿಯನ್ ಎಕನಾಮಿ ಶೇಕ್ ಮಾಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಈವನ್ ಆ ಹರ್ಷದ್ ಮೆಹ್ತಾ ಕೇಸ್ನಲ್ಲಿ ಈವನ್ ಅವಾಗಿನ ಪ್ರೈಮ್ ಮಿನಿಸ್ಟರ್ ಆದಂಥ ನರಸಿಂಹರಾವ್ ಅವರ ಹೆಸರು ಕೂಡ ಬಂದಿದ್ದನ್ನು ಕಾಣ್ತೀವಿ. ಓಕೆ, ಸೊ ಇದು ಭಾರತದಲ್ಲಿ ಎಂದೂ ಮರಿಲಿಕ್ಕೆ ಆಗದೇ ಇರುವಂಥ ಒಂದು ಭ್ರಷ್ಟಾಚಾರದ ಒಂದು ಪ್ರಕರಣ ಆಗಿದೆ ಫ್ರೆಂಡ್ಸ್, 1992 ಸ್ಕ್ಯಾಮ್. ಸೊ ಒಂದನೇದು, ನೀವು ಆ ಒಂದು ಸ್ಕ್ಯಾಮ್ನ ನೋಡಿ, ಯಾರ್ಯಾರು ನೋಡಿಲ್ಲೋ ಅದನ್ನು ನೋಡ್ರಿ, ಕನ್ನಡದೊಳಗೂ ಅವೈಲೇಬಲ್ ಇದೆ. ಸೊ ನಿಮಗೆ ಅರ್ಥ ಆಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನೇನೆಲ್ಲ ಆಗುತ್ತೆ ಅಂತ, ಬಹಳಷ್ಟನ್ನು ಅಲ್ಲಿ ತೋರಿಸಲಾಗಿದೆ ಫ್ರೆಂಡ್ಸ್. ಓಕೆ, 1992ರಲ್ಲಿ ಆದಂಥ ಹರ್ಷದ್ ಮೆಹ್ತಾ ಪ್ರಕರಣ, 2000ರಲ್ಲಿ ಆದಂಥ ಕೇತನ್ ಪಾರೇಖ್ ಪ್ರಕರಣಗಳು, ಇವತ್ತು SEBI ಏನಾದರೂ ಇರಲಿಲ್ಲ ಅಂದರೆ ಓಕೆ ಈ ಪ್ರಕರಣಗಳೇ ಹೊರಗೆ ಬರ್ತಿರ್ಲಿಲ್ಲ. ಸೊ ಭಾರತೀಯರ ಒಂದು ತೆರಿಗೆ ಹಣ ಏನಿದೆಯೋ ಪೋಲಾಗ್ತಿತ್ತು ಫ್ರೆಂಡ್ಸ್. ಈವನ್ ಗೌತಮ್ ಅದಾನಿ ಅವರ ಒಂದು ಕಂಪನಿ ಮಾಡಿರುವಂಥ ಮಿಸ್ಟೇಕ್ಗಳನ್ನು SEBI ಇವತ್ತು ಎನ್ಕ್ವೈರಿ ಮಾಡ್ತಾ ಇಲ್ಲ. ಓಕೆ, ಎನ್ಕ್ವೈರಿ ಮಾಡಬೇಕಲ್ವಾ? ಸೊ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್, ಅದನ್ನು ನಿಮಗೆ ಹೇಳ್ತೀನಿ.
ಓಕೆ. ಸೊ ಇವೆಲ್ಲ ಕೇಸ್ಗಳು ಹೊರಗೆ ಬರಲಿಕ್ಕೆ, ಭ್ರಷ್ಟಾಚಾರವನ್ನು ಕಂಡುಹಿಡಲಿಕ್ಕೆ ಕಾರಣವಾದಂಥ ಸಂಸ್ಥೆ ಅಂದರೆ ಈ ಸೆಬಿ ಆಗಿದೆ ಫ್ರೆಂಡ್ಸ್. ಓಕೆ. ಸೊ ಭಾರತೀಯ ಹೂಡಿಕೆ ಮಾರುಕಟ್ಟೆಯಲ್ಲಿ ವೆರಿ ಇಂಪಾರ್ಟೆಂಟ್, ಪಾರದರ್ಶಕತೆಯನ್ನು ಉತ್ತೇಜಿಸಲು ಮತ್ತು ಇವುಗಳನ್ನು ರಕ್ಷಿಸಲು ಈ ಒಂದು ಬಾಡಿಯನ್ನು ಮಾಡಲಾಗಿದೆ ಸೆಬಿ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಫ್ರೆಂಡ್ಸ್. ಹಾಗೆ ದೆಹಲಿ, ಅಹಮದಾಬಾದ್, ಕೋಲ್ಕತ್ತಾ, ಚೆನ್ನೈ, ದೇಶಾದ್ಯಂತ ಹಲವು ಪ್ರಾದೇಶಿಕ ಕಚೇರಿಗಳನ್ನು ಕೂಡ ಈ ಸೆಬಿ ಹೊಂದಿದೆ ಫ್ರೆಂಡ್ಸ್. ಎದಕ್ಕಂದರೆ ಸಿಕ್ಕಾಪಟ್ಟೆ ಫ್ರಾಡ್, ಭಾರತದೊಳಗೂ ಫ್ರಾಡ್ಗಳು ಹೆಚ್ಚಿಗೆ ಇರೋದ್ರಿಂದ. ಇನ್ನು ಷೇರುಪೇಟೆ ಬಗ್ಗೆ ಮಾತನಾಡುವಾಗ ಬುಲ್ ಮಾರ್ಕೆಟ್ ಮತ್ತು ಬಿಯರ್ ಮಾರ್ಕೆಟ್ ಕೆಲವೊಂದಿಷ್ಟು ಟರ್ಮಿನಾಲಜಿ ಪದಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಇವು ನಿಮಗೆ ಎಕ್ಸಾಮ್ಗೆ ತುಂಬ ಉಪಯೋಗ ಆಗ್ತವೆ. ಇವು IAS ಪರೀಕ್ಷೆಯಲ್ಲೂ ಕೂಡ ನಿಮಗೆ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ. ಸೊ ಷೇರು ಮಾರುಕಟ್ಟೆಯಲ್ಲಿ ಯಾವ ಷೇರು ಮಾರುಕಟ್ಟೆ ಏರುಗತಿಯಲ್ಲಿ ಹೋಗ್ತಿರುತ್ತೋ, ಸಕಾರಾತ್ಮಕ ಹಾದಿಯಲ್ಲಿ ಇರ್ತದೋ, ಆ ಒಂದು ಷೇರು ಮಾರುಕಟ್ಟೆಯನ್ನು ಬುಲ್ ಮಾರುಕಟ್ಟೆ ಅಂತ ಕರಿತೀವಿ. ಓಕೆ, ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ. ಎಲ್ಲಿ ಷೇರುಗಳ ಬೆಲೆಗಳು ಏರುಗತಿಯಲ್ಲಿದ್ದಾವೆ ಆ ಮಾರುಕಟ್ಟೆಯನ್ನು, ಎಲ್ಲಿ ಸಕಾರಾತ್ಮಕತೆ ಕಾಣ್ತದೋ ಅಂಥ ಮಾರುಕಟ್ಟೆಯನ್ನು ಬುಲ್ ಮಾರುಕಟ್ಟೆ ಅಂತ ಕರಿತೀವಿ. ಇನ್ನು ಎಲ್ಲಿ ನೆಗೆಟಿವ್ ಇರುತ್ತೋ, ಅಂದರೆ ಯಾವುದೇ ರೀತಿಯಾದಂಥ ಒಂದು ಬೆಲೆ ಹೆಚ್ಚಿಗೆ ಆಗುವಂಥ ಒಂದು ಲಕ್ಷಣಗಳು ಕಾಣ್ತಿಲ್ಲ, ಬೆಲೆಗಳು ಕಡಿಮೆ ಆಗ್ತಿರ್ತಾವೋ, ಆ ಒಂದು ಮಾರುಕಟ್ಟೆಯನ್ನು ಬಿಯರ್ ಮಾರ್ಕೆಟ್ ಅಂತ ಕರಿತೀವಿ. ಓಕೆ. ಸೊ ಬುಲ್ ಮಾರ್ಕೆಟ್ ಮತ್ತು ಬಿಯರ್ ಮಾರ್ಕೆಟ್ ಇಲ್ಲಿ ನಾನು ಡೆಫಿನಿಷನ್ನ ಕೊಟ್ಟಿದ್ದೀನಿ. ಇದಕ್ಕೆ ಕರಡಿ ಅಂತ ನಿಮಗೆ ನ್ಯೂಸ್ ಪೇಪರಲ್ಲಿ ಕರಡಿ ಪಿಕ್ಚರ್ ಕೊಟ್ಟಿರ್ತಾರೆ ಗೊತ್ತಾ, ಆ ಪಿಕ್ಚರ್ ಕೂಡ ಹಾಕಿದೆ ನೋಡಿ ಫ್ರೆಂಡ್ಸ್. ಷೇರು ಮಾರುಕಟ್ಟೆಯಲ್ಲಿನ ಆಶಾವಾದದ ಸಂಕೇತ ಈ ಬುಲ್ ಮಾರ್ಕೆಟ್ ಆಗಿದೆ, ನಿರಾಶಾವಾದದ ಸಂಕೇತ ಬಿಯರ್ ಮಾರ್ಕೆಟ್ ಆಗಿದೆ. ಎಲ್ಲಿ ಪ್ರೈಸ್ ಹೆಚ್ಚಿಗೆ ಆಗ್ತಿದೆ, ಎಲ್ಲಿ ಕಮ್ಮಿ ಆಗ್ತಿದೆ. ಓಕೆ. ಸೊ ಓಕೆ, ಬುಲ್ ಮತ್ತು ಬಿಯರ್ ಮಾರ್ಕೆಟ್ ಅಂತ ಕರಿತೀವಿ. ಯಾರಿಗೆ ಇಂಗ್ಲೀಷ್ನಲ್ಲಿ ಡೆಫಿನಿಷನ್ ಬೇಕೋ ಇಲ್ಲಿ ನೀಡಲಾಗಿದೆ ಫ್ರೆಂಡ್ಸ್. ಓಕೆ. ಸೊ ಎರಡು ಬುಲ್ ಮತ್ತು ಬಿಯರ್ನ ಚಿತ್ರ ಕೂಡ ನಾನು ಹಾಕಿದ್ದೀನಿ. ಓಕೆ. ನೆಕ್ಸ್ಟ್, ಭಾರತದಲ್ಲಿನ ಷೇರು ಮಾರುಕಟ್ಟೆಗಳ ಸ್ಥಿತಿಯನ್ನು ವಿವರಿಸಲು ತಜ್ಞರು ಈಕ್ವಿಟಿ ವಿಶ್ಲೇಷಕರು ಸ್ಟಾಕ್ ಮಾರ್ಕೆಟ್ ಎಂಬ ಪಾರಿಭಾಷೆಯನ್ನು ಬಳಸ್ತಾರೆ. ಇದನ್ನು ನಾನು ಆಲ್ರೆಡಿ ನಿಮಗೆ ಫಸ್ಟ್ಗೆನೆ ಹೇಳಿದ್ದೀನಿ ಫ್ರೆಂಡ್ಸ್. ಇನ್ನು ಸ್ಟಾಕ್ ಮಾರ್ಕೆಟಲ್ಲಿ ಉಪಯೋಗ ಆಗುವಂಥ ಹೆಚ್ಚು ಉಪಯೋಗ ಆಗುವಂಥ ಪದಗಳು ನೋಡಿ, ಬ್ರೋಕರ್ ಅನ್ನುವಂಥ ಒಂದು ಪದ ಉಪಯೋಗ ಆಗುತ್ತೆ. ಫಸ್ಟ್ಗೆ ಡೆಫಿನಿಷನ್ಲ್ಲೂ ಕೂಡ ಬ್ರೋಕರ್ ಬಂದಿತ್ತು. ನೀವು ಸ್ಟಾಕ್ನ ಪರ್ಚೇಸ್ ಮಾಡಬೇಕಾಗಿದೆ ಅಂದರೆ ನಿಮಗೆ ಗೊತ್ತಿರೋದಿಲ್ಲ ಯಾವ ಒಂದು ಸ್ಟಾಕ್ನ ಪರ್ಚೇಸ್ ಮಾಡಬೇಕು, ಯಾವುದರ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ಯಾವುದರ ಬೆಲೆ ಕಡಿಮೆ ಆಗ್ತಾ ಇದೆ, ಯಾವ್ದು ತೊಗೊಂಡ್ರೆ ಬೆಟರು ಅಂತ ನಿಮಗೆ ಗೊತ್ತಿರೋದಿಲ್ಲ. ಬಟ್ ಈ ಬ್ರೋಕರ್ಸ್ಗಳನ್ನು ನೀವು ಅಡ್ವೈಸ್ ತೊಗೊಂಡು ಬ್ರೋಕರ್ ಥ್ರೂ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿರುವಂಥ ಒಂದು ಷೇರ್ಗಳನ್ನು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ. ಸೊ ನಿಮ್ಮ ಪರವಾಗಿ ಹೂಡಿಕೆಯನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಒಬ್ಬ ವ್ಯಕ್ತಿ, ಇವನಿಗೆ ಕಮಿಷನ್ ಕೂಡ ಇರ್ತದೆ ಫ್ರೆಂಡ್ಸ್, ನಾನು ಮೊದಲು ಹೇಳಿದಂಗೆ. ಸೊ ಬಟ್ ಅದು ನಿರ್ದಿಷ್ಟವಾದದ್ದು, ಅಂದರೆ ನಿಗದಿ ಆಗಿರ್ತದೆ, ಎಷ್ಟು ಬೇಕಷ್ಟು ತೊಗೊಳ್ಳೋಂಗಿಲ್ಲ. ಓಕೆ. ಇನ್ನು ಡಿವಿಡೆಂಟ್, ಡಿವಿಡೆಂಟ್ ಅನ್ನುವಂಥ ಪದ, ಇದಕ್ಕೆ ಲಾಭಾಂಶ ಅಂತ ಕೂಡ ನಾವು ಕರಿತೀವಿ ನೋಡಿ. ಇಂಪಾರ್ಟೆಂಟ್, ಇದನ್ನು ಕ್ವಶನ್ ಕೇಳಿದ್ದಾರೆ. ಡಿವಿಡೆಂಟ್ ಎಂದರೆ ಕಂಪನಿಯ ಲಾಭವನ್ನು ಗಳಿಸಿದಾಗ, ಫಾರ್ ಎಕ್ಸಾಂಪಲ್ ಎ ಅನ್ನುವಂಥ ಒಂದು ಕಂಪನಿಯ ಷೇರ್ಗಳನ್ನು ನೀವು ಖರೀದಿ ಮಾಡಿದಾಗ, ಸೊ ಅದಕ್ಕೇನಾದರೂ ಲಾಭ ಬಂದರೆ, ಹೆಚ್ಚಿಗೆ ಲಾಭ ಬಂದರೆ, ಅವರ ಗಳಿಕೆಯ ಒಂದು ನಿರ್ದಿಷ್ಟ ಭಾಗವನ್ನು ಷೇರುದಾರರಿಗೆ ಅಥವಾ ಕಂಪನಿ ಷೇರುಗಳನ್ನು ಹೊಂದಿರುವ ಜನರಿಗೆ ಸೊ ಕೊಡುವುದು. ಓಕೆ. ನಾರ್ಮಲಿ ಇದನ್ನು ಮಾಡೋದು ಭಾಳ ಕಷ್ಟ, ಬಟ್ ಎಂಪ್ಲಾಯಿಗೆ ಕೊಡೋಕ್ಕೆ ಇದನ್ನು ಮಾಡ್ತಾರೆ ಫ್ರೆಂಡ್ಸ್. ತ್ರೈಮಾಸಿಕ ಅಥವಾ ವಾರ್ಷಿಕ ಆಧಾರದ ಮೇಲೆ ಬೋನಸ್ ಅಂತ ಕೊಡ್ತಾರಲ್ವಾ, ಸೊ ಎದಕ್ಕೆ ಕೊಡ್ತಾರೆ, ಬಿಕಾಸ್ ಒಂಥರ ನಿಮ್ಮ ಬೋನಸ್ನೇ ಎಕ್ಸಾಂಪಲ್ ಆಗಿ ತೊಗೋಬೋದು ಡಿವಿಡೆಂಟ್. ಸೊ ಕಂಪನಿಗೆ ಏನಾದರೂ ಲಾಭ ಆಗಿದ್ರೆ, ಸೊ ಆ ಲಾಭಾಂಶವನ್ನು ಷೇರುದಾರರಿಗೆ ಅಥವಾ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರ ಜೊತೆಗೆ ಆ ಲಾಭಾಂಶವನ್ನು ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆ ಡಿವಿಡೆಂಟ್. ಓಕೆ. ನೆಕ್ಸ್ಟ್, ಸೆನ್ಸೆಕ್ಸ್. ಇದನ್ನು ನೀವು ಪದ ಕೇಳಿರ್ತೀರಿ ನೋಡಿ ಭಾಳ ಸಾರ್ತಿ. ಸೆನ್ಸೆಕ್ಸ್ ಅಂದರೆ ಏನು ನೋಡಿ, ಸೆನ್ಸೆಕ್ಸ್ ಎಂಬುದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಪಟ್ಟಿ ಮಾಡಲಾದ ಎಲ್ಲ ಸಂಬಂಧಿತ ಷೇರು ಬೆಲೆಗಳನ್ನು ಸೂಚಿಸುವ ಒಂದು ಅಂಕಿಅಂಶ. ಇನ್ಫೋಸಿಸ್ ಷೇರ್ದು 1,000 ರುಪೀಸ್ ಇದೆ. ಓಕೆ. ಹಾಗೆ ಗೂಗಲ್ದು 2,000 ರುಪೀಸ್ ಇದೆ. ಓಕೆ. ಫೇಸ್ಬುಕ್ದು 3,000 ರುಪೀಸ್ ಇದೆ. ಹೀಗೆ ಬೆಲೆಗಳನ್ನು ಏನು ನಿರ್ಣಯ ಮಾಡಿರ್ತಾರೋ, ಸೊ ಆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅದಕ್ಕೆ ಸೆನ್ಸೆಕ್ಸ್ ಅಂತ ನಾವು ಕರಿತೀವಿ ಫ್ರೆಂಡ್ಸ್. ಓಕೆ. ನೆಕ್ಸ್ಟ್, ನಿಫ್ಟಿ, ಭಾರತೀಯ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಂತ ಇದಕ್ಕೆ ಕರಿತೀವಿ ನಿಫ್ಟಿ. ಓಕೆ. ನಿಫ್ಟಿಯಲ್ಲಿ 50 ಕಂಪನಿಗಳು ಸೂಚ್ಯಾಂಕಗಳಿರುವುದನ್ನು ನಾವು ಕಾಣ್ತೀವಿ. 50 ಲಿಸ್ಟೆಡ್ ಕಂಪನಿಗಳಿದ್ದಾವೆ. ಸೊ ಭಾರತ ಈಕ್ವಿಟಿ ಮಾರುಕಟ್ಟೆಗೆ ಪ್ರಾಥಮಿಕ ಮತ್ತು ಬ್ರಾಡ್ ಆಧಾರಿತ ಷೇರು ಮಾರುಕಟ್ಟೆ ಸೂಚ್ಯಾಂಕ ಇದು ಆಗಿದೆ ಫ್ರೆಂಡ್ಸ್. ಈ 50 ಕಂಪನಿಗಳಲ್ಲಿ 12 ವಿವಿಧ ವಲಯಗಳಿದ್ದಾವೆ.
ಓಕೆ, ಈ 50 ಕಂಪನಿಗಳಿಂದ 12 ವಿವಿಧ ವಲಯಗಳಲ್ಲಿ ಭಾರತೀಯ ಷೇರುಗಳನ್ನು ಇದು ಒಳಗೊಂಡಿದೆ. ಇವುಗಳನ್ನು ನೀವು ಇಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್. ಓಕೆ, ಸೂಚ್ಯಾಂಕದಲ್ಲಿ ಇದನ್ನು ಒದಗಿಸುತ್ತೆ. ನೆಕ್ಸ್ಟ್, ಓಕೆ, ಐ ಪಿ ಒ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಇದಕ್ಕೆ ಕರಿತೀವಿ ಫ್ರೆಂಡ್ಸ್. ಐ ಪಿ ಒ ಅಂದರೆ ಏನು? ವೆರಿ ವೆರಿ ಇಂಪಾರ್ಟೆಂಟ್, ಇದರ ಮೀನಿಂಗ್ನ ನೆನಪಿಟ್ಕೊಳ್ಳಿ. ನಾನೀಗ ಗೌತಮ್ ಅದಾನಿಯವರ ಬಗ್ಗೆ ಹೇಳ್ತಿರ್ತೇನಲ್ವಾ, ಅವರು ಕೂಡ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡೋರಿದ್ರು, ಓಕೆ, ಬಟ್ ಕ್ಯಾನ್ಸಲ್ ಮಾಡಿದರು ಬಿಕಾಸ್ ಆಫ್ ಹಿಂಡನ್ಬರ್ಗ್ ರಿಪೋರ್ಟ್. ಐ ಪಿ ಒ ಎಂದರೆ ಖಾಸಗಿ ಕಂಪನಿ ಒಂದು, ಫಾರ್ ಎಕ್ಸಾಂಪಲ್ ಎ ಅನ್ನುವಂಥ ಕಂಪನಿ ಈಗ 100% ಓನರೇ ಆಗಿದ್ದಾನೆ, ಬಿ ಅನ್ನುವಂಥ ಓನರೇ 100% ಓನರ್ ಆಗಿದ್ದಾನೆ. ಈ ಎ ಅನ್ನುವಂಥ ಕಂಪನಿಯ ಷೇರುಗಳನ್ನು ಮೊದಲು ಬಾರಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ನಲ್ವಾ. ಸೊ ಆ ಒಂದು ಸಿಚುವೇಶನ್ಗೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಯಾವುದೇ ಕಂಪನಿಯು ತನ್ನ ಷೇರುಗಳನ್ನು ಮೊದಲು ಬಾರಿಗೆ ಸಾರ್ವಜನಿಕರಿಗೆ ಮಾರಾಟ ಮಾಡಿಸ್ತಿದ್ರೆ ಅಥವಾ ವಿತರಿಸುವ ಮೂಲಕ ಸಾರ್ವಜನಿಕ ಕಂಪನಿಯಾಗಿ ಬದಲಾಗುತ್ತೆ. ಮೊದಲು ಒಬ್ಬನೇ ಓನರ್ ಇದ್ದ, ಈಗ ಪಬ್ಲಿಕ್ ಕಂಪನಿ ಆಗುತ್ತೆ, ಸಾರ್ವಜನಿಕರು ಇರುವಂಥ ಕಂಪನಿ ಆಗುತ್ತೆ. ಓಕೆ, ಸೊ ಐ ಪಿ ಒ ಸಂದರ್ಭದಲ್ಲಿ ಹೂಡಿಕೆದಾರನು ನೇರವಾಗಿ ಕಂಪನಿಯಿಂದ ಷೇರುಗಳನ್ನು ಖರೀದಿ ಮಾಡಬಹುದು. ಇಲ್ಲಿ ಬ್ರೋಕರ್ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್. ಇನಿಷಿಯಲ್ ಪಬ್ಲಿಕ್ ಆಫರ್ದು ಅಡ್ವಾಂಟೇಜ್ ಅದೇ, ಒಂದನೇ ಸಾರ್ತಿಗೆ ಕಂಪನಿ ಮಾರಾಟ ಮಾಡ್ತಾ ಇದೆ. ಸೊ ಅವಾಗ ನೀವೇ ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಓಕೆ, ಇಂಪಾರ್ಟೆಂಟ್. ಇನ್ನು ದ್ವಿತೀಯ ಹಂಚಿಕೆ, ಸೆಕೆಂಡರಿ ಶೇರಿಂಗ್ ಅಂತ ಕೂಡ ಇದನ್ನು ಕರೀತಾರೆ ಫ್ರೆಂಡ್ಸ್. ನೋಡಿ, ಒಂದು ಸಾರ್ತಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಆದಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಷೇರ್ಗಳನ್ನು ಮಾರಾಟ ಮಾಡ್ಬೋದು. ಅದನ್ನು ಸೆಕೆಂಡರಿ ಆಫರಿಂಗ್ ಅಂತ, ಶೇರಿಂಗ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಹಣ ಗಳಿಸ್ಲಿಕ್ಕೆ ನಿಮಗೂ ಹಣ ಗಳಿಸ್ಬೋದು, ಯಾರು ಪರ್ಚೇಸ್ ಮಾಡ್ತಾರೆ ಅವರು ಕೂಡ ಹಣವನ್ನು ಗಳಿಸ್ಬೋದು. ನೆಕ್ಸ್ಟ್, ಮಾರುಕಟ್ಟೆ ಬಂಡವಾಳೀಕರಣ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಇದಕ್ಕೆ ಕರಿತೀವಿ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್, ಹೇಳ್ತೀನಿ ನೋಡಿ. ಇದು ಕೇವಲ ಷೇರು ಮಾರುಕಟ್ಟೆಯ ಪ್ರಕಾರ, ಓಕೆ, ಷೇರು ಮಾರುಕಟ್ಟೆಯ ಪ್ರಕಾರ ಕಂಪನಿಯ ಮೌಲ್ಯವನ್ನು ಅರ್ಥೈಸ್ಕೊಳ್ಳಿಕ್ಕೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಉಪಯೋಗ ಮಾಡಲಾಗುತ್ತೆ. 500 ಕೋಟಿ ರೂಪಾಯಿದೆಯೋ ಅಥವಾ 5,000 ಕೋಟಿ ರೂಪಾಯಿದೆಯೋ 100 ಕೋಟಿ ರೂಪಾಯಿದೆಯೋ, ಏನಿದ್ರ ಮೌಲ್ಯ, ಎದ್ರ ಕಂಪನಿ ಇದು? ಓಕೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಲ್ಲಿ ಏನಾದರೂ ದುಡ್ಡು ಹಾಕಿದ್ರೆ ನನಗೆ ಹೆಚ್ಚಿಗೆ ದುಡ್ಡು ಬರ್ತಾವ? ಜನ ಇದನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡಿ ದುಡ್ಡನ್ನು ಹಾಕ್ತಾರೆ ಫ್ರೆಂಡ್ಸ್. ಇದಕ್ಕೆ ಮಾರುಕಟ್ಟೆ ಬಂಡವಾಳೀಕರಣ ಅಂದರೆ ಬೆಲೆ ಕಟ್ಟೋದು, ಒಂದು ಕಂಪ್ನಿ ಎಷ್ಟು ಬೆಲೆ ಬಾಳ್ಬೋದು ಅಂತ. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್, ದಿನದ ಒಳಗಿನ ವ್ಯಾಪಾರ, ಇಂಟ್ರಾ ಡೇ ಟ್ರೇಡಿಂಗ್ ಅಂತ ಇದಕ್ಕೆ ಇಂಗ್ಲೀಷ್ ಒಳಗೆ ಕರಿತೀವಿ. ದಿನದ ಒಳಗಿನ ವ್ಯಾಪಾರ ಹಿಂಗಂದ್ರೆ ಏನು? ಇಂಟ್ರಾ ಡೇ ಟ್ರೇಡಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್, ಇವತ್ತು ಆಗಸ್ಟ್ 18, ಓಕೆ, ಆಗಸ್ಟ್ 18 ಇದೆ ಇವತ್ತಿನ ಡೇಟು. ಬೆಳಿಗ್ಗೆ 10 ಗಂಟೆಗೆ ನೀವು ಷೇರ್ ಖರೀದಿ ಮಾಡಿರಿ, ಸೊ ಸಾಯಂಕಾಲ 5 ಗಂಟೆ ಅಂದರೆ ನಿಮ್ಗೆ ದುಡ್ಡು ಬೇಕಾಗಿದೆ, ನೀವು ಮಾರಿಬಿಟ್ಟಿರಿ. ಅವತ್ತೇ ತಗೊಂಡು ಅವತ್ತೇ ಮಾರಾಟ ಮಾಡುವಂಥ ಒಂದು ಷೇರ್ಗೆ ಇಂಟ್ರಾ ಡೇ ಟ್ರೇಡಿಂಗ್ ಅಂತ ಕರಿತೀವಿ ಫ್ರೆಂಡ್ಸ್. ದಿನದಲ್ಲಿ ನೀವು ಬಯಸಿದ ಷೇರುಗಳನ್ನು ಖರೀದಿಸುವುದು, ಮಾರಾಟ ಮಾಡುವುದು. ನಾ 10 ಗಂಟೆಯಿಂದ 5 ಗಂಟೆ ಆದರೂ ಹೇಳಿ, ನೀವು 10 ಗಂಟೆಗೆ ತಗೊಂಡು 12 ಗಂಟೆಗೂ ಮಾರಿರ್ಬೋದು. ಓಕೆ, ಇಂಟ್ರಾ ಡೇ ಟ್ರೇಡಿಂಗ್ ವ್ಯಾಪಾರದ ಸಮಯ ಮುಗಿಯುವ ಮೊದಲಾಗಿ ಅವತ್ತಿನ ದಿನಾನೇ ಮಾರಾಟ ಮಾಡುವಂಥ ಒಂದು ಷೇರುಗಳನ್ನು ಇಂಟ್ರಾ ಡೇ ಟ್ರೇಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ನು ಮಾರ್ಕೆಟ್ ವಾಲಟಿಲಿಟಿ. ನೋಡಿ, ಯಾರ್ಯಾರು ಗ್ರೂಪ್ ಸಿ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರು, ಈ ಒಂದು ವೆಕ್ಯಾಬ್ಯುಲರಿ ಕೂಡ ನಿಮಗೆ ಉಪಯೋಗ ಆಗ್ತವೆ ಫ್ರೆಂಡ್ಸ್. ಮಾರುಕಟ್ಟೆ ಚಂಚಲತೆ, ಓಕೆ, ವಾಲಟಿಲಿಟಿ ಅಂದರೆ ಏನು? ಇವತ್ತು ಈಗ 8 ಗಂಟೆಗೆ 100 ರೂಪಾಯಿ ಇದ್ದಿದ್ದ ಷೇರು, ಸೊ ಇನ್ನೊಂದು ತಾಸೊಳಗೆ 90 ರುಪೀಸ್ಗೆ ಹೋಗ್ಬೋದು, ಇನ್ನೊಂದು ತಾಸೊಳಗೆ 110ಗೆ ಹೋಗ್ಬೋದು. ಓಕೆ, ಸೊ ಹಿಂಗೆ ವಾಲಟಿಲಿಟಿ ಅಂದರೆ ಚಂಚಲತೆ ಇರುತ್ತದೆ, ಒಂದು ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ ಮಾರುಕಟ್ಟೆ. ಅದರಲ್ಲೂ ಸ್ಟಾಕ್ ಮಾರುಕಟ್ಟೆಯಲ್ಲಿ ಪ್ರಾಬ್ಲಮ್ ಅಂದರೆ ಇದೆ, ಇಟ್ಸ್ ಅ ಗ್ಯಾಮ್ಲಿಂಗ್ ಫ್ರೆಂಡ್ಸ್. ಓಕೆ, ಭಾಳಷ್ಟು ಜನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಗಳಿಸ್ತೀವಿ ಅಂತ ನಿಮ್ಗೆ ಯಾರೋ ಹೇಳ್ತಿರ್ಬೋದು, ಬಟ್ ಇಟ್ಸ್ ನಾಟ್ ಪಾಸಿಬಲ್ ಫ್ರಮ್ ಎವ್ರಿಬಡಿ. ಇಲ್ಲಿ 90% ಆಫ್ ದಿ ಜನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋದವರೆಲ್ಲ ಭಾಳಷ್ಟು ಜನ ನಷ್ಟ ಆದವರೇ ಇದ್ದಾರೆ. ಯಾಕಂದರೆ ನೀವು ಮಾರ್ಕೆಟ್ನ ಸ್ಟಡಿ ಮಾಡಬೇಕು. ಇವತ್ತಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಇವತ್ತು ಅದಾನಿ ಅಂತ ಧೀರತ ಮಹತ್ವ ಬಂದಿದ್ದಾರೆ, ಇವರು ಸ್ಟಾಕ್ ಮ್ಯಾನಿಪ್ಯುಲೇಷನ್ನ ಮಾಡ್ತಾರೆ. ಹಂಗಂದ್ರೆ ಏನು ಅಂತ ನನಗೆ ಹೇಳ್ತೀನಿ, ವಾಲಟಿಲಿಟಿ, ಮಾರುಕಟ್ಟೆ ಚಂಚಲತೆ, ಷೇರು ಮಾರುಕಟ್ಟೆ ಷೇರು ಮೌಲ್ಯಗಳು ಹೆಚ್ಚಿಗೆ ಕಮ್ಮಿ ಆಗೋದು, ಹೆಚ್ಚು ಬಾರಿ ದಿನದಲ್ಲಿ ಏರಿಳಿತ ಆಗೋದನ್ನು ವಾಲಟಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಬ್ಲೂ ಚಿಪ್ ಸ್ಟಾಕ್ ಅಂತ ಒಂದು ಸ್ಟಾಕ್ ಬರ್ತವೆ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ. ಓಕೆ, ಅಂದರೆ ಷೇರ್ ಬರ್ತವೆ ಬ್ಲೂ ಚಿಪ್ ಸ್ಟಾಕ್ ಅಂತ. ಹಿಂಗಂದ್ರೆ ಏನು ಅಂದರೆ, ಬ್ಲೂ ಚಿಪ್ ಅಂತ ಎದಕ್ಕೆ ಕರಿತೀವಿ ಅಂದರೆ,
ಯಾವ ಒಂದು ಕಂಪನಿ ಲಾಭದಲ್ಲಿರ್ತದೋ, ಯಾವ ಕಂಪನಿಯ ಒಂದು ಮೌಲ್ಯ ಹೆಚ್ಚಿಗೆ ಇರ್ತದೋ, ಯಾವ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತದೋ ಅದಕ್ಕೆ ಬ್ಲೂ ಚಿಪ್ ಸ್ಟಾಕ್ ಅಂತ ಕರಿತೀವಿ. ಇವುಗಳನ್ನೆಲ್ಲ ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಫ್ರೆಂಡ್ಸ್. ಇವುಗಳು ಸುಸ್ಥಾಪಿತ ಮತ್ತು ಆರ್ಥಿಕವಾಗಿ ಸ್ಥಿರವಾಗಿರುವ ಕಂಪನಿಗಳು, ಅಷ್ಟಿಜಿಯಾಗಿ ಇದರ ಪ್ರೈಸ್ಗಳು ಕಮ್ಮಿ ಆಗೋದಿಲ್ಲ. ಈಕ್ವಿಟಿ ಷೇರುಗಳಾಗಿವೆ ಇವುಗಳ. ಸಾಮಾನ್ಯವಾಗಿ ತುಲನಾತ್ಮಕವಾಗಿ ಹೆಚ್ಚಿನ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿರುತ್ತವೆ, ಅಂದರೆ ವ್ಯಾಲ್ಯೂ ಕೂಡ ಇವು ಕುರಿತು ಹೆಚ್ಚಿಗೆ ಇರುತ್ತೆ. ಅವುಗಳನ್ನು ಬ್ಲೂ ಚಿಪ್ ಸ್ಟಾಕ್ ಅಂತ ಕರಿತೀವಿ. ನೆಕ್ಸ್ಟ್, ದ್ರವ್ಯತೆ, ಲಿಕ್ವಿಡಿಟಿ. ನೀವು ಮಾನಿಟರಿ ಪಾಲಿಸಿ ಓದಬೇಕಾದರೂ ಕೂಡ ಲಿಕ್ವಿಡಿಟಿ ಅಥವಾ ದ್ರವತೆ ಅನ್ನುವಂಥ ಒಂದು ಪದವನ್ನು ಉಪಯೋಗ ಮಾಡ್ತಿರಲ್ವಾ? ಸೊ ಲಿಕ್ವಿಡಿಟಿ ಅಂದರೆ ನಥಿಂಗ್ ಬಟ್ ಎಷ್ಟೇ ತ್ವರಿತವಾಗಿ ನಿಮಗೆ ಬೇಗ, ಈಗ 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 ಪರ್ಚೇಸ್ ಮಾಡಿದ್ರೆ ಇನ್ನೊಂದು ತಾಸು ಬಿಟ್ಟು ಸೇಲ್ ಮಾಡ್ತೀನಿ ಅಂದರೆ ಅವೈಲೇಬಲ್ ಇರುವಂಥ ಆಪ್ಷನ್ಸ್ ಬ್ಯಾಂಡ್ಸ್. ಸುಲಭವಾಗಿ ಸ್ಟಾಕ್ ಅನ್ನು ಇರುವಂಥ ಬೆಲೆಗೆ ಪರ್ಚೇಸ್ ಮಾಡೋದು ಮತ್ತು ಅದೇ ಒಂದು ಬೆಲೆಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಲಿಕ್ವಿಡಿಟಿ. ಓಕೆ, ಅಂದರೆ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ ಹಾಕಿ ಬ್ರೋಕರ್ ತ್ರೂ ಹೋಗಿ ಮಾರಾಟ ಮಾಡುವಂಥದ್ದಲ್ಲ. ಈಗ ನೀವು ಪರ್ಚೇಸ್ ಮಾಡಿದ್ರ, ಓಕೆ, ಸೊ ನೀವು ನೆಕ್ಸ್ಟ್ ಇನ್ನೊಂದು ತಾಸು ಬಿಟ್ಟು ಮಾರಾಟ ಮಾಡ್ತೀನಿ ಅದೇ ಬೆಲೆಗೆ ಹೋಗೋದು. ಓಕೆ, ಬಟ್ ನೀವು ಅದೇ ನೋಡಿ, ನೀವು ಕಾರ್ ತಂದರೆ, ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವತ್ತು ಕಾರ್ ತಂದಿದ್ರೆ 10 ಲಕ್ಷ ಕೊಟ್ಟು ಅದಕ್ಕೆ ನೀವು ಕಾರ್ ತಂದಿರ್ಬೋದು, ಬಟ್ ನೀವು ನಾಳೆ ಮಾರಕ್ಕೆ ಹೋದರೆ ಅದು 10 ಲಕ್ಷಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಬಟ್ ಸ್ಟಾಕಲ್ಲಿ ಅದು ಅದಕ್ಕಿಂತ ಹೆಚ್ಚಿಗೆನೂ ಹೋಗ್ಬೋದು. ಎಸ್, ರಿಸ್ಕ್ ಇಸ್ ದೇರ್, ಬಟ್ ಅದು ಡೆಫಿನೆಟ್ಲಿ ಮೌಲ್ಯ ಕಳ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಬಟ್ ನೀವು ಕಾರ್ ತಂದಿದ್ದು ಮೌಲ್ಯ ಕಳ್ಕೊಳ್ಳುತ್ತೆ. ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದು ನಾಟ್ ಗುಡ್, ಬಟ್ ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ನಿಮ್ಮ ಹತ್ರ ದುಡ್ಡಿದ್ರೆ. ಓಕೆ, ಸೊ ಬೆಲೆಗೆ ಮಾರಾಟ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಮ್ಯೂಚುವಲ್ ಫಂಡ್ಗಳು ಅಂದರೆ ಏನು? ನೋಡಿ, ನೀವು ಭಾಳ ದಿನದಿಂದ ಮ್ಯೂಚುವಲ್ ಫಂಡ್ಗಳಂದ್ರೆ ಏನು ಏನು ಅಂತ ನಿಮಗೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್. ಭಾಳ ಸರ್ತಿ ಕೇಳಿರ್ತಾರೆ ಹೆಂಗಂದ್ರೆ ಸಹಾರಾ ಮ್ಯೂಚುವಲ್ ಫಂಡ್, ಅನೇಕ ಜನ ಜೈಲಿಗೂ ಹೋಗಿದ್ದಾರೆ ಮ್ಯೂಚುವಲ್ ಫಂಡ್ ಸಂಬಂಧವಾಗಿ. ಮ್ಯೂಚುವಲ್ ಫಂಡ್ಗಳು ಅಂದರೆ ನೋಡಿ ಫ್ರೆಂಡ್ಸ್, ಶೇರ್ಗಳು, ಇವು ಕೂಡ ಶೇರ್ಗಳು. ಶೇರ್ ಮಾರ್ಕೆಟ್ ಒಳಗೆ, ಫಾರ್ ಎಕ್ಸಾಂಪಲ್, ನಾನು ಒಬ್ಬನೇ ಹೋಗಿ ಇನ್ವೆಸ್ಟ್ ಮಾಡಿದರೆ ಅದು ಇಂಡಿವಿಜುವಲ್ ಶೇರ್ ಹೋಲ್ಡರ್ ಆಗಿರ್ತಾನೆ. ಓಕೆ, ಅಂದರೆ ವೈಯಕ್ತಿಕ ಶೇರ್ ಹೋಲ್ಡರ್ ಆಗಿರ್ತಾನೆ. ಅದೇ ಒಂದು 4-5 ಜನ ಸೇರಿ ಎಲ್ಲರೂ ದುಡ್ಡು ಹಾಕಿ, ಸೊ ನಾವೆಲ್ಲರೂ ಒಂದಾಗಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಮ್ಯೂಚುವಲ್. ಮ್ಯೂಚುವಲ್ ಅಂದರೆ ಏನು? ಎಲ್ಲರೂ ಒಪ್ಪಿ. ಓಕೆ, ಮ್ಯೂಚುವಲ್ ಫಂಡ್ ಅಂದರೆ ಎಲ್ಲರೂ ಒಪ್ಪಿ ಒಂದು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂತ ಅರ್ಥ ಫ್ರೆಂಡ್ಸ್. ಓಕೆ, ಮ್ಯೂಚುವಲ್ ಫಂಡ್ಗಳು ಅಂದರೆ ಬಹಳಷ್ಟು ಜನ ಸೇರಿಬಿಟ್ಟು ಒಂದು ಮಾಡುವಂಥ ಒಂದು ಇನ್ವೆಸ್ಟ್ಮೆಂಟ್ಗೆ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಓಕೆ, ಸ್ವತ್ತುಗಳಾದಂಥ ಭದ್ರತೆಯನ್ನು ಪರಸ್ಪರ ಖರೀದಿಸಲು ಷೇರುದಾರರಿಂದ ಹೂಡಿಕೆ. ಓಕೆ, ಸೊ ಇದು ಒಂದು ಆಪ್ಷನ್ಸ್ ಇದೆ ಮ್ಯೂಚುವಲ್ ಫಂಡ್ಗಳು ಅಂತ ಇವಕ್ಕೆ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಇನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿ ಕೇಳಿರ್ಬೋದು ನೀವು ಇದ್ರ ಬಗ್ಗೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಒಂದು ತಂತ್ರಜ್ಞಾನ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ಇದನ್ನು ಭೇದಿಸಬೇಕು ಅಂದರೆ ಅಟ್ಲೀಸ್ಟ್ ಇನ್ನೂ ಒಂದು 100 ವರ್ಷ ಆದರೂ ನೀವು ವರ್ಕ್ ಮಾಡಬೇಕು. ಅಷ್ಟೊಂದು ಸೆಕ್ಯೂರ್ ಆಗಿರುವಂಥ ಒಂದು ಟೆಕ್ನಾಲಜಿ ಇದು ಆಗಿದೆ. ಆದ್ದರಿಂದ ಇವತ್ತು ಮೋಸ್ಟ್ ಆಫ್ ನಮ್ಮ ಕಾರ್ಡ್ಗಳಾಗಿರ್ಬೋದು, ಆಮೇಲೆ ಇವನ್ ಈ ಬಿಟ್ ಕಾಯಿನ್ ಆಗಿರ್ಬೋದು, ಓಕೆ, ಸೊ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಎಲ್ಲವನ್ನು ಇದರೊಳಗೆ ಟ್ರೇಡಿಂಗ್ ಮಾಡ್ತಾರೆ. ಇದ್ರದ್ದೊಂದು ಏನು ಒಳ್ಳೆ ಗುಣ ಅಂದರೆ ರೆಕಾರ್ಡ್ ಕೀಪಿಂಗ್ ಡೇಟಾ ಬೇಸ್ ಆಗಿದೆ. ಏನೇ 1 ರೂಪಾಯಿ ಖರ್ಚಾದರೂ, 1 ರೂಪಾಯಿ ಲಾಸ್ ಆದರೂ, 1 ರೂಪಾಯಿ ಲಾಭ ಆದರೂ, ಎಲ್ಲವನ್ನ ಕೂಡ ಕರೆಕ್ಟಾಗಿ ನಮಗೆ ಡೇಟಾ ಇಡುವಂಥ ಒಂದು ಸಾಫ್ಟ್ವೇರ್ ಆಗಿದೆ ಫ್ರೆಂಡ್ಸ್. ಅದರೊಳಗೂ ಕ್ರಿಪ್ಟೋ ಕರೆನ್ಸಿಗಳನ್ನು ವಹಿವಾಟು ಮಾಡಲಿಕ್ಕೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಕಂಪ್ಯೂಟರ್ಗಳಲ್ಲಿ ಇದನ್ನು ಹಾಕಲಾಗುತ್ತೆ. ಇಲ್ಲೊಂದು ನೆಟ್ವರ್ಕ್ ಇರುತ್ತೆ, ಅಲ್ಲಿ ಎಲ್ಲ ವಿವರಣೆ ನಿಮಗೆ ಸಿಗುತ್ತೆ. ಫಸ್ಟ್ಗೆ ಅದನ್ನು ಯಾರು ಪರ್ಚೇಸ್ ಮಾಡಿದ್ರು, ಯಾರಿಂದ ನೀವು ಪರ್ಚೇಸ್ ಮಾಡಿದಿರಾ, ಅದರ ವ್ಯಾಲ್ಯೂ ಫಸ್ಟ್ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅನ್ನುವಂಥ ಪೂರ್ತಿ ವಿವರಣೆಯನ್ನು ಇದು ನಿಮಗೆ ನೀಡುತ್ತೆ. ಇನ್ನು ಹಿಂಡನ್ಬರ್ಗ್, ಈಗ ಬರ್ತೀನಿ ನೋಡಿ ಫ್ರೆಂಡ್ಸ್. ಓಕೆ, ಅವೆಲ್ಲ ಟರ್ಮಿನಾಲಜಿಗಳು ನಿಮಗೆ ಇಂಪಾರ್ಟೆಂಟ್ ಆಗಿದ್ದು ಹಿಂಡನ್ಬರ್ಗ್ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಕೆ. ಹಿಂಡನ್ಬರ್ಗ್ ಶಾರ್ಟ್ ಸೆಲ್ಲಿಂಗ್ ಅಂತ ಇದಕ್ಕೆ ಕರೀತಾರೆ ಫ್ರೆಂಡ್ಸ್, ಶಾರ್ಟ್ ಸೆಲ್ಲಿಂಗ್. ಓಕೆ, ಸೊ ಹಿಂಡನ್ಬರ್ಗ್ ಅನ್ನೋದು ಒಂದು ರಿಸರ್ಚ್ ಕಂಪನಿ ಆಗಿದೆ. ಅಮೇರಿಕಾದಲ್ಲಿ ಇದರ ಮೂಲ ಇದೆ ಫ್ರೆಂಡ್ಸ್. ಅಮೇರಿಕಾದ ಒಂದು ಬಂಡವಾಳ ಹೂಡಿಕೆ ಮಾಡುವಂಥ ಮತ್ತು ಅದರ ಅಧ್ಯಯನವನ್ನು ಮಾಡುವಂಥ ಒಂದು ಕಂಪನಿ ಆಗಿದೆ. ಷೇರು ಮಾರುಕಟ್ಟೆಗಳಲ್ಲಿ ಕೂಡ ಇದು ಈ ಅಧ್ಯಯನವನ್ನು ಮಾಡ್ತದೆ ಮತ್ತು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ತಿಳಿಸುತ್ತೆ. ಇದನ್ನು ನಥನ್ ಆಂಡರ್ಸನ್ ಅವರು ಸ್ಥಾಪನೆ ಮಾಡಿದ್ದಾರೆ. ಓಕೆ, ನಥನ್ ಆಂಡರ್ಸನ್ ಅವರು ಸ್ಥಾಪಿಸಿದ್ದಾರೆ ಈ ಹಿಂಡನ್ಬರ್ಗ್ ಅನ್ನುವಂಥ ಒಂದು ಕಂಪನಿಯನ್ನು. ಷೇರು ಮಾರುಕಟ್ಟೆಗಳಲ್ಲೂ ಸಕ್ರಿಯವಾಗಿರುವ ಹಿಂಡನ್ಬರ್ಗ್
ಶಾರ್ಟ್ ಸೆಲ್ಲಿಂಗ್ ಕಂಪನಿ ಎಂದೇ ಗುರುತಿಸಿಕೊಂಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಗೇನ್ ಸಾಮಾನ್ಯ ಭಾಷೆಯೊಳಗೆ ನಾನು ಹೇಳ್ತೀನಿ, ಅಂದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಶಾರ್ಟ್ ಸೆಲ್ಲಿಂಗ್ ಅಂದರೆ ಏನು? ನಾನು ಆಗ ತಾನು ಹೇಳಿದೆ, ಯಾವ ಕಂಪನಿಯ ಒಂದು ಶೇರ್ ಮೌಲ್ಯಗಳು ಹೆಚ್ಚಾಗ್ತಿದೆಯೋ ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಸಾಮಾನ್ಯ. ಭಾಳ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಓಕೆ, ಲಾಭವನ್ನು ಪಡಿಬೇಕು ಅಂತ. ಓಕೆ, ಅದರಿಂದ ಅವರಿಗೆ ಲಾಭ ಕೂಡ ಬರುತ್ತೆ. ಬಟ್ ಈ ಶಾರ್ಟ್ ಸೆಲ್ಲಿಂಗ್ ಅಂತ ಅಂದರೆ, ಶಾರ್ಟ್ ಸೆಲ್ಲಿಂಗ್ ಅಂದರೆ ಯಾವ ಒಂದು ಕಂಪನಿಯ ಮೌಲ್ಯ, ಈ ಷೇರುಗಳ ಮೌಲ್ಯ ಕುಸಿತ ಆಗ್ತಾ ಇದೆಯೋ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಕಂಪನಿ ಫ್ರೆಂಡ್ಸ್. ಓಕೆ, ಯಾವ ಒಂದು ಕಂಪನಿಯ ಷೇರುಗಳ ಮೌಲ್ಯವು ಕಡಿಮೆ ಆಗ್ತಿರ್ತದೋ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆಗೆ ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಹಿಂಗೆ ಯಾಕೆ ಮಾಡ್ತಾರೆ ಅಂದರೆ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ. ಇವ್ರಿಗೆ ಹೆಂಗೆ ಲಾಭ ಆಗುತ್ತೆ ನೋಡಿ, ಎಷ್ಟು ಷೇರುಗಳು ಕಡಿಮೆ ಆಗ್ತಾವೋ, ಎಷ್ಟು ಆ ಷೇರುಗಳ ಮೌಲ್ಯ ಕಡಿಮೆ ಆಗುತ್ತೋ ಅಷ್ಟು ಇನ್ವೆಸ್ಟರ್ಸ್ಗೆ ಲಾಭ ಆಗ್ತವೆ ಫ್ರೆಂಡ್ಸ್. ಇಟ್ಸ್ ಎ ಗ್ಯಾಂಬ್ಲಿಂಗ್. ಕಡಿಮೆ ಆಗಲಿಕ್ಕಿಲ್ಲ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ, ಇಲ್ಲಿಗಿಂತನೂ ಜಾಸ್ತಿ ರಿಸ್ಕ್ ಇರುತ್ತೆ. ಓಕೆ, ಷೇರುಗಳ ಬೆಲೆ ಹೆಂಗೆಂಗೆ ಕಡಿಮೆ ಆಗುತ್ತೆ, ಎಷ್ಟು ಕಡಿಮೆ ಆಗುತ್ತೆ, ಅದ್ರ ಮೇಲೆ ನಿಮಗೆ ಇಲ್ಲಿ ಲಾಭ ಆಗುತ್ತೆ. ಇದು ಶಾರ್ಟ್ ಸೆಲ್ಲಿಂಗ್ ಕಂಪನಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಏನು ಮಾಡಿದ್ದಾರೆ ಅವರು, ಅದಾನಿ ಗ್ರೂಪ್ ಏನಿದೆಯೋ ಅವರು ಚೀಟಿಂಗ್ ಮಾಡ್ತಿದ್ದಾರೆ, ಜನರಿಗೆ ಟ್ಯಾಕ್ಸ್ ಕೊಡ್ತಾ ಇಲ್ಲ, ಆಮೇಲೆ ಸೆಲ್ ಕಂಪನಿಗಳನ್ನು ಓಪನ್ ಮಾಡಿದ್ದಾರೆ ಮಾರಿಷಿಯಸ್ ಬೇರೆ ಕಡೆ ಅಂತ ಹೇಳಿ ಇದು ರಿಪೋರ್ಟ್ ಏನು ಕೊಟ್ಟಿದೆಯೋ, ಇದರಿಂದ ಏನಾಯಿತು, ಅದಾನಿ ಗ್ರೂಪ್ನ ಸ್ಟಾಕ್ ಮೌಲ್ಯ ಕಡಿಮೆ ಆಯಿತು. ಕಡಿಮೆ ಯಾವ ಯಾವ ಒಂದು ಕಂಪನಿಯ ಸ್ಟಾಕ್ ಮೌಲ್ಯ ಕಡಿಮೆ ಆಗ್ತವೆ ಅದರ ಮೇಲೆ ಇವರಿಗೆ ಲಾಭ ಆಗುತ್ತೆ. ಓಕೆ, ಶಾರ್ಟ್ ಸೆಲ್ಲಿಂಗ್ ಅಂತ ಇದಕ್ಕೆ ಕರಿತೀವಿ. ನಾರ್ಮಲ್ಗಿಂತನೂ ಡಿಫ್ರೆಂಟ್ ಆಗಿರೋದು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಇಲ್ಲಿ ಡೆಫಿನಿಷನ್ ಕೂಡ ಕೊಟ್ಟಿದೆ ನೋಡಿ, ಶಾರ್ಟ್ ಸೆಲ್ಲಿಂಗ್ ಎನ್ನುವುದು ಷೇರು ಮಾರುಕಟ್ಟೆಯಲ್ಲಿ ವಹಿವಾಟಿನ ಒಂದು ಕಾರ್ಯತಂತ್ರ, ಇದರಲ್ಲಿ ನಷ್ಟದ ಅಪಾಯ ಹೆಚ್ಚು. ನಾನು ಆಲ್ರೆಡಿ ಹೇಳಿದ್ದೀನಿ ಗ್ಯಾಂಬ್ಲಿಂಗ್. ಹಾಗಿದ್ದರೂ ಇಲ್ಲಿ ಟ್ರೇಡರ್ಸ್ ನಿರ್ದಿಷ್ಟ ಕಂಪನಿಯ ಷೇರುಗಳ ಸಂದರ್ಭದಲ್ಲಿ ವಹಿವಾಟು ನಡೆಸಿ ಲಾಭಗಳನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಸೊ ಬಟ್ ಭಾಳ ಸರ್ತಿ ಲಾಭ ಆಗೋದಿಲ್ಲ. ಆಮೇಲೆ ಷೇರುಗಳ ಪ್ರೈಸ್ ಕಡಿಮೆ ಆಗಲಿಕ್ಕೆ ಅಲಿಗೇಷನ್ ಕೂಡ ಮಾಡ್ತಾರೆ. ಓಕೆ, ಅಲ್ಲಿ ಆಗುವಂಥ ಏನಾದರೂ ಸಮಸ್ಯೆಗಳಿದ್ರೆ, ಯಾರಾದರೂ ಕರಪ್ಷನ್ ಮಾಡ್ತಿದ್ರೆ ಅದನ್ನು ಹೇಳ್ತಾರೆ. ಯಾವಾಗ ಜನ ಇಲ್ಲಿ ಕರಪ್ಷನ್ ನಡೆಯುತ್ತಿದೆ ಅಂತ ಗೊತ್ತಾಗುತ್ತೋ ಆವಾಗ ಆ ಷೇರುಗಳನ್ನ ಪರ್ಚೇಸ್ ಮಾಡೋದಿಲ್ಲ, ಅವುಗಳ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ, ಈ ಕಂಪನಿಗಳಿಗೆ ಲಾಭ ಆಗುತ್ತೆ. ಓಕೆ, ಸೊ ಭಾರತ ಸರ್ಕಾರ ಕೂಡ ಹಂಗೆ ಹೇಳಿದೆ ಫ್ರೆಂಡ್ಸ್. ಸೊ ಸುಮ್ಸುಮ್ನೆ ಹಿಂಡನ್ಬರ್ಗ್ ಅಲಿಗೇಷನ್ ಮಾಡ್ತಾ ಇದೆ ಅಂತ ಹೇಳಿದೆ. ಓಕೆ, ನೋಡೋಣ ಏನೇನಾಗಿದೆ ಅಂತ. ಹಿಂಡನ್ಬರ್ಗ್ ರಿಸರ್ಚ್ ಒಂದು ಹೂಡಿಕೆ ಸಂಶೋಧನೆ ಸಂಸ್ಥೆಯಾಗಿದೆ. ವ್ಯಾಪಾರ ವಹಿವಾಟು ಮತ್ತು ಹಣಕಾಸು ವರದಿ ಇವುಗಳನ್ನೆಲ್ಲ ಅಭ್ಯಾಸ ಮಾಡ್ತಿದೆ ಫ್ರೆಂಡ್ಸ್. ಓಕೆ, ಸೊ ಇದು ಏನು ಅಲಿಗೇಷನ್ ಮಾಡಿದೆ ಅಂದರೆ, 2023ರಲ್ಲಿ ಜನವರಿ 2023ರಲ್ಲಿ ಸೊ ಅದಾನಿ ಕಂಪನಿ ಏನು ಮಾಡ್ತಾ ಇದೆ ಅಂದರೆ ಸ್ಟಾಕ್ ಮ್ಯಾನುಪುಲೇಷನ್ ಮಾಡ್ತಾ ಇದೆ ಅಂತ ಹಿಂಡನ್ಬರ್ಗ್ ರಿಪೋರ್ಟ್ ಹೇಳಿದೆ. ಹಂಗಂದ್ರೆ ಏನು, ಸ್ಟಾಕ್ ಮ್ಯಾನಿಪ್ಯುಲೇಷನ್ ಅಂದ್ರೆ ಏನು? ಸಿ, ಸೊ ನಾನು ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ಚೂನ್ ಅಂತ ಹೇಳಿಬಿಟ್ಟು ಒಂದು ಆಯಿಲ್ ಇದೆ ಗೊತ್ತಾ, ಆಯಿಲ್ ಕಂಪನಿ. ಫಾರ್ಚೂನ್ ಆಯಿಲ್ ಕಂಪನಿ ಇರೋದು ಅದಾನಿದು. ಓಕೆ, ಫಾರ್ಚೂನ್ ಆಯಿಲ್ ಕಂಪನಿ ಅದಾನಿದಿದೆ. ಸೊ ಅದಾನಿ ಡಿಸೈಡ್ ಮಾಡ್ತಾರೆ ಫಾರ್ಚೂನ್ ಆಯಿಲ್ ಕಂಪನಿಯ ಒಂದು ಷೇರುಗಳನ್ನು ಮಾರಾಟ ಮಾಡಬೇಕು ಅಂತ. ಓಕೆ, ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಅಂತ ತಿಳ್ಕೊಳ್ರಿ. ಫಾರ್ಚೂನ್ ಆಯಿಲ್ ಎಲ್ಲರೂ ಬಳಸಾತರೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಆ ಸಮಯದೊಳಗೆ ಅದಾನಿ ಅನೌನ್ಸ್ ಮಾಡ್ತಾರೆ, ನಾಳೆ 2000 ಒಂದು ಷೇರುಗಳನ್ನು ಮಾರುಕಟ್ಟೆಗೆ ಅಂದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನೀಡಲಾಗುತ್ತೆ. ಈ ಅದಾನಿಯ ಫಾರ್ಚೂನ್ ಕಂಪನಿಯ ಸ್ಟಾಕ್ಗಳನ್ನು ಷೇರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಅನೌನ್ಸ್ ಮಾಡ್ತಾರೆ ಅಂತ ತಿಳಿರಿ ಫ್ರೆಂಡ್ಸ್. ಓಕೆ, ಸೊ ಅದ್ರ ಜೊತೆಗೆ ಸ್ಟಾಕ್ ಮ್ಯಾನಿಪ್ಯುಲೇಷನ್ ಹ್ಯಾಂಗ್ ಮಾಡ್ತಾರೆ ಅಂದರೆ, ಅದಾನಿ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಬೇಕಾದಂಥ 2000 ಜನರಿಗೆ ಹೇಳಿಬಿಟ್ಟಿರ್ತಾರೆ ಆಲ್ರೆಡಿ. ಓಕೆ, ಹೆಂಗೆ ಹೇಳಿರ್ತಾರೆ ನೋಡಿ, ನಾಳೆ ಈ ಮಾರ್ಕೆಟ್ಗೆ ಏನು ಷೇರ್ ಬರುವುದಲ್ಲ, ಇವ್ರನ್ನೆಲ್ಲ ನೀವೇ ಖರೀದಿ ಮಾಡಿಬಿಡಬೇಕು. ಅದು ಅವರಿಗೆ ದುಡ್ಡು ಕೊಟ್ಟು ಆಗಿರ್ಬೋದು ಅಥವಾ ಅವ್ರ ದುಡ್ಡಿಂದ ಆಗಿರ್ಬೋದು. ಓಕೆ ನೋಡಿ, ಆ್ಯಕ್ಚುವಲ್ ಅದಾನಿ ಷೇರುಗಳ ಪ್ರೈಸ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, 1,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಆದರೆ ಇಲ್ಲಿ ಏನಾಗುತ್ತೆ, ಈ ಮೊದಲೇ ಈ ಜನರಿಗೆ ಹೇಳಿ ಏನು ರೆಡಿ ಮಾಡಿರ್ತಾರೋ ಅದಾನಿಯವರು, ಇವರು ಆ ಷೇರುಗಳನ್ನು 1,500 ರೂಪಾಯಿ, 1,500 ರೂಪಾಯಿಗೆ ಖರೀದಿ ಮಾಡ್ತಾರೆ. ಇವ್ರಿಗೆ ಏನು ಮಾಡಬೇಕಾಗಿದೆ, ಈ ಒಂದು ಷೇರುಗಳ ಮೌಲ್ಯವನ್ನು ಹೆಚ್ಚಿಗೆ ಮಾಡಬೇಕಾಗಿದೆ. ಸೊ ಅಷ್ಟೇ ಅವ್ರ ಉದ್ದೇಶ. 2000
ಈ ಒಂದು ಷೇರ್ಗಳನ್ನು ಮಾರುಕಟ್ಟೆಗೆ ಬಿಟ್ಟಾಗ 2,000 ಷೇರ್ಗಳು ಇಮ್ಮಿಡಿಯೇಟ್ಲಿ ಸೇಲ್ ಆದಾಗ ಇನ್ನು ಯಾರ್ಯಾರು ವೇಟ್ ಮಾಡ್ತಿರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಅವ್ರು ಇಷ್ಟು ಜಲ್ದಿ ಈ ಷೇರ್ಗಳು ಹೆಂಗೆ ಮಾರಾಟ ಅದು, ಐ ಥಿಂಕ್ ಈ ಒಂದು ಕಂಪನಿಯ ಒಂದು ಮೌಲ್ಯ ಹೆಚ್ಚಿಗೆನೆ ಆಗ್ಬೋದು, ನಮಗೂ ಷೇರ್ ಬೇಕಾಗಿದ್ದಾವೆ ನಮಗೂ ಷೇರ್ ಬೇಕಾಗಿದ್ದಾವೆ ಅಂತ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಈ ಡಿಮ್ಯಾಂಡ್ ಕ್ರಿಯೇಟ್ ಆಗುವುದರ ಮೂಲಕ ನೋಡಿ ಇಲ್ಲೇನಾಯಿತು, 1,000 ರೂಪಾಯಿಗೆ ಹೋಗಬೇಕಾದಂಥ ಷೇರ್ಗಳನ್ನು ಆಲ್ರೆಡಿ 1,500 ರೂಪಾಯಿಗೆ ಒಂದು ಮಾರಿದೆ. ಯಾವಾಗ ಡಿಮ್ಯಾಂಡ್ ಹೆಚ್ಚಿಗೆ ಕ್ರಿಯೇಟ್ ಆಗುತ್ತೋ ಇವ್ರೇನು ಮಾಡ್ತಾರೆ, 1,500 ರೂಪಾಯಿ ಇದ್ದಿದ್ದನ್ನು 2,000 ರೂಪಾಯಿಗೆ ಸೇಲ್ ಮಾಡ್ತಾರೆ, ಬಟ್ ಆ್ಯಕ್ಚುಯಲ್ ಪ್ರೈಸ್ ಇರೋದು 1,000 ರೂಪಾಯಿ ಮಾತ್ರ. ಈ ಥರ ನೀವು ಈ ಅದಾನಿ ಕಂಪನಿಯವರು ಸ್ಟಾಕ್ ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಓಕೆ, 100 ಶತಕೋಟಿಗೂ ಹೆಚ್ಚು ಸ್ಕ್ಯಾಮ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಗೌತಮ್ ಅದಾನಿ ಕಂಪನಿ ಮಾಡಿದೆ ಅಂತ ಹೇಳ್ಬಿಟ್ಟು ಮ್ಯಾನಿಪ್ಯುಲೇಷನ್ ಮಾಡಿ ವಂಚನೆ ಮಾಡಿದ್ದಾರೆ ಅಂತ ಈ ಹಿಂಡನ್ಬರ್ಗ್ ರಿಪೋರ್ಟ್ ಹೇಳಿದೆ ಫ್ರೆಂಡ್ಸ್. ಓಕೆ, ಸೊ ಇನ್ನು ಇವನ್ ಅದಾನಿ ಕಂಪನಿ ಮನಿ ಲಾಂಡ್ರಿಂಗ್ ಕೂಡ ಮಾಡ್ತಾ ಇದೆ ಅಂತ ಹೇಳಿದೆ. ಮನಿ ಲಾಂಡ್ರಿಂಗ್ ಅಂದರೆ ಏನು ನೋಡಿ, ಟ್ಯಾಕ್ಸ್ ಅನ್ನು ಕಟ್ಟದೆ, ತೆರಿಗೆ ಕಟ್ಟದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಣ ಒಯ್ಯೋದಾಗಿರ್ಬೋದು, ನಮ್ಮ ದೇಶದೊಳಗೆ ತೆರಿಗೆ ಕಟ್ಟದೆ ಇರುವಂಥ ಎಲ್ಲ ದುಡ್ಡನ್ನು ನಾವೇನಂತ ಕರಿತೀವಿ, ಬ್ಲ್ಯಾಕ್ ಮನಿ ಅಂತ ಕರಿತೀವಿ. 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಅಲ್ಲ ಗೈಸ್, 1,000 ಕೋಟಿ ರೂಪಾಯಿ ಭಾಳಷ್ಟು ಜನರ ಹತ್ರ ಇದ್ದಾವೆ ಭಾರತದೊಳಗೆ. ಓಕೆ, ಸೊ ಕಡಲಾಚೆ ನೋಡಿ ಏನು ಮಾಡ್ತಾರೆ, ಮನಿ ಲಾಂಡ್ರಿಂಗ್ ಮಾಡ್ತಿದೆ ಅದಾನಿ ಕಂಪನಿ ಅಂತ ಹೇಳ್ತಾ ಇದೆ. ಶೆಲ್ ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಶೆಲ್ ಕಂಪನಿ ಅಂದರೆ ಏನು, ಶೆಲ್ ಕಂಪನಿ ಅಂದರೆ ಡಬ್ಬಾ ಕಂಪನೀಸ್. ಓಕೆ, ಡಬ್ಬಾ ಕಂಪನೀಸ್ ಅಂದರೆ ಏನು, ಅಲ್ಲಿ ಕಂಪನಿನೂ ಇಲ್ಲ, ಅದಕ್ಕೆ ಕೆಲಸ ಮಾಡೋರು ಇಲ್ಲ. ಬಟ್ ಮಾರಿಷಿಯಸ್ನಲ್ಲಿ ಅಥವಾ ಮಾಲ್ಡೀವ್ಸ್ನಲ್ಲಿ ಅದಾನಿ ಕಂಪನಿ ಒಂದು ಬೇರೆ ಯಾವುದೋ ಹೆಸರಿಂದ, ಓಕೆ, ಸೊ ರವಿ ಅಂತನೋ ಕಿರಣ್ ಅಂತನೋ ಯಾವುದೋ ಒಂದು ಹೆಸರಿನಿಂದ ಒಂದು ಕಂಪನಿನ ಓಪನ್ ಮಾಡೋದು, ಅಲ್ಲಿಂದ ಭಾರತದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡೋದು. ಓಕೆ, ಸೊ ಇರೋದು ದುಡ್ಡು ಅದಾನಿದೆ, ನಮ್ಮ ದೇಶದವ್ರದೆ. ಈ ಥರ ಅದಾನಿ ಅಷ್ಟೇ ಅಲ್ಲ, ಭಾಳಷ್ಟು ಜನ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಅಂಬಾನಿನೂ ಮಾಡ್ತಾರೆ, ಭಾಳಷ್ಟು ಜನ ದುಡ್ಡಿದ್ದವರು ಮಾಡಿದ್ದಾರೆ, ಹಿಂದಿನ ರಿಪೋರ್ಟಲ್ಲೂ ಕೂಡ ಬಂದಿದ್ದಾವೆ. ಆಮೇಲೆ ಇದು ಲೀಗಲ್ ಕೂಡ, ಓಕೆ, ಇಲ್ಲೀಗಲ್ ಅಲ್ಲ ಸರ್. ಈಗ ನಮ್ಮ ದೇಶದೊಳಗೆ ಅವರು ಕಂಪ್ನಿನ ಸ್ಥಾಪನೆ ಮಾಡಿ ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲ ಅಂತ ನೀವು ಕೇಳಿದರೆ, ಇಲ್ಲೇ ಇದೇ ದೇಶದೊಳಗೆ ಕಂಪ್ನಿ ಇಟ್ಕೊಂಡು ಇಲ್ಲೇ ನೀವು ವ್ಯವಹಾರವನ್ನು ಮಾಡಿದರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಬಟ್ ಬೇರೆ ದೇಶದಿಂದ ಬಂದವರು ಅಂತ ಹೇಳಿಬಿಟ್ಟು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಬೇರೆ ದೇಶದವರು ಬರಲಿ, ಲಾಭನ ಗಳಿಸ್ಲಿ, ನಮಗೂ ಲಾಭ ಕೊಡಲಿ ಅಂಥೇಳಿ ಇವ್ರ ಮೇಲೆ ಟ್ಯಾಕ್ಸ್ ಹಾಕೋದಿಲ್ಲ, ಟ್ಯಾಕ್ಸ್ ಕಡಿಮೆ ಹಾಕ್ತಾರೆ. ಓಕೆ, ಸೊ ಇವೆಲ್ಲ ದೇಶಗಳನ್ನ ಟ್ಯಾಕ್ಸ್ ಹೆವನ್ ಅಂತ ಕೂಡ ಕರೀತಾರೆ, ತೆರಿಗೆ ಸ್ವರ್ಗ. ಒಂದು ಅಲ್ಲಿ ಟ್ಯಾಕ್ಸ್ ಇಲ್ಲ ಅಥವಾ ಟ್ಯಾಕ್ಸ್ ಇದ್ರೂ ಕೂಡ ಕಡಿಮೆ ಇದೆ. ಓಕೆ, ಸೊ ಮಾರಿಷಿಯಸ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ ನಮ್ಮ ದೇಶದವರು ಇದು ದುಡ್ಡು ಇಟ್ಟಿದಾರಲ್ವಾ. ಹಿಂಗೆ ಹಿಂಡನ್ಬರ್ಗ್ ರಿಪೋರ್ಟ್ ಶೆಲ್ ಕಂಪನಿಗಳ ಬಗ್ಗೆ ಕೂಡ ಒಂದು ಆರೋಪವನ್ನು ಮಾಡಿದೆ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಲ್ಲಿ ತನಕ ಕ್ಲಿಯರ್ ಅಂತ. ಹಿಂಡನ್ಬರ್ಗ್ ಬಾಂಡ್ಗಳು ಮತ್ತು ನಾನ್ ಇಂಡಿಯನ್ ಟ್ರೇಡರ್ಸ್ ಡಿರಿವೇಟಿವ್ಸ್ ಉಪಕರಣಗಳನ್ನು ಉಪಯೋಗ ಮಾಡಿ ಅದಾನಿ ಕಂಪನಿ ತನ್ನ ಒಂದು ಸ್ಥಾನವನ್ನು ಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಕೂಡ ಹೇಳಿದರೆ, ಭಾರತ ತೆರಿಗೆ ಮತ್ತು ಕಾನೂನುಗಳ ಪ್ರಕಾರ ಯಾವುದೇ ವಿನಿಮಯದಲ್ಲಿ ಪಟ್ಟಿ ಮಾಡಿದ ಹೊರತು ದೇಶದ ನ್ಯಾಯವ್ಯಾಪ್ತಿಯ ಹೊರಗೆ ದೇಶೀಯ ಷೇರುಗಳು ಸಣ್ಣ ಮಾರಾಟ ಕಾನೂನು ಬಾಹಿರ ಆಗಿದೆ. ಅಂದರೆ ನಮ್ಮ ದೇಶದೊಳಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಯಾವುದು ಕಂಪನಿ ಲಿಸ್ಟೆಡ್ ಆಗಿದೆಯೋ ಅದು ಹೊರಗಡೆ ಹೋಗಿ ವ್ಯಾಪಾರವನ್ನು ಮಾಡಬಾರ್ದು ಅಂತ ಹೇಳಿದೆ. ಬಟ್ ಹೊರಗಡೆ ನಮ್ಮ ದೇಶದ ಅಲ್ಲ ಅಂತಲೇ ಇವರು ತೋರಿಸ್ತಾರೆ. ಓಕೆ, ಹಾಗೆ ಅದಾನಿ ಬಾಂಡ್ಗಳು ಎಕ್ಸ್ಚೇಂಜ್ನಲ್ಲಿ ಪಟ್ಟಿ ಮಾಡಿರುವಾಗ ಭಾರತೀಯವಲ್ಲದ ವಹಿವಾಟು, ಅಂದರೆ ಇದು ಮಾರಿಷಿಯಸ್ ಬಂದಿದೆ ಅಥವಾ ಮಾಲ್ಡೀವ್ಸಿಂದ ಬಂದಿದೆ ಅಂಥೇಳಿ ನಮ್ಮ ದೇಶದ ಸ್ಟಾಕ್ನಲ್ಲೇ ಇವರು ಎಕ್ಸ್ಚೇಂಜ್ ಇನ್ವೆಸ್ಟ್ಮೆಂಟ್ನ ಮಾಡಿ ಸೊ ಇಲ್ಲಿಂದ ಲಾಭ ಗಳಿಸ್ತಿದ್ದಾರೆ, ದೇಶಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಹಿಂಡನ್ಬರ್ಗ್ ಸೊ ಸಮಿತಿ ಒಂದು ವರದಿಯನ್ನು ಕೊಟ್ಟಿತ್ತು ಫ್ರೆಂಡ್ಸ್. ಓಕೆ, ಸೊ ಇದನ್ನು ಪೂರ್ತಿ ಹೇಳ್ತೀನಿ ನೋಡಿ, ಇನ್ನೂ ನೀವು ಇನ್ನೂ ಮುಗ್ದಿಲ್ಲ ಸ್ಟೋರಿ. ಟ್ಯಾಕ್ಸ್ ಹೆವನ್ಸ್, ಟ್ಯಾಕ್ಸ್ ಹೆವನ್ಸ್ ಅಂದರೆ ಏನು, ರಾಜಕೀಯವಾಗಿ ಆರ್ಥಿಕವಾಗಿ ಸ್ಥಿರ ವಾತಾವರಣ ಇರುವ, ಅಂದರೆ ನಿಮ್ಮ ಸೇಫ್ ಆಗಿರುವಂಥ ಒಂದು ದುಡ್ಡನ್ನು ಸೇಫ್ ಆಗಿಡುವಂಥ ಒಂದು ಸ್ಥಳಗಳು, ಸ್ವಿಟ್ಜರ್ಲ್ಯಾಂಡ್, ಮಾಲ್ಡೀವ್ಸ್, ಓಕೆ, ಮಾರಿಷಿಯಸ್, ಇವುಗಳನ್ನೆಲ್ಲ ಟ್ಯಾಕ್ಸ್ ಹೆವನ್ಸ್ ಅಥವಾ ಟ್ಯಾಕ್ಸ್ ಸ್ವರ್ಗಗಳು ಅಂತ ಕರಿತೀವಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು, ನೀವು
ದುಡ್ಡನ್ನು ಇಟ್ಟರೆ ಇಲ್ಲಿನ ಬ್ಯಾಂಕ್ಗಳಲ್ಲಿ, ಸ್ವಿಸ್ ಬ್ಯಾಂಕಲ್ಲಿ ದುಡ್ಡನ್ನ ಇಟ್ಟರೆ ನಿಮ್ಮ ಹೆಸರುಗಳನ್ನು ಯಾರಿಗೂ ಹೇಳೋದಿಲ್ಲ, ಅವರು ರಿವೀಲ್ ಮಾಡೋದಿಲ್ಲ, ನಿಮ್ಮ ಐ ಡಿ ಪ್ರೂಫ್ ತೊಗೊಳ್ಳೋದಿಲ್ಲ. ನಿಮ್ಗೊಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ, ಅದರ ಮೇಲೆ ನೀವು ಆಪ್ರೇಟ್ ಮಾಡ್ಬೋದು. ನಿಮಗೆ ಬಡ್ಡಿ ಕೊಡೋದಿಲ್ಲ ಫ್ರೆಂಡ್ಸ್, ಬಟ್ ಆದರೆ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ, ನಿಮಗೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆಯೂ ಇಲ್ಲ. ಸೊ ಅಂಥ ಒಂದು ದೇಶಗಳಿಗೆ ಟ್ಯಾಕ್ಸ್ ಹೆವನ್ಸ್ ಅಂತ ನಾವು ಕರಿತೀವಿ ಫ್ರೆಂಡ್ಸ್. ಓಕೆ, ನೋಡಿ, ಯಾವುದೇ ಕಂಪನಿ ಷೇರು ಕುಸಿಯುತ್ತಿದೆಯೋ ಎಂದು ಗೊತ್ತಾದಾಗ ಟ್ರೇಡರ್ ಒಬ್ಬ ಏನು ಮಾಡ್ತಾನೆ ಅಂದರೆ, ಶಾರ್ಟ್ ಸೆಲ್ಲಿಂಗಲ್ಲಿ ಬ್ರೋಕರ್ನಿಂದ ಕಂಪನಿಯ ಷೇರ್ಗಳನ್ನು ಸಾಲವನ್ನಾಗಿ ಪಡಿತಾನೆ. ಎಷ್ಟೆಷ್ಟು ಅದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟಷ್ಟು ಇವರಿಗೆ ಲಾಭ ಆಗುತ್ತೆ. ಅದಕ್ಕೆ ಶಾರ್ಟ್ ಸೆಲ್ಲಿಂಗ್ ಕಂಪನಿ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಸೊ ಬೆಲೆ ಕುಸಿದಷ್ಟು ಲಾಭ ಹೆಚ್ಚಿಗೆ ಆಗುತ್ತೆ, ಅದನ್ನು ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಇನ್ನು ಈ ಶಾರ್ಟ್ ಸೆಲ್ಲಿಂಗ್ ಇದೆಯಲ್ಲ, ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಕಾನೂನುಬದ್ಧವಾಗೈತಿದು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಕಾನೂನುಬದ್ಧ ಆಗಿದ್ರು ನಮ್ಮ ದೇಶದೊಳಗೆ ಮಾಡಿರಬೇಕು. ಓಕೆ, ನಮ್ಮ ದೇಶದೊಳಗೆ ಇರುವಂಥ ಕಂಪನಿ ಮಾಡಬೇಕು. ಬಟ್ ಈಗ ಏನು ಮಾಡ್ತಿದ್ದಾರೆ, ಬೇರೆ ದೇಶಗಳಿಂದ ಇನ್ವೆಸ್ಟರ್ ಆಗಿ ನಮ್ಮ ದೇಶದವರೇ ಬಂದು ಮಾಡ್ತಿದ್ದಾರೆ ಫ್ರೆಂಡ್ಸ್. ಬಹಳಷ್ಟು ಜನ ಸ್ಟಾಕ್ ಮಾರ್ಕೆಟಲ್ಲಿದ್ದವರು ಮಾಡ್ತಾರೆ. ಇನ್ನು ಈಗ ಯಾಕೆ ನ್ಯೂಸ್ ಒಳಗೆ ಬಂದಿದೆ ಇದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಮಾಧವಿ ಧವಲ್ ದಂಪತಿಗಳು. ಓಕೆ, ಸೊ ಮಾಧವಿ ಧವಲ್ ಬುಚ್ ಇವರು ಸೆಬಿಯ ಒಂದು ಚೇರ್ಮನ್ ಆಗಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಇವರು ಸೆಬಿ ಚೇರ್ಮನ್, ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾದರೂ ಕರಪ್ಷನ್ ಆದರೆ, ಭ್ರಷ್ಟಾಚಾರ ಆದರೆ ಅದನ್ನು ಕಂಡುಹಿಡಿಬೇಕಾದಂಥ ಒಂದು ಸಂಸ್ಥೆಯೇ ಸೆಬಿ. ಈ ಒಂದು ಸಂಸ್ಥೆಯ ಹೆಡ್ ಆದಂಥ ಮಾಧವಿ ಬುಚ್, ಓಕೆ, ಧವಲ್ ಬುಚ್ ಅವರು ಈ ಒಂದು ಅದಾನಿ ಸಮೂಹದ ಕಂಪನಿಗಳಲ್ಲಿ ಈ ಇಬ್ಬರು ಗಂಡ ಹೆಂಡತಿ ವಹಿವಾಟುಗಳನ್ನು ನಡೆಸಿ 80 ಕೋಟಿ ರೂಪಾಯಿಯ ಒಂದು ಮೌಲ್ಯದ ಷೇರುಗಳನ್ನು ಹೊಂದಿದ್ದಾರೆ. ಓಕೆ, ಅಂತ ಕೂಡ ಈ ಒಂದು ಹಿಂಡನ್ಬರ್ಗ್ ರಿಪೋರ್ಟ್ ಹೇಳುತ್ತೆ ಫ್ರೆಂಡ್ಸ್. ನೀವು ಕೇಳ್ಬೋದು, ಸರ್ ಈ ಸೆಬಿ ಹೆಡ್ ಇದ್ದವರು 84 ಕೋಟಿ ರೂಪಾಯಿ ಷೇರುಗಳನ್ನು ಅದಾನಿ ಕಂಪನಿ ಒಳಗೆ ಹೊಂದಿದ್ರು, ಅದರಿಂದ ಏನು ಸಮಸ್ಯೆ ಆಗುತ್ತೆ? ಸಮಸ್ಯೆ ಏನಾಗುತ್ತೆ ಅಂದರೆ, ಈಗ ಅದಾನಿ ಕಂಪನಿಗೆ 2023 ಎಲಿಗೇಷನ್ ಇದೆ, ಸ್ಟಾಕ್ ಮ್ಯಾನಿಪ್ಯುಲೇಷನ್ ಮಾಡ್ತಿದ್ದಾರೆ ಅಂತ. ಅಂಥ ಒಂದು ಕಂಪನಿ ಜೊತೆಗೆ ಈ ಸೆಬಿಯ ಚೇರ್ಮನ್ ಅವರೇ ಸ್ಟಾಕ್ಗಳನ್ನು ಅವ್ರ ಕಂಪನಿಯೊಳಗೆ ಖರೀದಿ ಮಾಡಿದರೆ ಏನಾದರೂ ಸಮಸ್ಯೆ ಆದರೆ ಇವರು ಎನ್ಕ್ವೈರಿ ಮಾಡೋದೇ ಇಲ್ಲ, ಕಂಪ್ಲೇಂಟ್ನ ತಗೊಳ್ಳೋದೇ ಇಲ್ಲ. ಆದ್ದರಿಂದಲೇ 2023 ಕೇಸ್ನೂ ಕೂಡ ಇವರು ಎನ್ಕ್ವೈರಿ ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಡನ್ಬರ್ಗ್ ಹೇಳಿದೆ ಫ್ರೆಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಏನು ಮಾಡಿದ್ದಾರೆ ಇವರು, ಬರ್ಮೋಡಾ ಮಾರಿಷಿಯಸ್ಗಳಲ್ಲಿ ಇರುವಂಥ ಸೆಲ್ ಕಂಪನಿಗಳು, ಆಗಲೇ ಹೇಳಿದ್ನಲ್ಲ ಸೆಲ್ ಕಂಪನಿ ಅಂದರೆ ಡಬ್ಬಾ ಕಂಪನಿಗಳು, ಮಾಧವಿ ಪುರಿ ಬುಚ್ ಮತ್ತು ಅವರ ಪತಿ, ಓಕೆ, ಧವಲ್ ಬುಚ್ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಎಂದು ಇಂಡಿಯನ್, ಓಕೆ, ಹಿಂಡನ್ಬರ್ಗ್ ರಿಸರ್ಚ್ ಕಂಪನಿ ಹೊಸ ಆರೋಪವನ್ನು ಮಾಡಿದೆ. ಇದೇ ಕಾರಣಕ್ಕಾಗಿ ಇದು ನ್ಯೂಸ್ ಒಳಗೆ ಇದೆ ಫ್ರೆಂಡ್ಸ್. ಹೀಗೇನೆ 2023 ಜನವರಿಯಲ್ಲೂ ಕೂಡ ಸೊ ಅದಾನಿ ಕಂಪನಿ ವಿರುದ್ಧ ಇದು ಒಂದು ಏನು ವರದಿಯನ್ನು ನೀಡಿತ್ತು ಫ್ರೆಂಡ್ಸ್. ಅಕ್ರಮ ವಹಿವಾಟಿಗೆ ಸಂಬಂಧಿಸಿದಂತೆ ಪ್ರಕಟವಾದ ತನ್ನ ವರದಿಯ ಬಗ್ಗೆ ಸೆಬಿ ಆದ್ದರಿಂದನೇ ಕೈಗೊಳ್ತಾ ಇಲ್ಲ, ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕೂಡ ಅಲಿಗೇಷನ್ ಮಾಡಿದೆ. ಗೌತಮ್ ಅದಾನಿಯವರ ಸೋದರ ವಿನೋದ್ ಅದಾನಿಯವರ ಬರ್ಮುಡಾ ಗ್ಲೋಬಲ್ ಡೈನಮಿಕ್ ಅಪಾರ್ಚುನಿಟಿ ಫಂಡ್ ಅನ್ನುವಂಥ ಒಂದು ಕಂಪನಿ, ಯಾವುದೋ ಒಂದು ಕಂಪನಿ ಯಾವುದೋ ಒಂದು ಹೆಸರಿಟ್ಟು ಕಂಪನಿನ ಪ್ರಾರಂಭ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಮಾರಿಷಿಯಸ್ನ ಐ ಪಿ ಇ ಪ್ಲಸ್ ವ್ಯವಹಾರಗಳಲ್ಲಿ ಮಾಧವಿ ಬುಚ್ ಮತ್ತು ಅವರ ಪತಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಿಂಡನ್ಬರ್ಗ್ ಇವನ್ ಎವಿಡೆನ್ಸ್ ಮೂಲಕ ಹೇಳಿದೆ ಫ್ರೆಂಡ್ಸ್. ಓಕೆ, ಎವಿಡೆನ್ಸ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಈ ಥರ ಎವಿಡೆನ್ಸ್ ಕೊಟ್ಟಾಗಲೂ ಕೂಡ ನೋಡಿ, ಈ ಥರ ಒಂದು ಕಂಪನಿ ಎವಿಡೆನ್ಸ್ ಕೊಟ್ಟಾಗಲೂ ಕೂಡ ಎನ್ಕ್ವೈರಿನ ಕಂಡಕ್ಟ್ ಮಾಡಲೇಬೇಕು, ಇಲ್ಲಾಂದರೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಫ್ರೆಂಡ್ಸ್. ಯಾರ್ಯಾರು ಕೆ ಎ ಎಸ್ ಎಕ್ಸಾಮ್ ಬರೆಯೋರಿದಿರೋ ನಿಮಗೆ ಎಥಿಕ್ಸಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದರೆ ನಿಮ್ಮ ವಿರುದ್ಧ ಕರಪ್ಷನ್ ಭ್ರಷ್ಟಾಚಾರದ ಕೇಸ್ ಬಂದಿದೆ, ಅಲ್ಲಿ ನೀವೇ ಒಂದು ಸಂಸ್ಥೆಯ ಹೆಡ್ ಇದ್ದರೆ ನೀವು ಇನ್ಫ್ಲುಯೆನ್ಸ್ ಮಾಡ್ತೀರಾ, ಸೊ ಅದರಿಂದ ನೀವು ರಿಸೈನ್ ಮಾಡಲೇಬೇಕು. ಬಟ್ ಇಲ್ಲಿ ಈ ಒಂದು ಸೆಬಿ ಹೆಡ್ ಅದನ್ನು ಒಪ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ಮತ್ತು ಇದಕ್ಕೆ ಉತ್ತರವಾಗಿ ಆಗಸ್ಟ್ 15 ಲಾಲ್ ಕಿಲಾದಲ್ಲಿ ಏನು ಭಾಷಣ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಏನಂದರೆ, ಎಕ್ಸ್ಟರ್ನಲ್ ಬೇರೆ ದೇಶದ ಸಂಸ್ಥೆಗಳು ನಮ್ಮ ದೇಶದ ಆರ್ಥಿಕತೆಯನ್ನು ಸೊ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾವೆ ರಿಪೋರ್ಟ್ನ ಕೊಟ್ಟು ಅಂತ ಇಲ್ಲ. ಸೊ ಆ ಥರ ಎಲ್ಲ
ಎನ್ಕ್ವೈರಿ ಆದರೂ ಮಾಡಿಸ್ಬೇಕಲ್ವಾ, ಅಟ್ ಲೀಸ್ಟ್ ಎನ್ಕ್ವೈರಿ. ಮಾರಿಷಿಯಸ್ನಲ್ಲಿ ಹೂಡಿಕೆ ಮಾಡಿರುವಂಥ ಆರೋಪಗಳಿದ್ದಾವೆ, ಮತ್ತು ಇವ್ರ ಹೆಸರು ಮೇಲೆ ಸ್ಟಾಕೇ ಇದ್ದಾವೆ, ಮತ್ತು ಇನ್ನೂ ಏನು ಮಾಡಬೇಕು, ಹೆಂಗೆ ಮಾಡಿದ್ದಾರೆ ಅಂತ ಕೂಡ ಇವ್ರು ಹೇಳಿದ್ದಾರೆ. ರೌಂಡ್ ಟ್ರಿಪ್ಪಿಂಗ್ ಮಾಡಿದ್ದಾರೆ ಅಂತ ಕೂಡ ರಿಪೋರ್ಟ್ ಹೇಳುತ್ತೆ ಫ್ರೆಂಡ್ಸ್. ರೌಂಡ್ ಟ್ರಿಪ್ಪಿಂಗ್ ಅಂದರೆ ಏನು? ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜಿ ಇನ್ ಎಕನಾಮಿಕ್ಸ್. ಓಕೆ ನೋಡಿ, ನನಗೆ ಎಕನಾಮಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನೆಕ್ಸ್ಟ್ ನಂದು ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಎಕನಾಮಿಕ್ಸ್ ಮೇಲೆ. ಬಟ್ ಇದಕ್ಕೆ ಸಮಯ ಹಿಡಿಯುತ್ತೆ, ಒಂದು ಪರ್ಫೆಕ್ಟ್ ಆಗಿರುವಂಥ ಯಾವುದೇ ಎಕ್ಸಾಮ್ ನೀವು ಇದನ್ನು ಓದಿದ್ರು ಕೂಡ ಸೊ ಅದಕ್ಕೆ ಬರೀಲಿಕ್ಕೆ ಆಗುವಂಥ ಒಂದು ಪುಸ್ತಕನ ಡೆಫಿನೆಟ್ಲಿ ನಾನು ಮಾಡ್ತೀನಿ ಫ್ರೆಂಡ್ಸ್, ಮಾಡ್ತಾ ಇದ್ದೀನಿ. 25% ಕೂಡ ಆಗಿದೆ. ಸೊ ಲೆಟ್ಸ್ ವೇಟ್ ಫಾರ್ ಸಮ್ ಮೋರ್ ಟೈಮ್, ನಾನು ಡೆಫಿನೆಟ್ಲಿ ಮಾಡಿಬಿಡ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದಲ್ಲಿ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಯಾರು ಒಳ್ಳೇದು ಹೇಳ್ತಾರೆ, ಯಾರು ಡೀಟೇಲ್ ಆಗಿ ಹೇಳ್ತಾರೆ ಅಂಥ ವಿಡಿಯೋನ ಯಾರೂ ಶೇರ್ ಮಾಡೋದಿಲ್ಲ, ಅದಕ್ಕೆ ಅವಕ್ಕೆ ವ್ಯೂಸ್ ಕೂಡ ಬರೋದಿಲ್ಲ. ಇರಲಿ, ಬಟ್ ನನಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಸೊ ನಿಮ್ಮ ಕೆಲಸನ ನೀವು ಮಾಡಿ, ಫಲಕ್ಕೆ ಅಪೇಕ್ಷೆ ಮಾಡಬೇಡಿ ಅಂತ. ಸೊ ನೋಡೋಣ, ಯಾವಾಗ ನೀವೆಲ್ಲರೂ ಶೇರ್ ಮಾಡ್ತಿರೋ, ಯಾವಾಗ ಹೆಚ್ಚು ಜನರಿಗೆ ಇದರ ಉಪಯೋಗ ಆಗುತ್ತೋ ಅಲ್ಲಿವರೆಗೂ ಐ ವಿಲ್ ಕೀಪ್ ವರ್ಕಿಂಗ್. ನೋಡಿ, ರೌಂಡ್ ಟ್ರಿಪ್ಪಿಂಗ್ ಅಂದರೆ ಏನು ಅಂದರೆ, ಒಂದನೇದು ಸೊ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಬಳಕೆಯಾಗದ ಆಸ್ತಿಯನ್ನು ಮಾರಾಟ ಮಾಡ್ತದೆ. ಓಕೆ, ಒಂದು ಕಂಪನಿ ಹತ್ರ 100 ಕ್ರೋರ್ ರುಪೀಸ್ ಇದ್ದಾವೆ ಅಂತ ತಿಳ್ಕೊಳ್ಳಿ ಈಗ. ಓಕೆ, ಅದು ಏನು ಮಾಡುತ್ತೆ, 100 ಕ್ರೋರ್ ರುಪೀಸ್ ಇನ್ನೊಂದು ಕಂಪನಿಗೆ ಕೊಡುತ್ತೆ. ಎಲ್ಲಿ? ಭಾರತದೊಳಗಿರುವಂಥ ಒಂದು ಕಂಪನಿ ಮಾರಿಷಿಯಸ್ ಒಳಗಿರುವಂಥ ಇನ್ನೊಂದು ಕಂಪನಿಗೆ 100 ಕೋಟಿ ವರ್ಗಾವಣೆ ಮಾಡುತ್ತೆ. ಸೊ ಮಾರಿಷಿಯಸ್ ಒಳಗಿರುವಂಥ ಕಂಪನಿ ಮೂಲಕ ಭಾರತದ ಸ್ಟಾಕ್ ಮಾರ್ಕೆಟಲ್ಲಿ ಅದೇ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಭಾರತದೊಳಗೆ ಇರುವಂಥ ಕಂಪನಿಯಿಂದ ಭಾರತದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸು, ಆ ಟ್ಯಾಕ್ಸು ಅಂತ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದೇ ವಿದೇಶದಿಂದ ಬಂದಂಥ ಕಂಪನಿ ಅಂದರೆ ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಅವಕ್ಕೆ ಟ್ಯಾಕ್ಸ್ ಹಾಕೋದಿಲ್ಲ. ಓಕೆ, ಹೀಗೆ ರೌಂಡ್ ಟ್ರಿಪ್ಪಿಂಗ್, ನಮ್ಮ ದೇಶದಿಂದನೇ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲೊಂದು ಡಬ್ಬಾ ಕಂಪ್ನಿ, ಶೆಲ್ ಕಂಪ್ನಿ ಓಪನ್ ಮಾಡಿ ನಮ್ಮ ಸ್ಟಾಕ್ ಮಾರ್ಕೆಟಲ್ಲೇ ಒಂದು ಇನ್ವೆಸ್ಟ್ಮೆಂಟ್ನ ಮಾಡೋದು ಫ್ರೆಂಡ್ಸ್. ಓಕೆ, ಸೊ ಈ ಸ್ವತ್ತುಗಳನ್ನು ಪರ್ಚೇಸ್ ಮಾಡೋದು, ಅದರ ಬೆಲೆ ಯಾವತ್ತೂ ಕಡಿಮೆ ಆಗೋದಿಲ್ಲ, ಇದಕ್ಕೆ ರೌಂಡ್ ಟ್ರಿಪ್ಪಿಂಗ್ ಅಂತ ಕರಿತೀವಿ. ಇಷ್ಟೆಲ್ಲ ಎಲಿಗೇಷನ್ ಹಾಕಿದ ಮೇಲೆ ಈ ಮಾಧವಿ ಧವಲ್ ದಂಪತಿಗಳು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಏನು? ಹಿಂಡನ್ಬರ್ಗ್ ವರದಿಯಲ್ಲಿ ಉಲ್ಲೇಖವಾಗಿರೋದು 2015ರ ಹೂಡಿಕೆಯಂತೆ. ಓಕೆ, ಸೊ ಆಮೇಲೆ ಇವರು ವಿವಿಧ ಒಂದು ಕಂಪನಿಗಳಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ. ಓಕೆ, 2018ರಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಇವರು ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಾನು ಸೆಬಿಯಲ್ಲಿ ಹೆಡ್ ಆಗಿದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಅದು ಮೊದಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಓಕೆ, ಅದನ್ನು ಈಗ ಯಾಕೆ ಹೇಳ್ತಿದ್ದೀರ ಅಂತ ಇವರ ಒಂದು ಆರ್ಗ್ಯುಮೆಂಟ್ ಇದೆ ಫ್ರೆಂಡ್ಸ್. ಆಮೇಲೆ ಇವರ ಪತಿ ಈಗಲೂ ಕೂಡ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಎಲ್ಲಿ? ಅದಾನಿ ಕಂಪನಿಗಳಲ್ಲಿ. ಸೊ ಅದಕ್ಕೆ ನೀವೇನು ಹೇಳ್ತೀರಿ ಅಂತ ಹಿಂಡನ್ಬರ್ಗ್ ಮತ್ತೆ ಇವರಿಗೆ ಸ್ಪಷ್ಟತೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಹೀಗೆ ಭಾರತದ ಷೇರು ಮಾರುಕಟ್ಟೆ ಮತ್ತು ರಾಜಕಾರಣದಲ್ಲಿ ಹಿಂಡನ್ಬರ್ಗ್ ರಿಸರ್ಚ್ ಕಂಪನಿ ಏನಿದೆಯಲ್ಲ, ಸೊ ಒಂದು ಸಿಂಚನವನ್ನು ಮೂಡಿಸಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಭಾರತೀಯ ಷೇರು ಪೇಟೆ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಮಾಧವಿ ಪುರಿ ಬುಚ್, ಓಕೆ, ಮತ್ತು ಅವರ ಪತಿ ಧವಲ್ ಬುಚ್ ಅವರು ಗೌತಮ್ ಅದಾನಿ ಹೂಡಿಕೆಯ ಶೆಲ್ ಕಂಪನಿಗಳಲ್ಲಿ ಸೊ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರ ಮೇಲೆ ಒಂದು ಏನು ಎಲಿಗೇಷನ್ಗಳು ಬಂದಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಇವರು ಯಾರು ಅಂತ ನೋಡೋಣ. ಇಲ್ಲಿ ಫೋಟೋದಲ್ಲಿರುವವರು ಸೊ ಮಾಧವಿ ಪುರಿ ಬುಚ್. ಓಕೆ, ಇವರೇ ಸೆಬಿ ಹೆಡ್ ಕೂಡ ಆಗಿದ್ದಾರೆ. ಇವರ ಒಂದು ಸ್ವಲ್ಪ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ನ ಜಾಗೃತಿನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮಾಧವಿ ಅವರು ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಖಾಸಗಿ ವಲಯದಿಂದ ಸೆಬಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲಿಗರು ಕೂಡ ಇವರಾಗಿದ್ದಾರೆ. ನಾರ್ಮಲಿ IAS ಆಫೀಸರ್ ಅಂಥವ್ರನ್ನ ಇವರು ಆಯ್ಕೆ ಮಾಡ್ತಿದ್ರು ಫ್ರೆಂಡ್ಸ್. ಬ್ಯಾಂಕಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆ, ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ಇರೋರಿಗೆ, ದೆಹಲಿಯ ಸೆಂಟ್ ಜೋಸೆಫ್ ಕಾಲೇಜಿನಿಂದ ಗಣಿತ ಪದವಿಯನ್ನು ಇವರು ಪಡೆದಿದ್ದಾರೆ. ಅಹಮದಾಬಾದ್ನಲ್ಲಿ ಇವರು MBA ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಅದರ ಮೂಲಕ ICICI ಸಮೂಹ ಸೇರಿದಂತೆ ದೇಶದ ಮತ್ತು ಜಗತ್ತಿನ ವಿವಿಧ ಬ್ಯಾಂಕ್ಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಇವನ್ ಫಾರಿನಲ್ಲಿ ಕೆಲಸ ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಧವಲ್ ಬುಚ್ ಅವರು ದೆಹಲಿಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಪದವಿ ಪಡೆದಿದ್ದಾರೆ, ಇವರ ಹಸ್ಬೆಂಡ್. ಓಕೆ, ಸೊ 35 ವರ್ಷಕ್ಕೂ ಹೆಚ್ಚು ಕಾಲ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್, ಓಕೆ,
ಯುನಿ ಲಿವರ್ ಲಿಮಿಟೆಡ್ ನಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಇವರು ಯುನಿಲಿವರ್ನ ಉದ್ಯೋಗಿಯಾಗಿ ಲಂಡನ್, ಸಿಂಗಪುರ್ ಸೇರಿದಂತೆ ಜಗತ್ತಿನ ಇತರೆ ಸ್ಥಳಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಇವ್ರ ಹತ್ರ ದುಡ್ಡು ಇರ್ಬೋದು ಫ್ರೆಂಡ್ಸ್, ಇವರು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಬಟ್ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಯಾವಾಗ ಅಲಿಗೇಷನ್ ಬಂದಿರ್ತಾವೋ ಅದರ ಕ್ಲಾರಿಟಿ ಸಿಗಬೇಕಷ್ಟೇ. ಓಕೆ, ಇವರು ಕರಪ್ಷನ್ನಲ್ಲಿ ಮಾಡಿದ್ದಾರೆ ಅಂತಲೇ ಹೇಳೋಕ್ಕಾಗೋದಿಲ್ಲ, ಬಟ್ ಆದರೆ ಎನ್ಕ್ವೈರಿನ ಮಾಡಲಿಕ್ಕೆ ಅಂತ ಸೆಬಿನೇ ಇರೋದು. ಸೆಬಿ ಎನ್ಕ್ವೈರಿ ಮಾಡೋದೇ ಆದರೆ ಸೊ ಅದ್ರ ಹೆಡ್ಡು ಇವರಾಗಿರಬಾರ್ದು, ಬೇರೆಯವ್ರನ್ನ ಹೆಡ್ ಮಾಡಿ ಸೊ ಅದೇ ಎನ್ಕ್ವೈರಿನ ಕಂಡಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ನೋಡಿ, ಇಲ್ಲಿ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದೆ. ಸೊ ಯಾವುದು ವೆಲ್ ನೋನ್ ಕಂಪನೀಸ್ ಇದೆಯೋ ಸೊ ಅವಕ್ಕೆ ಒಂದು ಸ್ಟೇಬಲ್ ಪ್ರೈಸ್ ಇರೋದು. ಕ್ಯಾಪಿಟಲೈಸೇಷನ್ ಅಂದರೆ ಕೂಡ ನಾನು ಹೇಳಿದ್ದೀನಿ, ಒಂದು ಕಂಪನಿಯ ಒಂದು ಶೇರ್ ವ್ಯಾಲ್ಯೂನ ಕಂಡುಹಿಡಿಯೋದು. ಓಕೆ, ಸೊ ಈ ಥರ ಇರೋದನ್ನು ನಾವು ಕಾಣ್ತೀವಿ. ಡಿವಿಡೆಂಡ್ ಅಂದರೆ ಸಾಲ ಫ್ರೆಂಡ್ಸ್. ಓಕೆ, ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವಾಗ ಹಿಂಡನ್ಬರ್ಗ್ ರಿಪೋರ್ಟ್ ಕೊಡ್ತು 2023ರಲ್ಲಿ, ಅದಾನಿ ಕಂಪನಿಯ ಎಲ್ಲ ಶೇರ್ಗಳು ನೋಡ್ರಿ ಮೈನಸ್ ಹೋಗಿದ್ದನ್ನು ಕಾಣ್ತೀವಿ. 15,000 ಕೋಟಿ ರೂಪಾಯಿದು ಏನೋ ಐ ಪಿ ಒ ಮಾಡೋರಿದ್ರು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡೋರಿದ್ರು, ಅದು ಕೂಡ ಕ್ಯಾನ್ಸಲ್ ಆಯಿತು. ಓಕೆ, ಸೊ ಬಹಳಷ್ಟು ಪ್ರಭಾವವನ್ನು ಇದು ಭಾರತೀಯ ಆರ್ಥಿಕತೆ ಮೇಲೆ ಮತ್ತು ಅದಾನಿಯವರ ಮೇಲೆ ಕೂಡ ಬೀರಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಈ ಪ್ರಭಾವವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ. ಇನ್ನು ಶೇರ್ಸ್ ಮತ್ತು ಫ್ಯೂಚರ್ಸ್ ಅಂದರೂ ಕೂಡ ಶೇರ್ಸೆ, ಆಪ್ಷನ್ಸ್ ಮತ್ತು ಫ್ಯೂಚರ್ಸ್ ಅಂತ ಎರಡು ಬರ್ತವೆ ಫ್ರೆಂಡ್ಸ್. ಇಲ್ಲಿ ಫ್ಯೂಚರ್ಸ್ ಅಂದರೆ ಬೈಯರ್ಸ್ ಹ್ಯಾಸ್ ಟು ಪರ್ಚೇಸ್ ದ ಸ್ಟಾಕ್ ಆಟ್ ದ ಟೈಮ್ ಆಫ್ ಡೆಲಿವರಿ ಇರ್ರೆಸ್ಪೆಕ್ಟಿವ್ ಆಫ್ ಇಟ್ಸ್ ಪ್ರೈಸ್. ಓಕೆ, ಡೆಲಿವರಿ ಆಗುವಂಥ ಟೈಮ್ ಒಳಗೆ ಪರ್ಚೇಸ್ ಮಾಡಬೇಕು. ಬಟ್ ಆಪ್ಷನ್ಸ್ ಇದ್ದಾಗ ಬೈಯರ್ಸ್ ಕ್ಯಾನ್ ಫೋರ್ಗೋ ದ ಡಿಸಿಷನ್ ಆಫ್ ಬೈಯಿಂಗ್ ಸ್ಟಾಕ್ಸ್. ಮೊದಲು ಪರ್ಚೇಸ್ ಮಾಡ್ತೀನಿ ಅಂದರೆ ಆಮೇಲೆ ಕ್ಯಾನ್ಸಲು ಮಾಡ್ಬೋದು, ಬಟ್ ಇಲ್ಲಿ ಹಂಗಿಲ್ಲ, ಯು ಹ್ಯಾವ್ ಟು ಪರ್ಚೇಸ್ ಇಟ್. ಇಟ್ ರಿಕ್ವೈರ್ಸ್ ಹೈಯರ್ ಮಾರ್ಜಿನ್ ಪೇಮೆಂಟ್ ದೆನ್ ಆಪ್ಷನ್ಸ್, ಬಟ್ ಇಲ್ಲಿ ಲೋವರ್ ಮಾರ್ಜಿನಿಂದನೂ ನೀವು ಸ್ಟಾಕ್ನ ಖರೀದಿ ಮಾಡ್ಕೋಬಹುದು ಫ್ರೆಂಡ್ಸ್. ದೇರ್ ಇಸ್ ಅ ಅನ್ಲಿಮಿಟೆಡ್ ಪ್ರಾಫಿಟ್ ಆ್ಯಂಡ್ ಸ್ಟಾಕ್ ಆ್ಯಂಡ್ ರಿಸ್ಕ್ಸ್ ಆಲ್ಸೋ ಹೈ ಇನ್ ದಿಸ್ ಫ್ಯೂಚರ್, ಬಟ್ ಲಿಮಿಟೆಡ್ ಲಾಸ್ ಇರುತ್ತೆ ಮತ್ತು ಪೊಟೆನ್ಷಿಯಲ್ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. ಇಟ್ ರಿಕ್ವೈರ್ಸ್ ನೋ ಅಪ್ರಂಟ್ ಕಾಸ್ಟ್ ಅಪಾರ್ಟ್ ಫ್ರಮ್ ಕಮಿಷನ್, ಬಟ್ ದೇರ್ ಇಸ್ ಅ ಪ್ರೀಮಿಯಂ ರಿಕ್ವೈರ್ಡ್ ಫಾರ್ ಕಾಸ್ಟ್ ಆಸ್ ವೆಲ್. ಓಕೆ, ಇದರೊಳಗೆ ಅದರ ಅವಶ್ಯಕತೆ ಇರುತ್ತೆ ಫ್ರೆಂಡ್ಸ್. ಇನ್ನು ಶಾರ್ಟ್ ಸೆಲ್ಲಿಂಗ್, ವಾಟ್ ಯು ಮೀನ್ ಬೈ ಶಾರ್ಟ್ ಸೆಲ್ಲಿಂಗ್? ಸೊ ಯಾರು ಕನ್ನಡ ಮೀಡಿಯಮ್ದಲ್ಲಿ ಇದ್ದೀರಾ, ನಿಮಗೆ ಕನ್ನಡದೊಳಗಂತೂ ಹೇಳಿದ್ದೀನಿ, ಇಂಗ್ಲೀಷ್ ಮೀಡಿಯಂ ಇದ್ದವರು ಸೊ ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ ಡೆಫಿನೇಷನ್, ಆ ಶಾರ್ಟ್ ಸೆಲ್ಲಿಂಗ್ ಅಕ್ಕರ್ಸ್ ವೆನ್ ಆನ್ ಇನ್ವೆಸ್ಟರ್ ಬಾರೋಸ್ ಅ ಸೆಕ್ಯೂರಿಟಿ ಆ್ಯಂಡ್ ಸೆಲ್ಸ್ ಇಟ್ ಆನ್ ದ ಓಪನ್ ಮಾರ್ಕೆಟ್ ಪ್ಲಾನಿಂಗ್ ಟು ಬೈ ಇಟ್ ಬ್ಯಾಕ್ ಲೇಟರ್ ಫಾರ್ ಲೆಸ್ ಮನಿ. ಫಾರ್ ಲೆಸ್ ಮನಿ ವೆರಿ ಇಂಪಾರ್ಟೆಂಟ್, ಶಾರ್ಟ್ ಸೆಲ್ಲರ್ ಬೆಟ್ ಆನ್. ಓಕೆ, ಇಟ್ಸ್ ಲೈಕ್ ಗ್ಯಾಂಬ್ಲಿಂಗ್ ಆ್ಯಂಡ್ ಪ್ರಾಫಿಟ್ ಫ್ರಮ್ ಅ ಡ್ರಾಪ್ ಇನ್ ಅ ಸೆಕ್ಯೂರಿಟಿ ಪ್ರೈಸಸ್. ದಿಸ್ ಕ್ಯಾನ್ ಬಿ ಕಾಂಟ್ರಾಸ್ಟೆಡ್ ವಿತ್ ಅ ಲಾಂಗ್ ಇನ್ವೆಸ್ಟರ್ಸ್ ಹೂ ವಾಂಟ್ ದ ಪ್ರೈಸ್ ಟು ಗೋ ಅಪ್. ಓಕೆ, ಪ್ರೈಸ್ ಅಪ್ ಆಗಬೇಕು ಅಂತ ಯಾರಿದ್ದಾರೋ ಅವ್ರಿಗೆ ಲಾಸ್ ಆಗುತ್ತೆ, ಬಟ್ ಡೌನ್ ಆಗಬೇಕು ಅಂತ ಯಾರಿದ್ದಾರೆ ಅವರಿಗೆ ಲಾಭ ಆಗುತ್ತೆ. ದಟ್ ಇಸ್ ವಾಟ್ ಶಾರ್ಟ್ ಸೆಲ್ಲಿಂಗ್. ವಾಟ್ ಈಸ್ ದ ವಾಷ್ ಟ್ರೇಡ್? ಇನ್ನೊಂದು ಟರ್ಮಿನಾಲಜಿ ಇದೆ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್. ಅ ವಾಷ್ ಟ್ರೇಡ್ ಈಸ್ ಅ ಫಾರ್ಮ್ ಆಫ್ ಮಾರ್ಕೆಟ್ ಮ್ಯಾನಿಪುಲೇಷನ್. ಓಕೆ, ಇಂಪಾರ್ಟೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್. ಇನ್ ವಿಚ್ ಆನ್ ಇನ್ವೆಸ್ಟರ್ ಸೈಮಲ್ಟೇನಿಯಸ್ಲಿ ಸೆಲ್ಸ್ ಆ್ಯಂಡ್ ಬೈಸ್. ನೋಡಿ, ನಾರ್ಮಲಿ ಏನು ಮಾಡ್ತಾರೆ ವಾಷ್ ಟ್ರೇಡ್ ಅಂದರೆ, ಸೊ ಅವ್ರದೇ ಕಂಪನಿ ಶೇರ್ಸ್ಗಳನ್ನ ಮಾರಾಟ ಮಾಡ್ತಾರೆ ಮತ್ತು ಅವರೇ ಪರ್ಚೇಸು ಕೂಡ ಮಾಡ್ತಾರೆ. ಇಂಥವು ಕೂಡ ಮಾಡ್ತಾರೆ ಫ್ರೆಂಡ್ಸ್. ಇವತ್ತಂತೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಕಷ್ಟ ಕೂಡ ಆಗಿದೆ. ಹೀಗೆ ಈ ಗೌತಮ್ ಅದಾನಿ ಕಂಪನಿ ಮೇಲೆ ಅಲಿಗೇಷನ್ ಬಂದಿದ್ದಾವೆ, ಈ ಕೇಸು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದೆ ಫ್ರೆಂಡ್ಸ್. ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸ್ ಹಾಕಿದರೆ, ಇದಕ್ಕೆ ಎನ್ಕ್ವೈರಿ ಮಾಡಬೇಕು ಅಂತ ಕೂಡ ಹೇಳಿದರೆ. ಸುಪ್ರೀಂ ಕೋರ್ಟ್ ಈ ವಿಷಯವನ್ನು ಹಿಂಡನ್ಬರ್ಗ್ ರಿಪೋರ್ಟನ್ನು ಪೂರ್ತಿ ಅಧ್ಯಯನ ಮಾಡಬೇಕು ಅಂತ ನ್ಯಾಯಮೂರ್ತಿ ಸಪ್ರೇ ಸಮಿತಿಯನ್ನು ಅಪಾಯಿಂಟ್ ಮಾಡಿದೆ. ಇಂಪಾರ್ಟೆಂಟ್ ಫ್ರೆಂಡ್ಸ್, ಷೇರು ಬೆಲೆ ಕುಶಲತೆ ಮತ್ತು ಲೆಕ್ಕಪತ್ರ ವಂಚನೆಗಾಗಿ ಅದಾನಿ ಗ್ರೂಪ್ ವಿರುದ್ಧ ಹಿಂಡನ್ಬರ್ಗ್ ರಿಸರ್ಚ್ ಮಾಡಿರುವ ಅಪರಾಧಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಸೊ ಇವತ್ತು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2023ರ ಮಾರ್ಚ್ನಲ್ಲಿಯೇ ನ್ಯಾಯಮೂರ್ತಿ ಸಪ್ರೇ ಸಮಿತಿಯನ್ನು ರಚಿಸಿತು. ಬಟ್ ಇದು ಇನ್ನೂ ರಿಪೋರ್ಟ್ ಕೊಟ್ಟಿದೆಯಲ್ಲೋ ಪಬ್ಲಿಕ್ ಡೊಮೇನ್ ಅಂತೂ ಹಾಕಿಲ್ಲ ಫ್ರೆಂಡ್ಸ್. ಓಕೆ, ಬಟ್ ಸಪ್ರೇ ಕಮಿಟಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಹಾಂ, ಈಗ ನೆಕ್ಸ್ಟ್ ನಿಮಗೆ ಪ್ರಬಂಧಕ್ಕೆ ಬೇಕಾಗಿರುವಂಥ ಎಲ್ಲ ಪಾಯಿಂಟ್ಸ್ಗಳು ಬಂದಿದ್ದಾವೆ, ಇವುಗಳನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಆರ್ಥಿಕತೆ ಮೇಲೆ ಈ ಒಂದು ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರಿತು? ಒಂದನೇದು, ಕ್ಯಾಪಿಟಲ್ ಫ್ಲೋ ಕಮ್ಮಿ ಆಯಿತು. ಯಾವಾಗ ಹಿಂಡನ್ಬರ್ಗ್ ಹಿಂಗೆ ಹೇಳ್ತೋ
ಬಂಡವಾಳ ಹರಿವು ಭಾರತಕ್ಕೆ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಬರ್ತಿದ್ರೋ ಅದೆಲ್ಲ ಕಡಿಮೆ ಆಯಿತು ಫ್ರೆಂಡ್ಸ್. ಈ ನಿರ್ಧಾರದಿಂದಾಗಿ ಬಂಡವಾಳ ಹರಿವು ಪ್ರಮಾಣದಲ್ಲಿ ಕಡಿಮೆ ಆಗಿದ್ದನ್ನು ಕಾಣ್ತೀವಿ. ಇದರಿಂದ ಅನೇಕ ಕಂಪನಿಗಳು ಸೊ ಲಾಸ್ ಅಲ್ಲಿ ಹೋದವು. ಇವನ್ ಸೂಚ್ಯಂಕದಲ್ಲೂ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಅನೇಕ ಸಮಸ್ಯೆಗಳು ಉಂಟಾಗಿದ್ದನ್ನು ನಾವು ಕಾಣ್ತೀವಿ. ಇನ್ನು ಇಂಡಿಯಾಸ್ ಇಂಡೆಕ್ಸ್ ಡ್ರಾಪ್ ಆಗಿದ್ದು, ಓಕೆ, ಸೊ ಭಾರತದ ಸೂಚ್ಯಂಕ ಕುಸಿತ ಆಗಿದ್ದು. ಅದಾನಿ ಸ್ಟಾಕ್ಗಳ ಮೇಲೇ ಮೆಜಾರಿಟಿ ಆಫ್ ದಿ ಟ್ರೇಡ್ ನಿಂತಿರುತ್ತೆ ಫ್ರೆಂಡ್ಸ್, ಯಾಕಂದರೆ ಈಸ್ ಅ ರಿಚೆಸ್ಟ್ ಪರ್ಸನ್. ಬಟ್ ಅವಂದೇ ಈ ಥರ ಆದಾಗ ಸ್ಟಾಕ್ ಇನ್ ಏನು ಇಂಡೆಕ್ಸ್ ಕೂಡ ಡ್ರಾಪ್ ಆಗಿದ್ದನ್ನು ನಾವು ಕಾಣ್ತೀವಿ. ಅದು ಸ್ವಲ್ಪ ಅಲ್ಲ, ಓಕೆ. ಉದಯೋನ್ಮುಖ ಮಾರುಕಟ್ಟೆ ಸೂಚ್ಯಂಕದಲ್ಲಿ ಭಾರತದ ಒಂದು ವೇಟ್ 20 to 30 basis points ಕಡಿಮೆ ಆಗಿದ್ದನ್ನು ನಾವು ಕಾಣ್ತೀವಿ. ಓಕೆ, ಗೋಲ್ಡ್ಮನ್ ಸಾಚ್ ಇದನ್ನು ನಂಬಕ್ಕೂ ಕೂಡ ಆಗಿಲ್ಲ ಫ್ರೆಂಡ್ಸ್ ಅವರಿಗೆ. ಆಮೇಲೆ ಹಿಂಡನ್ಬರ್ಗಿಗೆ ಮಾತ್ರ ಯಾವಾಗ ಯಾವಾಗ ಇವ್ರ ಸ್ಟಾಕ್ ಕಮ್ಮಿ ಆಗ್ತವೋ ಪ್ರೈಸ್ ಮೌಲ್ಯಗಳು ಅದರಿಂದ ಲಾಭ ಆಗ್ತಾ ಇರುತ್ತೆ. ಓಕೆ, ರಿಮೆಂಬರ್ ದ್ಯಾಟ್ ಆಸ್ ವೆಲ್. ನೆಕ್ಸ್ಟ್ ಹಿಟ್ ಆನ್ ಬ್ಯಾಂಕ್ಸ್ ಆಸ್ ವೆಲ್. ಇನ್ನು ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಲೋನ್ ತೊಗೊಳಕ್ಕೆ ರೆಡಿ ಇಲ್ಲ, ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ, ಬ್ಯಾಂಕ್ಗಳಲ್ಲಿ ದುಡ್ಡು ಇಡಕ್ಕೆ ರೆಡಿ ಇಲ್ಲ, ಒಂದು ಕಡೆ ಏನಾದರೂ ಈ ಥರ ಗೊಂದಲ ಉಂಟಾದರೆ ಎಲ್ಲ ಕಡೆನೂ ಸಮಸ್ಯೆ ಆಗ್ಬೋದು ಅನ್ನುವಂಥ ಒಂದು ಗಾಳಿ ಸುದ್ದಿ ಹರಡಿಬಿಡುತ್ತೆ ನಮ್ಮ ದೇಶದೊಳಗೆ. ಅದಾನಿ ಗ್ರೂಪ್ನ ಷೇರುಗಳನ್ನು ಯಾರೂ ಮಾತಾಡ್ಸೋರಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು ಸೇರಿದಂತೆ ಸಾಲ ನೀಡುವ ಬ್ಯಾಂಕುಗಳಿಗೂ ಕೂಡ ಇದೊಂದು ದೊಡ್ಡ ಹೊಡೆತ ಆಗಿತ್ತು ಫ್ರೆಂಡ್ಸ್. ಓಕೆ, ಹೊಡೆತ ಬಿದ್ದಿದ್ದನ್ನು ನಾವು ಕಾಣ್ತೀವಿ. ಇನ್ನು ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದನೇ ನಮ್ಮ ದೇಶದೊಳಗೆ ಜಾಬ್ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇದೆ, ಕಂಪನಿಗಳ ಸ್ಥಾಪನೆ ಮಾಡೋಕ್ಕಾಗ್ತಾ ಇದೆ. ಇವತ್ತು ಅನ್ ಅಕಾಡೆಮಿ ಬೈಜೂಸ್ ಅಂತಲ್ಲೆಲ್ಲ ಫಾರಿನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ಕೇನೆ ಇವೆಲ್ಲ ಕಂಪನಿಗಳು ಫ್ರೆಂಡ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇವುಗಳ ಮೌಲ್ಯ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ ಇನ್ವೆಸ್ಟರ್ಸ್ ಬರ್ತಾರೆ. 4,000 crore 5,000 crore ಡಾಲರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಓಕೆ, ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಹಾಳಾಗಿದ್ದನ್ನು ಕಾಣ್ತೀವಿ. ಸೊ ಇವತ್ತು ಅದಾನಿ ಕಂಪನಿ ಮಾಡಿದೆ, ನಾಳೆ ಇನ್ನೊಂದು ಕಂಪನಿ ಯಾವುದು ಮಾಡಬಹುದು ಅನ್ನುವಂಥ ಭಯ ಉಂಟಾಗಿದ್ದನ್ನು ಕಾಣ್ತೀವಿ. ಸೊ ಹೀಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ದು ಸೊ ಭಾರತೀಯ ಷೇರು ಹೂಡಿಕೆಗಳನ್ನು ತಗ್ಗಿಸ್ಲಿಕ್ಕೂ ಕೂಡ ಕಾರಣ ಆಯಿತು. ಓಕೆ, ಇನ್ನು ಬಂಡವಾಳ ಸಂಗ್ರಹಿಸುವುದರಲ್ಲಿ ಹೊಡೆತ ಬಿತ್ತು. ರೈಸಿಂಗ್ ಕ್ಯಾಪಿಟಲ್ ನೋಡಿ, ಅವತ್ತೇ ಹೇಳಿದ್ನಲ್ವಾ 15,000 crore rupees ಏನು ಬಂಡವಾಳವನ್ನು ರೈಸ್ ಮಾಡೋರಿದ್ರು, ಸಂಗ್ರಹ ಮಾಡೋರಿದ್ರು ಅದಾನಿ ಕಂಪನಿಯವರು. ಬಟ್ ಒಂದು ರಿಪೋರ್ಟ್ ಬಂದಿದ್ದರಿಂದ ಇಮ್ಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿದರು, ಯಾರೂ ಕೊಳ್ಳೋರು ಇರಲಿಲ್ಲ. ಇವೆಲ್ಲ ಹೂಡಿಕೆದಾರರಿಂದ ಬಂಡವಾಳವನ್ನು ಸಂಗ್ರಹಿಸುವ ಗುಂಪುಗಳೇನಿದ್ರು ಅವರೆಲ್ಲರ ಮೇಲೂ ಕೂಡ ಪ್ರತಿಕೂಲದ ಪರಿಣಾಮ ಈ ಹಿಂಡನ್ಬರ್ಗ್ ರಿಪೋರ್ಟಿಂದ ಬೀರಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಷೇರುಗಳ ಕೊರತೆ, ಸ್ಕೇರ್ಸಿಟಿ ಆಫ್ ಶೇರ್ಸ್. ಇವನ್ ಯಾರೂ ಶೇರ್ ಪರ್ಚೇಸ್ ಮಾಡಕ್ತಾ ಇರಲಿಲ್ಲ, ಯಾರೂ ಶೇರ್ ಇಡ್ಲಿಕ್ಕೆ ಕೂರ್ತಾ ಇರಲಿಲ್ಲ. ಭಾರತೀಯ ಪಟ್ಟಿ ಮಾಡಲಾದ ಘಟಕಗಳು ಸಣ್ಣ ಮಾರಾಟಗಾರರಿಗೆ ಎರವಲು ಪಡೆಯಲು ಕೂಡ ಷೇರುಗಳ ಕೊರತೆ ಆಗಿದ್ದನ್ನು ಕಾಣ್ತೀವಿ. ಭಯ, ಏನಾಗುತ್ತೋ ಏನು ಸುದ್ದಿಯೋ, ಆಮೇಲೆ ಯಾವ ಕಂಪ್ನಿ ಯಾವಾಗ ಡಬ್ ಬೀಳುತ್ತೋ. ಆಲ್ರೆಡಿ ಹರ್ಷದ್ ಮೆಹ್ತಾ ಕೇಸಲ್ಲಿ ಕೂಡ ಈ ಥರ ಆಗಿದ್ದನ್ನು ನಾವು ಕಾಣ್ತೀವಿ. ಸೊ ಈ ಥರ ಭಾರತದ ಆರ್ಥಿಕ ಬೆಳವಣಿಗೆ ಮೇಲೂ ಕೂಡ ಇದು ಪ್ರಭಾವವನ್ನು ಬೀರುತ್ತೆ. ನೋಡಿ, ಹೆಚ್ಚು ಜನ ಇನ್ವೆಸ್ಟ್ ಮಾಡಿದಷ್ಟು, ಹೆಚ್ಚು ಜನ ಕಂಪನಿ ಓಪನ್ ಮಾಡಿದಷ್ಟು, ಹೆಚ್ಚು ಜನ ಜಾಬ್ ಕೊಟ್ಟಷ್ಟು ಉಪಯೋಗ ಆಗುತ್ತೆ. ಬಟ್ ಕಡಿಮೆ ಆದಾಗ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ಇವನ್ ಆಸ್ತಿಗಳ ಬೆಲೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್, ಡಿಮ್ಯಾಂಡ್ ಇಲ್ಲ ಅಂದರೆ ಆಸ್ತಿಗಳ ಬೆಲೆ ಕಡಿಮೆ ಆಗುತ್ತೆ. ಸೊ ಅದಾನಿ ಸಾಮ್ರಾಜ್ಯದಲ್ಲಿ ಹೂಡಿಕೆದಾರರ ವಿಶ್ವಾಸವನ್ನು ಮತ್ತಷ್ಟು ಅಲುಗಾಡಿಸಿದಂಥ ಒಂದು ರಿಪೋರ್ಟ್ ಅಂದರೆ ಹಿಂಡನ್ಬರ್ಗ್ ರಿಪೋರ್ಟ್. ಭಾರತದ ಬೆಳವಣಿಗೆಯ ಕಥೆಗೆ ಇದೊಂದು ಹಿನ್ನುಡಿ ಕೂಡ ಆಗಿದೆ ಫ್ರೆಂಡ್ಸ್. ಸೊ ಆಮೇಲೆ ನೋಡಿ, ಹಿಂಡನ್ಬರ್ಗ್ ರಿಪೋರ್ಟಿಂದ ಅದಾನಿಯವರಿಗೆ ಏನೇನಾಗಿದೆ, ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈ ಈ ಒಂದು ರಿಪೋರ್ಟ್ ಬರೋಕ್ಕಿಂತ ಮುಂಚೆ ವೈಯಕ್ತಿಕ ಸಂಪತ್ತು ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು ಫ್ರೆಂಡ್ಸ್ ಅದಾನಿಯವ್ರದ್ದು. ಬಟ್ ಅದು ಕುಸಿತ ಕಂಡಿದ್ದನ್ನು ನಾವು ಕಾಣ್ತೀವಿ. ಓಕೆ, ಬಹುತೇಕ ಕಂಪನಿಯ ಷೇರುಗಳು ಕುಸಿತದಿಂದ ಆತ್ಮವಿಶ್ವಾಸದ ಬಿಕ್ಕಟ್ಟನ್ನು ಎದುರಿಸಿದ್ದನ್ನು ಕಾಣ್ತೀವಿ. ಆಮೇಲೆ ವಿಶ್ವದ ನಂಬರ್ 2 ಶ್ರೀಮಂತ ಆದಂಥ ಅದಾನಿಯವರು ಒಮ್ಮುಗ್ಲೆ ಈ ರಿಪೋರ್ಟ್ ಬಂದ ಮೇಲೆ ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್ನಲ್ಲಿ 21ನೇ ಸ್ಥಾನಕ್ಕೆ ಕುಸಿದಿದ್ದನ್ನು ಕಾಣ್ತೀವಿ. ನೋಡಿ, ಜಸ್ಟ್ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ 1 week. ಅದಕ್ಕೆ ಹಣ ಅಧಿಕಾರ, ಓಕೆ, ನಮ್ಮ ಹತ್ರ ಇರುವುದು ಏನೂ ಕೂಡ ಶಾಶ್ವತ ಅಲ್ಲ, ಯಾವಾಗ ಬೇಕಾದರೂ ಯಾರು ಬೇಕಾದರೂ ಲಾಸಲ್ಲಿ ಹೋಗ್ಬೋದು ಫ್ರೆಂಡ್ಸ್. ಸೊ ಅದಕ್ಕೆ ಇಮಿಡಿಯೇಟ್ಲಿ ಲಾಭ ಗಳಿಸ್ಬೇಕು, ಮೋಸ ಮಾಡಿ ಲಾಭ ಗಳಿಸ್ಬೇಕು ಅನ್ನುವಂಥ ಒಂದು ಮನೋಭಾವ ಎಲ್ಲೂ ಇರಬಾರ್ದು, ಯಾವ ಬಿಸ್ನೆಸ್ ಒಳಗೂ ಇರಬಾರ್ದು. ಬಿಕಾಸ್ ನೋಡಿ, ಲಾಸ್ಟ್ ಇಯರ್ ಬೈಜೂಸ್ ಕಂಪನಿ ಇದೇ ತಿಂಗಳಲ್ಲಿ 17,000 crore rupees ಕಂಪನಿ ಆಗಿತ್ತು ಫ್ರೆಂಡ್ಸ್. 17,000 crore rupees ಕಂಪನಿ ಅದಾಗಿತ್ತು. ಬಟ್ ಇವತ್ತು ಬಿಲ್ಡಿಂಗ್ಗಳಿಗೆ ರೆಂಟ್ ಕಟ್ಟಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿಯನ್ನು ಎದುರಿಸ್ತಾ ಇದೆ ಫ್ರೆಂಡ್ಸ್. ಓಕೆ, ನನಗೆ ಇದ್ರ ಮೇಲೂ ಕೂಡ ಲೈಕ್ ಅನ್ ಅಕಾಡೆಮಿ ಆಗಿರ್ಬೋದು, ಈ ಬೈಜೂಸ್ ಆಗಿರ್ಬೋದು, ಯಾಕೆ ಲಾಸ್ ಅದು ಏನು ಸಮಸ್ಯೆ ಅಂತ ಅದ್ರ ಮೇಲೂ ವಿಡಿಯೋ ಮಾಡಬೇಕು ಅಂತ ಇದೆ. ಬಟ್ ಈಗ ಸಮಯ ಇಲ್ಲ, ಬಟ್ ಸಿಕ್ಕಾಗ ಡೆಫಿನೆಟ್ಲಿ ಮಾಡ್ತೀನಿ ಫ್ರೆಂಡ್ಸ್. ಗೊತ್ತಾಯ್ತಾ? ಸೊ ಅದಕ್ಕೆ ನಮ್ಮ ಹತ್ರ ದುಡ್ಡಿದ್ದಾಗ
ಆಮೇಲೆ ಶಾರ್ಟ್ಕಟ್ಸ್ನ ನೋಡಬಾರ್ದು ಫ್ರೆಂಡ್ಸ್. ಯಾವಾಗ ನೀವು ಶಾರ್ಟ್ಕಟ್ಸ್ನ ನೋಡ್ತಿರೋ ಲೈಫ್ ಒಳಗೆ 100% ಫೇಲ್ ಆಗಲಿಕ್ಕೆ ಎಲ್ಲ ಚಾನ್ಸಸ್ಗಳಿದ್ದಾವೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಸಮಯ ತಗೊಂಡು ಗಳಿಸಿದ್ದು ನಿಮ್ಮ ಹತ್ರ ಉಳಿಯುತ್ತೆ. ಅದಾನಿ ಎಂಟರ್ಪ್ರೈಸಸ್ ತನ್ನ 20,000 ಕೋಟಿ ಫಾಲೋ ಆನ್ ಸಾರ್ವಜನಿಕ ಕೊಡುಗೆಯನ್ನು ರದ್ದುಗೊಳಿಸಿದ್ದು, ಆಗಲೇ ಹೇಳ್ತಿದ್ನಲ್ವ. ಸೊ 20,000 ಕೋಟಿ ಇನ್ನೊಂದು ಕಂಪನಿಯಲ್ಲಿ ಏನು ಇನಿಷಿಯಲ್ ಪಬ್ಲಿಕ್ ಫಾಲೋ ಆನ್ ಸಾರ್ವಜನಿಕ ಕೊಡುಗೆಯನ್ನು ಕೊಡಬೇಕಂತ ಅದನ್ನು ಕ್ಯಾನ್ಸಲ್ ಮಾಡಿದ್ದನ್ನು ಕಾಣ್ತೀವಿ. ಓಕೆ, ಇವೆಲ್ಲ ನೀವು ಹೆಸರು ಬರೆಯುವಂಥ ಅವಶ್ಯಕತೆ ಇಲ್ಲ, ಬಟ್ ಕಂಪನಿ ಹೆಸರನ್ನ ಬರೀಬೋದು. ಅವರ ಇವನ್ ಸ್ಥಾನ ಎಷ್ಟು ಕುಸಿಸ್ತಾ ಇತ್ತು ಅದನ್ನು ಬರೀಬೋದು. ಓಕೆ, ಮತ್ತೆ ವರದಿ ಏನೇನು ಕಳವಳವನ್ನು ಉಂಟು ಮಾಡಿದೆ ನೋಡಿ. ಅದಾನಿ ಸಮೂಹದ ಈ ವರದಿ ಈ ಒಂದು ಹಿಂಡನ್ಬರ್ಗ್ ಕೊಟ್ಟಾಗಿಂದ ಭಾರತೀಯ ಬ್ಯಾಂಕುಗಳಿಂದ ಸಾಕಷ್ಟು ಸಾಲ ತೆಗೆದುಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದೆ. ಈವನ್ ಸಾಲ ತೆಗೆದುಕೊಂಡವರು ವಾಪಸ್ ಕೊಡುವವರ ಸಂಖ್ಯೆ ಕಡಿಮೆಯಾಗಿದೆ. ಇದರಿಂದ ಭಾರತದ ಬ್ಯಾಂಕುಗಳಲ್ಲಿ ಈ ಸಾಲ ತೆಗೆದುಕೊಂಡವರ ಸಂಖ್ಯೆ ಹೆಚ್ಚಾಗಿದೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಏನು ನಾವು ಹೇಳ್ತೀವಿ, ಓಕೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಸೊ ಹೀಗಾಗಿ ಬ್ಯಾಂಕುಗಳು ಸಾಲವನ್ನು ನೀಡುವುದರಲ್ಲೂ ಕೂಡ ಅಪಾಯವಿದೆ ಅಂತ ಹೇಳ್ಬಿಟ್ಟು ಬ್ಯಾಂಕುಗಳು ತಿಳ್ಕೊತಿದ್ದಾವೆ. ಅಂದರೆ ಒಂದು ಸರ್ತಿ ಹಿಂಗಾದರೆ ಆರ್ಥಿಕತೆಯಲ್ಲಿ ಅನೇಕ ವಲಯಗಳ ಮೇಲೆ ಇದು ಪ್ರಭಾವ ಬೀರುತ್ತೆ ಫ್ರೆಂಡ್ಸ್. ಜನ ನಂಬಿಕೆಯನ್ನು ಕಳ್ಕೊತಾರೆ. ಸೊ ಈ ನಂಬಿಕೆಯನ್ನ ಉಳಿಸ್ಕೋಬೇಕು ಅಂದರೆ ಈ ಥರ ಆಗದೇ ಇರೋ ಹಾಗೆ ಏನು ಸೆಬಿ ಇದನ್ನೆಲ್ಲ ನೋಡ್ಕೊಳಕ್ಕಿದೆಯೋ, ಸೊ ಅವರು ಅವರ ಕೆಲಸವನ್ನು ಸರಿಯಾಗಿ ಮಾಡಬೇಕು. ಎಲ್ ಐ ಸಿ ಕೂಡ ತನ್ನ ಹಣವನ್ನು ಅದಾನಿ ಸಮೂಹದ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದೆ. ಓಕೆ, ಈ ವರದಿಯಿಂದಾಗಿ ತೀವ್ರವಾಗಿ ಕುಸಿದಿದ್ದು ಹಣದ ನಷ್ಟ ಬಗ್ಗೆ ಕೂಡ ಹೂಡಿಕೆದಾರರಲ್ಲಿ ಆತಂಕವೇ ಉಂಟಾಗಿದೆ. ನಾಟ್ ಓನ್ಲಿ ಪ್ರೈವೇಟ್, ಈವನ್ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಕೂಡ ಇದರೊಳಗೆ ಡೆಫಿನೆಟ್ಲಿ ಹೂಡಿಕೆಯನ್ನು ಮಾಡಿದರು. ಸೊ ಇದು ಮುಂದುವರಿದ ಸಮಯದಲ್ಲಿ ಬ್ಯಾಂಕಿನ ಅನುತ್ಪಾದಕ ಆಸ್ತಿಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗ್ತದೆ. ಸಾಲ ತಗೊಂಡವರು ಯಾರೂ ಸಾಲ ಕೊಡ್ತಾ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಈ ಥರ ಈ ಒಂದು ಹಿಂಡನ್ಬರ್ಗ್ ರಿಪೋರ್ಟ್ ಕೊಟ್ಟಿದ್ದರಿಂದ ಭಾರತದ ಆರ್ಥಿಕತೆ ಮೇಲೆ ನೆಗೆಟಿವ್ ಪ್ರಭಾವ ಬೀರಿದ್ದನ್ನು ನಾವು ಕಾಣ್ತೀವಿ. ಇವೆಲ್ಲ ಏನೇನು ಪ್ರಭಾವ ಬೀರಿದಾವೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸಾಲ ಹೆಚ್ಚಾದು, ಆಮೇಲೆ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾಗಿರ್ಬೋದು, ಇವುಗಳನ್ನೆಲ್ಲ ನೀವು ಒಂದು ಕಡೆ ನೋಟ್ಸ್ ಮಾಡಿ ಅದನ್ನು ಬರಿಬೋದು ಫ್ರೆಂಡ್ಸ್. ಓಕೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ಅಂತ ಇತ್ತು ಫ್ರೆಂಡ್ಸ್. ಸೊ ಐ ಟ್ರೈಡ್ ಮೈ ಬೆಸ್ಟ್, ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ನೇ ಮಾಡೋದಿಲ್ಲ ಯಾರು, ನಾನು ತಾಸ್ಗಟ್ಟಲೆ ವಿಡಿಯೋನ ಮಾಡ್ತಾ ಇದ್ದೀನಿ, ಬಟ್ ನೀವು ಯಾರು ಕಮೆಂಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗಳನ್ನು ನೋಡಿ ಕೂಡ ಬಹಳಷ್ಟು ಜನರು ವಿಡಿಯೋನ ನೋಡ್ತಿರ್ತಾರೆ. ಓಕೆ, ಹಾಗಾಗಿ ಆ ಕಮೆಂಟ್ ಮ್ಯಾಟರ್ ಆಗ್ತವೆ. ನೀವು ಕಮೆಂಟ್ನ ಮಾಡಿ, ಆಮೇಲೆ ನಿಮಗೆ ಒಂದು ಸರ್ತಿ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರ್ತಿ ಕೇಳ್ರಿ. ಯಾಕಂದರೆ ಈ ಒಂದು ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆ ಅನ್ನೋದು ಸೊ ದೊಡ್ಡದಾಗಿದೆ ಫ್ರೆಂಡ್ಸ್. ಓಕೆ, ನಾನು ಅದಕ್ಕೆ ಬೇಸಿಕ್ಕಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಒಂದು ಸರ್ತಿ ನೀವು ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ಆ ಟರ್ಮಿನಾಲಜಿ ಬಂದಾಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಮತ್ತೆ ಒಂದು ಮ್ಯಾಟರ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಯಾವ್ಯಾವ ವಿಡಿಯೋಗಳನ್ನ ಮಾಡ್ತಾ ಇದ್ದೀನೋ ಅದನ್ನು ಸ್ಪೀಡ್ ಹಿಡಿದೆ ಡೀಟೇಲ್ ಆಗಿ ನೋಡಿ ಫ್ರೆಂಡ್ಸ್. ಓಕೆ, ಡೀಟೇಲ್ ಆಗಿ ನೋಡಿ, ನಂಬಿಕೆ ಇಡಿ, ನಂಬಿಕೆ ಇಟ್ಟು ಆಮೇಲೆ ಸಮಯ ಕೊಟ್ಟು ಓದಿ. ಜಲ್ದಿ 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 ಎಲ್ಲ ಓದಿ, ಒಂದೊಂದೇ ಲೈನ್ ಒಳಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮಾಡಿ ಎಲ್ಲಿ ಹೋಗೋರಿದ್ದೀರಿ. ಓಕೆ, ಜಲ್ದಿ ಜಾಬ್ ಮಾಡಿಕೊಂಡು ಎಲ್ಲಿ ಹೋಗೋರಿದ್ದೀರಿ. ಫಸ್ಟು ಜ್ಞಾನವನ್ನು ಗಳಿಸ್ಲಿಕ್ಕೆ ನಿಮ್ಮ ಮಹತ್ವವನ್ನು ಕೊಡಿ. ನನ್ನ ಪ್ರಕಾರ ನಿಮ್ಮ ಹತ್ರ ಜ್ಞಾನ ಇದ್ದರೆ ಒಂದಲ್ಲ 10 ಜಾಬ್ಗಳನ್ನು ತೊಗೋಬೋದು ಫ್ರೆಂಡ್ಸ್. ಬಟ್ ನೀವೇನಾದರೂ ಶಾರ್ಟ್ಕಟ್ಸ್ ಒಳಗೆ ಓದಿ ಒಂದೇ ಜಾಬ್ ಆದರೆ ಸಾಕು ಅಂತ ಹೋದರೆ ದೇರ್ ಆರ್ ಅ ಚಾನ್ಸಸ್, ನೀವು ಭಾಳ ಸರ್ತಿ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ಮಹತ್ವ ಕೊಡಬೇಡ್ರಿ. ಇನ್ನೊಬ್ಬರ ಜೊತೆಗೆ ನಿಮ್ಮನ್ನು ನೀವು ಕಂಪ್ಯಾರಿಸನ್ ಮಾಡ್ಕೋಬೇಡ್ರಿ. ಸರ್, ನನ್ನ ದೋಸ್ತ್ ಬೇಗ ಜಾಬ್ ಮಾಡ್ಕೊಂಡು ಹೋದ, ನಂದು ಇನ್ನೂ ಜಾಬ್ ಆಗ್ತಾ ಇಲ್ಲ, ನಂದು ಹಣೆ ಬರ ಕೆಟ್ಟ ಇದೆ, ಹಾಗೆಲ್ಲ ಅನ್ಕೋಬೇಡ್ರಿ. ಸೊ ನಿಮ್ಮದು ಸಮಯ ಬಂದೇ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಕಾಯಲೇಬೇಕು. ಅಲ್ಲಿವರೆಗೂ ನಿಮ್ಮ ಹತ್ರ ಇರುವಂಥ ಒಂದು ಪೇಷನ್ಸ್ನ ಟೆಸ್ಟಿಂಗ್ ಇರುತ್ತೆ. ಸೊ ಅದನ್ನು ನೀವು ತೋರಿಸ್ಲೇಬೇಕು. ಸೊ ಆರಾಮಾಗಿ ಓದಿ ಫ್ರೆಂಡ್ಸ್. ಓಕೆ, ಏನೂ ಹರಿಬರಿ ಇಲ್ಲ. ಬಟ್ ನೀವು ತಿಳ್ಕೊಂಡು ಓದೋದು ಭಾಳನೇ ಇಂಪಾರ್ಟೆಂಟ್. ಪಿ ಸಿ ಎಕ್ಸಾಮ್ ಓದೋರಿದ್ದರೂ ಕೂಡ ತಿಳ್ಕೊಂಡು ಓದಿ ಫ್ರೆಂಡ್ಸ್. ಯಾಕಂದರೆ ನೀವು ಬರೀ ಪಾಯಿಂಟ್ಗಳಿಂದ ಓದೋದ್ರಿಂದ ಎಲ್ಲ ಎಕ್ಸಾಮಲ್ಲಿ ಬರ್ತಾ ಇಲ್ಲ. ಅವು ಯಾರು ಹೇಳ್ತಿದ್ದಾರೆ ನಿಮಗೆ ಪಾಯಿಂಟ್ಸ್ಗಳಲ್ಲಿ ಓದೋದು? ಬಟ್ ಭಾಳಷ್ಟು ಜನರಿಗೆ ಆ ಪಾಯಿಂಟ್ಸ್ನ ಹೇಳೋದೇ ಅಟ್ರ್ಯಾಕ್ಟಿವ್ ಆಗಿದೆ. ಬಟ್ ಅದು ಯಾವ ಪರೀಕ್ಷೆಗೂ ನಿಮಗೆ ಉಪಯೋಗ ಆಗೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಡೀಟೇಲಾಗಿ ಓದಿ. ಒಳ್ಳೆಯದು, ಪರೀಕ್ಷೆಗಿಂತನೂ ನಿಮ್ಮ ಲೈಫ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ನನ್ನ ಪಾಯಿಂಟ್. ಸೊ ಲೈಫ್ಗೂ ಕೂಡ ತಿಳ್ಕೊಳ್ಳಿ. ನಾಳೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಆಗ್ಬೋದು. ಬಟ್ ಈಗಿಂದನೇ ಸ್ವಲ್ಪನಾದರೂ ಅದರೊಳಗೆ ಹಂಗಂದ್ರೆ ಏನು, ಆ ಟರ್ಮ್ಸ್ ಅಂದರೆ ಏನು ಅಂತ ಮೀನಿಂಗ್ನ ನೋಡ್ಬೋದು ನೀವು. ಓಕೆ, ಸೊ ಐ ಟ್ರೈಡ್ ಮೈ ಬೆಸ್ಟ್. ಸೊ ಎಕನಾಮಿಕ್ಸ್ ಇರುವಂಥ ಒಂದು ಎಸ್ಸೆನ ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪೂರ್ತಿ ವಿಡಿಯೋ ಯಾರು ನೋಡಿದ್ರು, ಐ ಹೋಪ್ ನಿಮಗೆ ವಿಡಿಯೋ ಉಪಯೋಗ ಆಗಿದೆ, ಹಿಂಡನ್ಬರ್ಗ್ ವರದಿ ಅಂದರೆ ಏನು ಅಂತ ತಿಳಿದಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು, ಮತ್ತೆ ಭೇಟಿಯಾಗೋಣ, ಬಾಯ್.